ಸಾಮೂಹಿಕ ಸ್ವಚ್ಛತಾ ಕಾರ್ಯಪಡೆಗೆ ನಾಯಕತ್ವ, ಗಾಂಧಿ ವಿನೋಬಾ ತತ್ವ ಹಾಗೂ ಸರ್ವೋದಯ ಸಂದೇಶ ಪ್ರಚಾರಕ್ಕಾಗಿ 15 ದೇಶಗಳಲ್ಲಿ ಪ್ರವಾಸ, ಅಸ್ಪೃಶ್ಯತೆ ನಿವಾರಣೆ, ಅಹಿಂಸೆ, ಮಹಿಳಾ ಸಬಲೀಕರಣ, ಗ್ರಾಮೀಣ ನೈರ್ಮಲ್ಯ, ಮದ್ಯಪಾನ ವಿರೋಧಿ ನೀತಿ, ಖಾದಿ ಬಳಕೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಉದ್ಧಾರಕ್ಕೆ ಜೀವನವನ್ನೇ ಮುಡಿಪಾಗಿಟ್ಟವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಚನ್ನಮ್ಮ ಹಳ್ಳಿಕೇರಿಯವರು. 1931 ಜನವರಿ 2 ಜನಿಸಿದಂತಹ ಚನ್ನಮ್ಮ ಹಳ್ಳಿಕೇರಿಯವರು ಹಾವೇರಿ ಮೂಲದವರು. ಬಾಲ್ಯದಲ್ಲೇ ಮಹಾತ್ಮ ಗಾಂಧಿಯವರ ದರ್ಶನವನ್ನು ಪಡೆದಂತಹ ಮಹನೀಯರು. ಅವರ ಪ್ರಭಾವ ಇವರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಹದಾರಿಯಾಯಿತು. ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಕೇಂದ್ರವಾಗಿದ್ದ ಹೊಸರಿತ್ತಿ ಗ್ರಾಮದಲ್ಲಿ ಚನ್ನಮ್ಮ ಹಳ್ಳಿಕೇರಿಯವರ ತಾತ ಗುದ್ಲಪ್ಪ ಅವರು ಸ್ಥಾಪಿಸಿದ ಗಾಂಧಿ ಆಶ್ರಮದೊಂದಿಗೆ ಇವರಿಗೆ ನಿರಂತರ ಒಡನಾಟವಿತ್ತು. ಅಸ್ಪೃಶ್ಯತೆ ನಿವಾರಣೆ, ಹರಿಜನೋದ್ಧಾರ, ಗ್ರಾಮ ಸಫಾಯಿ, ಖಾದಿ ಉತ್ಪಾದನೆ ಚಟುವಟಿಕೆಯಲ್ಲಿ ತರಬೇತಿಯನ್ನು ಪಡೆದಂತಹ ಚನ್ನಮ್ಮ ಅವರು 1930-40 ಹೊಸರಿತ್ತಿ ಸುತ್ತಮುತ್ತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ತಾತನವರೊಂದಿಗೆ ಪಾಲ್ಗೊಂಡಿದ್ದರು. 15 ಹರೆಯದ ಚಿಕ್ಕಮ್ಮ ಸ್ವಾತಂತ್ರ್ಯ ಯೋಧೆ ಮನ್ನಂಗಿ ದೇವಕ್ಕ ಸ್ಥಾಪಿಸಿದ ಕಸ್ತೂರ್ಬಾ ಕೇಂದ್ರದಲ್ಲಿ ಸಹಾಯಕ ಗ್ರಾಮ ಸೇವಕಿಯಾಗಿ ತಮ್ಮ ಸೇವಾ ಯಾನವನ್ನು ಆರಂಭಿಸಿದರು. ಸಮಾಜ ಸೇವೆಗೆ ಕಂಕಣ ತೊಟ್ಟ ಚಿನ್ನಮ್ಮ ಮದುವೆಗೂ ನಕಾರವನ್ನು ಹೇಳಿ ಗದುಗಿನ ಆಸ್ಪತ್ರೆಯೊಂದರಲ್ಲಿ ದಾದಿಯಾಗಿ ರೋಗ ಪೀಡಿತರ ಸೇವೆಗೆ ಸಂಕಲ್ಪಗೈದರು. ಸ್ವಾತಂತ್ರ್ಯ ಹೋರಾಟಗಾರ್ತಿ ಮೀರಾತಾಯಿ ಕೊಪ್ಪಿಕರವರ ಸಾಂಗತ್ಯದಲ್ಲಿ ಹಿರೇಕುಂಬಿ ಹಾಗೂ ಅರಸೀಕೆರೆಯ ಕಸ್ತೂರ್ಬಾ ಕೇಂದ್ರದಲ್ಲಿ ಸಮಾಜ ಸೇವೆಯನ್ನು ಮುಂದುವರೆಸಿದರು. 1957 ವಿನೋಬಾ ಭಾವೆ ಅವರ ಪ್ರಭಾವದಿಂದ ಸರ್ವೋದಯ ಹಾಗೂ ಭೂದಾನ ಚಳುವಳಿಯಲ್ಲಿ ಭಾಗಿಯಾದರು. ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಯೂ ಸೇರಿದಂತೆ ಚನ್ನಮ್ಮ ಹಳ್ಳಿಕೇರಿಯವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಹರಿದುಬಂದಿವೆ. ಇಂದು ಶುಭೋದಯ ಕರ್ನಾಟಕದ ಅತಿಥಿಯಾಗಿ ಆಗಮಿಸಿರುವಂತಹ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಕಿರಿಯರ ಪ್ರೇರಣಾ ಶಕ್ತಿ ಚನ್ನಮ್ಮ ಹಳ್ಳಿಕೇರಿಯವರಿಗೆ ಸಂಪೂರ್ಣ ತಂಡದ ಪರವಾಗಿ ಗೌರವಪೂರ್ಣ ಸ್ವಾಗತ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಯಾರು ಅಂತ ಹೇಳಿ, ಇನ್ನು ತಡ ಮಾಡೋದು ಬೇಡ ವಿಜಯೇಂದ್ರ, ಬರ ಮಾಡ್ಕೊಳ್ಳೋಣ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ನೀವು ಹೇಗಿದ್ದೀರಿ ಅಂತ ಕೇಳೋದಕ್ಕಿಂತ ನಿಮ್ಮ ಹಾಗೆ ನಾವು ಹೇಗಿರಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡಿ ಅಂತ ಹೇಳಬೇಕು ಅನ್ಸುತ್ತೆ ಮೊದಲನೇದಾಗಿ. ಹೌದು, ಏನಂತೀರಾ? ಹಾ ಬರೋರಿ, ಸರಿ ಇದೆ ಹೇಳಿ. ನಾನು ಏನೂ ಕಲಿತವಳಲ್ಲ, ವಕೀಲಲ್ಲ, ಡಾಕ್ಟರ್ ಅಲ್ಲ, ಇಂಜಿನಿಯರ್ ಅಲ್ಲ, ವಿಜ್ಞಾನಿ ಅಲ್ಲ. ನಾನು ನನಗೆ ಶ್ರಮ ಮಾಡೋದು ಇಷ್ಟ, ಒಕ್ಕಲ್ತನ ಶ್ರೇಷ್ಠ. ಕವಿ ಹೇಳ್ತಾ ಇದ್ದಾರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಸಾಟಿ ಇಲ್ಲಿದ್ದ ಶತವಿದ್ಯೆ ಬೇಸಾಯಿ ಪಾಠಗಳ ನೋಡಿ ಕಲಿಯಿರಿ. ಈ ಕವಿ ಹೇಳಿದ ಕತೆ. ಈ ಮೇಟಿ ಅಂದ್ರೆ ಏನು ಗೊತ್ತೇ ಇಲ್ಲ, ನಮ್ಮ ಕಾಲದೊಳಗಿತ್ತದು ಮೇಟಿ. ಮೇಟಿ ಎತ್ತರ ಮೇಲೆ ನಿಂತ್ಕೊಂಡು ಧಾನ್ಯಗಳನ್ನು ತೂರ್ತಿದ್ರು. ಆ ವಿದ್ಯೆ ಶ್ರೇಷ್ಠ ಅನ್ನಂಥದ್ದು ಕವಿ ಹೇಳ್ತಾ ಇದ್ದಾನೆ. ಅದು ನನಗೆ ಭಾಳ ಪ್ರಿಯ, ಮತ್ತು ಚಿಕ್ಕಂದಿನಿಂದ ನಾನು ಅದೇ ಕೆಲಸ ಮಾಡ್ತಾ ಬಂದಿದ್ದೇನೆ. ಪುಸ್ತಕ ಹಿಡಿದು ನಾನೇನು ಓದುವಂಥ ಪ್ರಸಂಗ ನನಗೆ ಬಂದಿಲ್ಲ. ಆದ್ದರಿಂದ ನಾನೇನು ಹೇಳಿ ನಿಮಗೆ, ಇವಾಗ ಶ್ರಮ ಇಲ್ಲೇ ಇಲ್ಲ, ಶ್ರಮ ಬರಬೇಕು. ಶ್ರಮ ಇದ್ರೆ ಮಾತ್ರ ನಮ್ಮ ದೇಶ ಉಳಿತೈತಿ, ಇಲ್ಲದಿದ್ದು ಉಳಿಯೋದಿಲ್ಲ, ಇದು ನಿಶ್ಚಿತ ಮಾತು. ಆದ್ದರಿಂದ ನನ್ನ ಜೀವನದೊಳಗೆ ನಾನು ಹೇಳ್ಬೇಕಂದ್ರೆ, 1930 ನವೆಂಬರ್ 24 ಹೊಸರಿತ್ತಿ ಎಂಬ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿ ನಾನು ಹಳ್ಳಿಕೇರಿ ಪರಿವಾರದೊಳಗೆ ಹುಟ್ಟಿದೆ. 32 ಸ್ವತಂತ್ರ ಭಾರತ ಆಗಬೇಕು, ನಮ್ಮ ಭಾರತ ನಮ್ಗೆ ತಿರುಗಿ ಬರಬೇಕು ಅನ್ನೋಂಥದ್ದು ಏನು ಒಂದು ಚಳವಳಿ ನಡೀತು, ಗಾಂಧೀಜಿಯವರು ಮಾಡಿದ್ರು. ಆವಾಗ ನಮ್ಮ ತಂದೆಯವರು ಜೈಲಿಗೆ ಹೋಗೋಕೆ ತಯಾರಾದರು. ನಮ್ಮ ತಾಯಿ ಕರೆದು ಹೇಳಿದರು, ಈ ಜೈಲಿಗೆ ನೀನು ಹೋಗಬೇಕು ಅಂತ ಹೇಳಿ. ನಮ್ಮ ತಾಯಿ ಹೇಳಿದರು, ಇಬ್ಬರು ಹೋಗೋದು ಬೇಡ,
ಮನೆ ಸಂಭಾಳಿಸೋದು ಕಠಿಣ, ಯಾರೂ ಇಲ್ಲ ಸಂಭಾಳಿಸ್ಲಿಕ್ಕೆ. ಆದ್ದರಿಂದ ನೀವು ಹೋಗ್ರಿ, ನಾನು ಇರ್ತೀನಿ, ಇಲ್ದ್ರೆ ನಾ ಹೋಗ್ತೇನೆ ನೀವಿರಿ ಅನ್ನೋಂಥ ಮಾತು ನಮ್ಮ ತಾಯಿ ಹೇಳಿದಾಗ ನಮ್ಮ ತಂದೆ ಎಷ್ಟು ಚೆಂದ ಮಾತು ಹೇಳ್ತಾರೆ. ದೇಶ ಸಂಕಟದಲ್ಲಿದೆ, ಈ ಸಮಯದಲ್ಲಿ ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಪತ್ತಿ ಅದು ನೋಡುವಂಥ ಸಮಯ ಅಲ್ಲ, ನೀನು ಜೈಲಿಗೆ ಹೋಗಲೇಬೇಕು ಅಂತ ಅಂದಾಗ ದೇಶ ಉಳಿದ್ರೆ ನನ್ನ ಮನೆ ಉಳಿತೈತಿ ಅನ್ನಂತ ಮಾತು ನಮ್ಮ ತಂದೆ ಹೇಳಿದರು. ಆ ಪ್ರಕಾರ ತಾಯಿಗೆ ಹೊರಡಲು, ಕೈಯಲ್ಲಿ ರಾಷ್ಟ್ರಧ್ವಜ, ನಾನೇ 2 ವರ್ಷದ ಮಗು, ನನ್ನ ಕರ್ಕೊಂಡು ಒಂದು 4 ಮಂದಿ ಹೆಣ್ಮಕ್ಳ ಸಂಗಡ ಬೋಲೋ ಭಾರತ್ ಮಾತಾಕಿ, ಬೋಲೋ ಭಾರತ್ ಮಾತಾಕಿ, ಬೋಲೋ ಭಾರತ್ ಮಾತಾಕಿ ಅಂದಾಗ ಬ್ರಿಟಿಷರು ನಮ್ಮ ತಾಯಿಗೆ ಬಂಧನ ಮಾಡಿದರು. ಹಿಂಡಲ್ಗಾ ಜೈಲು, ಬೆಳಗಾವಿ ಹತ್ರ ಹಿಂಡಲ್ಗಾ ಜೈಲು ಅಂತಿದೆ, ಆ ಜೈಲಿಗೆ ಹೋದ್ರು. ಅವರು ಜೈಲಿಗೆ ಹೋದು ಅಲ್ಲಿ ಕೆಲವು ತಿಂಗಳಿದ್ದು, ಅಲ್ಲಿದ್ದ ಮಹಾರಾಷ್ಟ್ರದಲ್ಲಿ ಧುಳೆಯ ಅಂತಿದೆ, ಆ ಧುಳೆಯ ಜೈಲದಲ್ಲಿ 1 ವರ್ಷ ಕಾಲ ತಾಯಿ ಅಲ್ಲಿದ್ದರು. ತಾಯಿ ಸಂಗಡ ನಾನು 2 ವರ್ಷದ ಮಗು, ಅವ್ರ ಕೂಡ ಇರುವಂಥದ್ದೊಂದು ಭಾಗ್ಯ ನನಗೆ ಸಿಕ್ತು. ಅಲ್ಲಿದ್ದ ಬಂದಮೇಲೆ ಮನೆ ಸರ್ವನಾಶ ಆಗಿತ್ತು, ಊಟಕ್ಕೆ ಗತಿಲಂಥ ಪರಿಸ್ಥಿತಿ ಬಂತು ನಮಗೆ. ಉಟ್ಕೊಳಕ್ಕೆ ಬಟ್ಟಿಲ್ಲ, ಊಟ ಮಾಡಲಿಕ್ಕೆ ಅನ್ನ ಇಲ್ಲ. ಇದರೊಳಗೆಲ್ಲ ಬಾಲ್ಯ ನಮ್ಮದು ಇತ್ತು, ನೀವು ಕೇಳಿದ್ರಲ್ಲ ಬಾಲ್ಯ, ಅದು ಈ ಬಾಲ್ಯ ನಮ್ಮದು ನಡೀತು. ಏನು ಮಾಡೋದು, ದನ ಕಾಯೋದು, ಬೇರೆಯವ್ರ ಮನೆ ಕೆಲಸ ಮಾಡೋದು, ಕೂಲಿ ಕೆಲಸಕ್ಕೆ ಹೋಗೋದು, ಈ ಪರಿಸ್ಥಿತಿಯೊಳಗೆ ನಮ್ಮ ಜೀವನ ಸಣ್ಣದಾಗ್ಬಿಡ್ತು. ಭಾರಿ ಪರಿಸ್ಥಿತಿ, ಗಂಭೀರ, ಹೆಂಗೋ ಏನೋ ಜೀವನ ಕಳೆದ್ವಿ. ಕಳಿತಾ ಕಳಿತಾ ಕೂಲಿ ಮಾಡ್ಕೊ ಹೋಗ್ತಿದ್ದೆ. ನಮ್ಮಪ್ಪ ಎಲ್ಲೇ ಒಂದು ಜಮೀನು ತಗೊಂಡು ಬಂದರು 4-5 ವರ್ಷದ ಸಲುವಾಗಿ. ಆಮೇಲೆ ಅದಕ್ಕೆ ಎಷ್ಟೋ ರೊಕ್ಕ ಕೊಡಬೇಕಾಗ್ತಿತ್ತು. ನನಗಿಷ್ಟು ಒಂದು ಆನಂದ ಆಯ್ತು ಆ ಜಮೀನು ನೋಡಿ, ನನಗೆ ಆನಂದ ಆಯಿತು. ಯಾಕಂದ್ರೆ ನಮ್ಮಪ್ಪ ಏನು ಹಾಳು ಮಾಡ್ಕೊಂಡಿದ್ದಾರೆ ದೇಶಕ್ಕಾಗಿ, ಅದನ್ನು ನಾನು ಶ್ರಮ ಮಾಡಿ ಹೋದ ಸಂಪತ್ತಿನ ತಿರುಗಿ ತರಬೇಕು ಅನ್ನೋಂಥದ್ದು ನನಗೆ ಅವಾಗೇನೋ 12 ವರ್ಷ ವಯಸ್ಸಿರ್ಬೋದು, ಅವಾಗ ನಿಶ್ಚಿತ ಮಾಡಿದ್ದೆ. ನಾನು ನಿಶ್ಚಿತ ಮಾಡಿ ಆ ಹೊಲದೊಳಗೆ ಕೆಲಸಕ್ಕೆ ಹೋದ್ನಿ ನಾನು. ಕೊಡ್ಲಿ, ಕುರ್ಚಿಗಿ, ಕುಡುಗೋಲು ತೊಗೊಂಡು ಹೊರಗೆ ಹೋದೆ. ಅವಾಗ ಊಟಕ್ಕನ ಇರ್ತಿದ್ದಿಲ್ಲ, ನವಣಕ್ಕಿ ಅನ್ನ, ಈಗ ಅದನ್ನೆಲ್ಲ ಗೊತ್ತಿಲ್ಲ ನನಗೆ. ನವಣಕ್ಕಿ ಅನ್ನೋದು ಒಂದಿಷ್ಟು ಬುತ್ತಿ ಮಾಡ್ತಿದ್ದೆ ನಮ್ಮ ತಾಯಿ, ಎಲ್ಲರಿಗೆ ಹೆಂಚ್ತಿದ್ರು ಯಾರಿಗೆ ಎಷ್ಟು ತಿನ್ಬೇಕು ಅಂತ. ಅಷ್ಟ ಬುತ್ತಿ ತಿಂದು ನಾವು ಹೊಲದಾಗ ಕೆಲಸ ಮಾಡಕ್ಕೆ ಹೋದೆ. ಹೂ ನೋಡ್ತೇನೆ ಹೊಲನ, ಹುಲ್ಲು ಬೆಳೆದು ಬಿಟ್ಟತಿ, ಕಂಟಿ, ಇದೆಷ್ಟು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ನನಗೆ ಅಂತ ಮನಸ್ಸಿನೊಳಗೆ ಒಂದು ವಿಚಾರ ಬಂತು. ಇಲ್ಲ, ಮಾಡೇ ಬಿಡ್ಬೇಕಿದ್ದೇನೆ, ಯಾಕಂದ್ರೆ ಶ್ರಮ ಮಾಡಿದ್ರೆ ನಮ್ಗೆ ಹೊಟ್ಟೆಗೆ ಅನಿಸಿಕೈತಿ, ಇಲ್ಲದ್ರೆ ಸಾಧ್ಯ ಇಲ್ಲ ಅಂಥೇಳಿ ಸಣ್ಣ ಗಿಡ ಗಂಟೆ ಎಲ್ಲ ಕಡ್ದು ಕಡ್ದು ಹಾಕ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಹುಲ್ಲು ಕೋದೆ, ಹುಲ್ಲು ಕೋದು ಸ್ವಚ್ಛ ಮಾಡಿದೆ. ಎಷ್ಟು ಒಂದಿಷ್ಟು ಅಳತೆ ಮಾಡ್ಕೊಂಡಿದ್ದೆ, ಇಷ್ಟು ಜಾಗ ಮುಗಿಸ್ಲೇಬೇಕು ಇವತ್ತಂತ. ಆವಾಗ ನಮ್ಮ ತಂದೆ ಸಾಯಂಕಾಲ ಆಗ್ತಾಯಿತ್ತು, ಒಬ್ಬ ಮಿತ್ರರು ಕರ್ಕೊಂಬಂದರು. ಮಿತ್ರರು ಕರ್ಕೊಂಬಂದು ನನ್ನ ಕೆಲಸ ನೋಡಿ ಆಶ್ಚರ್ಯ ಆಗಿಬಿಡ್ತವ್ರು, ಇಷ್ಟು ಸಣ್ಣ ಹುಡುಗಿ ಒಂದು ತುತ್ತು ಅನ್ನ ತಿಂದು ಇಷ್ಟು ಕೆಲಸ ಮಾಡಿದಾಳಲ್ಲ, ಏನು ಮಾತಾಡ್ಬೇಕಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಅವ್ರ ಮಿತ್ರರು ಹೇಳ್ತಾರೆ, ಈ ಹುಡುಗಿ ಗಂಡು ಮಗು ಆಗಿದ್ರೆ ನನ್ನ ಮನೆಗೆ ಉದ್ಧಾರ ಆಗ್ತಿತ್ತು. ಅವಾಗ ನನಗೆ ಶಾಕ್ ಹೊಡಿತು, ಹೆಣ್ಣು ಮಗ ಆಗಿ ಇಡೀ ದಿವಸ ಇಷ್ಟು ಕೆಲಸ ಮಾಡಿದ್ದೀನಿ, ನಮ್ಮ ತಂದಿಗೆ ಏನು ಅನಿಸ್ಲಿಲ್ಲ, ಗಂಡು ಮಗ ಆಗಿದ್ದರು ಅಂತ ಅಂತಾರಲ್ಲ, ಗಂಡಿಗೆ ಇಷ್ಟು ಮಹತ್ವ ಕೊಟ್ಟರು, ಈ ಮನೆಗೆ ಹೇಳೋದೇ ಬೇಡ ಅಂತ ನಾನು ಸಂಕಲ್ಪ ಮಾಡಿಬಿಡ. ಆ ಸಂಕಲ್ಪ ಹೆಂಗೆ ಮಾಡಿದೆ ಅಂದ್ರೆ, ಸೂರ್ಯ, ಚಂದ್ರ, ಆಕಾಶ, ನದಿ, ಗಿಡ, ಗಂಟಿ, ಸಾಕ್ಷಿಯೊಳಗೆ ನಾನು ಬ್ರಹ್ಮಚರ್ಯದಿಂದ ಇರಬೇಕು ಮತ್ತು ದೇಶಕ್ಕಾಗಿ ನಾನು ನನ್ನ ಜೀವನವನ್ನು ಸಮರ್ಪಿತ ಮಾಡಬೇಕು, ಈ ಮನೆಯೊಳಗೆ ನಾನು ಇರೋದು ಬೇಡ ಅಂಥೇಳಿ ನಾನು ನಿಶ್ಚಿತ ಮಾಡಿ ಅವಾಗ ಸಂಕಲ್ಪ ಮಾಡಿಕೊಂಡೆ. ಅಂದರೆ ಇಷ್ಟೆಲ್ಲ ನೀವು ಆಗಿರೋದಕ್ಕೆ ನಿಮ್ಮ ತಂದೆಯ ಮಾತೇ ಕಾರಣ ಅಂತ ಹೇಳ್ಬೋದಾ? ತಂದೆಯ ಮಾತು ಕಾರಣ, ಹಿಂದಿನಿಂದ ಈ ಕಷ್ಟ ಜೀವನ ಕಾರಣ ಇರ್ಬೋದು ಅಂತ ನನಗನಿಸ್ತಾ ಇದೆ.
ತಂದೆದು ಇದ್ದೇ ಇದೆ ಅದ್ರೊಳಗ. ಆದ್ರೂ ಕೂಡ ಈ ಕಷ್ಟ ಯಾವಾಗ ನೀವು ಹುಟ್ಟಿದಾಗಿಂದ ಕಷ್ಟ ಸಹನೆ ಮಾಡ್ತಾ ಬಂದಿವ್ ನಾವು, ಅದು ಇದ್ರು ಇದ್ರು ಇರಬಹುದು ಅಂತ ನನ್ಗೆ ಅನಿಸ್ತಾ ಇದೆ. ಆಮೇಲೆ 16 ವರ್ಷದ ತನಕ, 12 ರಿಂದ 16 ವರ್ಷಕ್ಕೆ ನಾನು ಮನೆ ಬಿಡ್ಬೇಕಾಯ್ತು. ಅಲ್ಲಿವರೆಗೆ ನಾನು ಮನೆ ಬಿಡೋದು ವಿಚಾರ ಮಾಡಿರಲಿಲ್ಲ. ಸಂಕಲ್ಪ ಆಗಿತ್ತು ಇದೇ ಥರದ ಜೀವನ ನಾನು ಮಾಡಬೇಕು ಅಂಥೇಳಿ. ಅದಕ್ಕೆ ಈ ಥರದ ಜೀವನಕ್ಕೆ ಮನೆ ವಾತಾವರಣ ಚೆನ್ನಾಗಿತ್ತು, ಚೆನ್ನಾಗಿತ್ತು ಅಂದ್ರೆ ವಾತಾವರಣ ಸ್ವರಾಜ್ಯ ಪ್ರಾಪ್ತಿ ಮಾಡ್ಕೊಳ್ಬೇಕಾಯ್ತಲ್ಲ, ಆ ವಾತಾವರಣದ ಮನೆ ಇತ್ತು. ನೂಲ್ತಿದ್ವಿ, ಹಂಜಿ ಮಾಡ್ತಿದ್ವಿ, ಖಾದಿನ ಹಾಕೊಳ್ಳೋದು. ನಾ ಹುಟ್ಟೋದಕ್ಕಿಂತ ಮೊದಲನೆ ನಮ್ಮ ಮನೆಯಲ್ಲಿ ಸಂಪೂರ್ಣ ಖಾದಿ. ಯಾಕಂದ್ರೆ ಗಾಂಧೀಜಿಯವ್ರು ಹೇಳಿದರು, ಮಿಲ್ಲು ಬಟ್ಟಿ ಸುಟ್ಟು ಹಾಕ್ರಿ, ಶುದ್ಧವಾದಂಥ ಖಾದಿ ಹಾಕ್ರಿ ಅಂತ. ಆವಾಗಿನಿಂದ ನಾ ಹುಟ್ಟೋದಕ್ಕಿಂತ ಮೊದಲೇ ಶುರುವಾಗಿತ್ತು ನೂಲೋದು, ಹಂಜಿ ಮಾಡೋದು, ಮತ್ತು ಖಾದಿ ಬಟ್ಟೆ ಹಾಕ್ಕೊಳ್ಳೋದು. ಆವಾಗಿನಿಂದ ಇವತ್ತರೆಗೂ ಖಾದಿ ಹೊರತಾಗ ನಾ ಬೇರೆ ಬಟ್ಟೆ ಹಾಕ್ಕೊಂಡಿಲ್ಲ. ನಾನು ಈ ಥರದ ವಾತಾವರಣದಾಗ ಬಂದಿದ್ದಕ್ಕೆ ಆ ವಾತಾವರಣ ತಂದೆ ಶಬ್ದ ಮತ್ತು ಬಡತನ ಇವೆಲ್ಲೂ ಮೂರು ಕೂಡಿ ನನಗೆ ಬ್ರಹ್ಮಚರ್ಯದ ಮತ್ತು ದೇಶದ ಕೆಲಸಕ್ಕಾಗಿ ಪ್ರೇರಣೆ ಕೊಟ್ಟವು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅಲ್ಲಮ್ಮ, ನೀವು ಯಾವತ್ತೂ ಕೂತ್ಕೊಂಡು ಅಪ್ಪ ಅಮ್ಮನ ಹತ್ರ ಮಾತಾಡಲೇ ಇಲ್ವಾ? ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಗಂಡು ಮಗನಿಗೆ ಸಮನಾಗಿ, ನನ್ನ ಯಾಕೆ ಆ ಥರ ನೀವು ಅಂದ್ಕೊಳ್ತೀರಾ, ನಾನು ಈ ಥರ ಒಂದು ಪ್ರತಿಜ್ಞೆ ಮಾಡ್ಕೊಂಡಿದ್ದೀನಿ ಅಂತ ಅವರು ನೀವು ಹೇಳ್ಕೊಳ್ಳೇ ಇಲ್ವಾ ಯಾವತ್ತು? ನಾ ಹೇಳ್ಕೊಳ್ಳೋಕನು ಹೋಗಲಿಲ್ಲ, ನಾ ಮನುಷ್ಯನೇ ಹೇಳ್ಕೊಂಡೆ, ತಂದೆ ಹೇಳಿಲ್ಲ. ನಾನೇನು ಮಾಡಬೇಕು, ತಂದೆ ಏನು ಮಾಡ್ತಾರೆ, ಅವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಮಾಡಬೇಕು ನಾನೇ ವಿಚಾರ ಮಾಡಬೇಕಲ್ಲ ಅದನ್ನು. ಆದ್ರಿಂದ ನಾನು ವಿಚಾರ ಮಾಡಿದೆ, ಸಂಕಲ್ಪ ಮಾಡಿಕೊಂಡೆ. 16 ವರ್ಷದ ಮನೆ ವಯಸ್ಸಿಗೆ ನಾ ಮನೆ ಬಿಟ್ಟಿದ್ದೀನಿ. 16 ವರ್ಷ, ಇವಾಗ ನನಗೆ 88, 89, 90 ಕಾಲಿಡ್ತಾ ಇದ್ದೇನೆ. ಅದು ಅವಾಗಿನಿಂದ ಇವಾಗಿನವರೆಗೂ ಸಮಾಜದ ಕೆಲಸಕ್ಕಾಗಿ ನಾನು ಜೀವನ ಕೊಟ್ಟಿದ್ದೀನಿ. ಆದರೆ ನಿಮ್ಮ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದರು ಅಥವಾ ನಿಮ್ಮ ಕಕ್ಕಗಳು, ನಿಮ್ಮ ಅಜ್ಜ, ಈ ಇವ್ರು ಯಾರು ಇದ್ದಿದ್ಲ ಏನು ಮನೆಯಾಗ, ಅವ್ರದೆಲ್ಲ ಏನು, ಅವ್ರೇನು ಮಾಡ್ತಿದ್ರು ಅವಾಗ ಆ ಸಮಯದೊಳಗೆ? ಮನಿ ಬ್ಯಾರೆ ಇತ್ತು, ನಮ್ದು ಕಾಕ ಅಜ್ಜ ಎಲ್ಲ ಇದ್ರು, ಪರಿವಾರ ಇದ್ರು. ಆ ಸಮಯದಲ್ಲಿ ಇನ್ನು ಸ್ವತಂತ್ರ ಸಿಕ್ಕಿರ್ಲಿಲ್ಲ, ನಮ್ಮ ಮನೆತನಕ್ಕೆ ಯಾರು ಮದ್ದತ್ ಮಾಡ್ಲಿಕ್ಕೆ ಮುಂದೆ ಬರುತ್ತಿರ್ಲಿಲ್ಲ. ಕಾರಣ ಇತ್ತದು, ಬ್ರಿಟಿಷರು ಏನಾದ್ರೂ ಮತ್ತೆ ನಮಗ್ ತೊಂದರೆ ಕೊಡ್ಬಹುದು ಅಂತ ಹೇಳಿ ಅವ್ರು ಯಾರು ನಮ್ಗೆ ಯಾವ ತರದಿಂದ ಸಹಾಯ ಮಾಡ್ಲಿಲ್ಲ. ಈ ತರದಿಂದ ಜೀವನ ನಡೀತು. ಮತ್ ನಮ್ಮ ಮನೆಯಲ್ಲಿ ನಾವು 6 ಮಂದಿ ಅಣ್ಣ ತಮ್ಮಂದಿರು, ಯಾರು 4 ಮಂದಿ ಯಾರು ಕಲೀಲಿಲ್ಲ, ಇಬ್ರು ಮಾತ್ರ ಕಲಿತರು. ಯಾಕೆ ಕಲಿತರು ಅಂದ್ರೆ ಸ್ವರಾಜ್ಯ ಸಿಕ್ತು, ಸರ್ಕಾರ ಅವರಿಬ್ಬರಿಗೂ ಓದಲಿಕ್ಕೆ ಸಹಾಯ ಮಾಡ್ತು. ಒಬ್ರು ಡಾಕ್ಟರ್ ಆದರು, ಒಬ್ರು ಇಂಜಿನಿಯರ್ ಆಗಿ ಈಗೂ ಇದ್ದಾರೆ ಅವರು, ಸುಖದಿಂದ ಬಾಳ್ತಾ ಇದ್ದಾರೆ. ಆದ್ರೆ ನಾವು 4 ಮಂದಿ, ನಮ್ಮ ಅಣ್ಣ, ನಾನು, ನಮ್ಮ ಅಕ್ಕ, ಇನ್ನೊಬ್ರು ನಮ್ಮ ತಮ್ಮ, ಅವ್ರಿಗೇನು ಕಲೀಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಅಲ್ಲಮ್ಮ, ನೀವ್ ಹೇಳಿದ್ರಿ ಏನ್ ಪ್ರಶ್ನೆ ಅಂತಂದ್ರೆ, 16ನೇ ವಯಸ್ಸಿಗೆ ಮನೆ ಬಿಟ್ಟೆ ನಾನು ಅಂತ ಹೇಳಿ ಪ್ರತಿಜ್ಞೆ ಮಾಡಿರುವಂತಹ ಕಾರಣಕ್ಕೆ, ಆ ಸಂದರ್ಭದಲ್ಲಿ 16ನೇ ವಯಸ್ಸು ಅಂತ ಸಂದರ್ಭದಲ್ಲಿ ಅವಾಗಿದ್ದಂತಹ ಪರಿಸ್ಥಿತಿಯಲ್ಲಿ ಹೆಣ್ಮಗಳು ಅಡ್ಗೆ ಮನೆ ಬಿಟ್ಟು ಮನೆ ಅಂಗಳಕ್ಕೆ ಬರೋದೇ ಕಷ್ಟ ಇದ್ದಂತಹ ಪರಿಸ್ಥಿತಿ, ನೀವು ಮನೆ ಬಿಟ್ಟು ಹೋಗಿದ್ ಹೇಗೆ ಅಂತ ಆ ಸಂದರ್ಭದಲ್ಲಿ? ಆದ್ರೆ ಕಸ್ತೂರ್ಬಾ ಕೇಂದ್ರ ನಮ್ಮೂರಲ್ಲಿ ಪ್ರಾರಂಭ ಆಯ್ತು. ಗಾಂಧೀಜಿಯವ್ರು ತೀರ್ಕೊಂಡ್ರು, ಕಸ್ತೂರ್ಬಾ ಹೆಸರು ಮೇಲೆ ಅವ್ರದ್ದು ಒಂದು ಹಳ್ಳಿ ಹಳ್ಳಿ ಗ್ರಾಮ ಸೇವಾ ಅಂತ ಶುರುವಾಯ್ತು. ಅದು ನಮ್ಮೂರಲ್ಲಿನ ನಮ್ಮ ತಾಯಿ ತಂಗಿ ದೇವಕ್ಕ ಮನಂಗಿ ಅಂಥೇಳಿ ಶುರು ಮಾಡಿದ್ರು. ಆ ಕೇಂದ್ರದಲ್ಲಿ ನಾನು ಕೆಲಸ ಮಾಡಿದೆ 3 ವರ್ಷ. 16 ವರ್ಷ ಆನಂತರ ಆಯಿತು, ಅದಕ್ಕಿಂತ ಮೊದಲನ್ನ 3 ವರ್ಷ ನಮ್ಮ ತಾಯಿ ತಂಗಿ ಕೂಡ ನಾನು ಕೆಲಸ ಮಾಡಿದ್ದೆ. ಉಮಾಬಾಯಿ ಕುಂದಾಪುರ ಅಂಥೇಳಿ ಅವರು ಕಸ್ತೂರ್ಬಾ ಕೇಂದ್ರದ ಪ್ರತಿನಿಧಿಯಾಗಿದ್ದರು. ಅವರು ಆ ಕೇಂದ್ರ ನೋಡ್ಲಿಕ್ಕೆ ಬಂದಿದ್ರು. ಅವರು ಕೇಂದ್ರ ನೋಡ್ಲಿಕ್ಕೆ ಬಂದಾಗ ನನಗನಿಸ್ತು, ನಾನು ಇವ್ರು ಕೂಡ ಮಾತಾಡಿ ನಾನೇನಾದರೂ ಮನೆ ಕೂಡ ಯೋಜನೆ ಮಾಡ್ತಾ ಇದ್ದೆ ನಾನು. ಅವಾಗ ಅವ್ರು ಹೇಳಿದ್ರು, ಬಾ ಟ್ರೈನಿಂಗ್ ಕೊಡ್ತೇವೆ, ಅಮರ್ಗೋಳ ಅಂತ ಇದೆ ಹುಬ್ಬಳ್ಳಿ ಧಾರವಾಡದ ಮಧ್ಯದೊಳಗೆ ಅಮರ್ಗೋಳ, ಅಲ್ಲಿ ವಿದ್ಯಾಲಯ ಇತ್ತು, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದು, ಅದು ಹಳ್ಳಿ ಶಿಕ್ಷಣ, ಅದಕ್ಕೆ ನಾನು ಹೋಗ್ಬೇಕಂಥೇಳಿ ನಿಶ್ಚಿತ ಮಾಡಿ ಅವ್ರ ಕೂಡ ಮಾತಾಡಿಕೊಂಡು ಟ್ರೈನಿಂಗ್ ಅಂತ ಹೋದ್ ನಾನು. ಅವಾಗ ನಮ್ಮ ತಂದೆಯವರು ಹೇಳಿದರು ಹೋಗ್ಬೋದು ಅಂತೇಳಿ.
ಅವಾಗ ಎಷ್ಟು ಸಿಗ್ತಿತ್ತು ನನಗೆ? ಒಂದು 20 ರೂಪಾಯಿ ಸಿಕ್ತಿತ್ತು. ನಮ್ಮ ತಂದೆಯವರು ಮೊದಲೇ ಹೇಳಿದ್ರು ನಾನು ಆ ಕೇಂದ್ರದಾಗ ಕೆಲಸ ಮಾಡ್ಬೇಕಾರೆ, ಹಣ ನೀ ತಗೊಳಂಗಿಲ್ಲ, ಮನೆಗೆ ಕೊಡ್ಬೇಕು, ಕಷ್ಟದೊಳಗಿದೆ. ಆಯ್ತು, ನಾ ಕೊಡ್ತೇನೆ, ಹೆಂಗಾರು ಮನೆ ಬಿಡ್ಬೇಕಾಯ್ತು. ನಾನು ಅವ್ರು ಏನು ಹೇಳಿದ್ದಕ್ಕೂ ಎಲ್ಲದಕ್ಕೂ ನಾನು ಅಂತ ಒಂದೇ. ಆಮೇಲೆ ಅಲ್ಲಿ ಹೋಗಿ 1 ವರ್ಷ ಕಾಲ ಅದನ್ನು ಟ್ರೈನಿಂಗ್ ತೊಗೊಳ್ಬೇಕಾಯ್ತು. ಟ್ರೈನಿಂಗ್ ತೊಗೊಳ್ಳೋದಾದ್ರೂ ಏನಿತ್ತು, ನಮ್ಮ ಮನೆಗೆ ಇದ್ದೇ ಇತ್ತು ಆ ಟ್ರೈನಿಂಗು. ಅಲ್ಲಿ ನೂಲೋದು, ಹಂಜಿ ಮಾಡೋದು, ಸಣ್ಣ ಪುಟ್ಟ ರೋಗಕ್ಕೆ ಔಷಧ ಉಪಚಾರ ಕಲಿಯೋದು ಇದೇ ಇತ್ತು ಅಲ್ಲಿ ಆ ಕೇಂದ್ರದಲ್ಲಿ. ನನಗದು ಗೊತ್ತೇ ಇತ್ತು. ಆಮೇಲೆ ಅಲ್ಲೇ ಶ್ರಮ ಮಾಡಬೇಕಾಗ್ತಿತ್ತು, ನಾವು ಎಲ್ಲ ಕೆಲಸ ನಾವು ಮಾಡ್ಕೊಳಕ ಕೇಂದ್ರದೊಳಗೆ. ಪ್ರಾರಂಭದೊಳಗನ ನಮಗೆ ನೀರು ಜಗ್ಗೆ ಕೆಲಸ ಬಂತು ನನಗೆ. ಬಾವಿಯಿಂದ ನೀರು ಲೈಟ್ ಇರಲಿಲ್ಲ. ಅವಾಗ ಕಂದೀರ್ ಸಫಾಯಿ ಮಾಡೋದು, ನೀರು ಜಗ್ಗೋದು. ನೀರೇನು ಸ್ವಲ್ಪ 200 ಜನ ಕಲೀಲಿಕ್ಕೆ ಬರ್ತಿದ್ರು ಅವಾಗ ಹೆಣ್ಮಕ್ಳು, ಹಳ್ಳಿ ಕೆಲಸ ಮಾಡ್ಲಿಕ್ಕೆ ತಯಾರಾಗಿ. ಅವಾಗ ಹೋದಾಗ ಎಷ್ಟು ನೀರು ಜಗ್ಬೇಕಾಗ್ತಿತ್ತು ರೀ. ನಾನು ಒಂದು ಹುಚ್ಚು ಹಿಡಿತು ನನಗೆ. ಏನು ಹುಚ್ಚು ಅಂದ್ರೆ ಇಂಗ್ಲೀಷ್ ಕಲಿಬೇಕು. ನಾನಲ್ಲ, ಒಬ್ರು ಇದ್ರು ನಮ್ಮ ಕೂಡ ನಿಮ್ಮಂತವ್ರು, ಏ ಬರಿ ಬರಿ ನಿಮ್ಗೆ ಇಂಗ್ಲೀಷ್ ಕಲಿಸ್ತೇನೆ ಬರ್ರಿ. ನನಗೆ ಇಂಗ್ಲೀಷ್ ಕಲಿಬೇಕಂತಾಯ್ತು. ಅವಾಗ ಒಳ್ಳೆ ಹುರುಪಾತು ನನಗೆ, ಹುರುಪಾಗಿ ಒಳ್ಳೇದು ಕಲಿತೇನೆ. ಏನು ಗಿಡ ಅಂದ್ರೇನು, ಆಕಾಶ ಅಂದ್ರೇನು, ಇವೆಲ್ಲ ಸ್ಪೆಲ್ಲಿಂಗ್ ಎಲ್ಲ ಬರ್ದು ಬರ್ದು ಕಲ್ಲಿನ ಮೇಲೆ ಬರ್ತಿದ್ದೆ, ನೀರು ಜಗ್ತಿದ್ದೆ, ಅದನ್ನು ಅಭ್ಯಾಸ ಮಾಡ್ತಿದ್ದೆ, ನಾನು ಕಂಠಸ್ಥ ಮಾಡ್ತಿದ್ದೆ. ಹಿಂಗೆ ನಡೆದಾಗ ಉಮಾಬಿ ಕುಂದಾಪುರ ಅವರು 15 ದಿವಸಕ್ಕೊಮ್ಮೆ ಕೇಂದ್ರಕ್ಕೆ ಭೇಟಿ ಕೊಡ್ತಿದ್ರು. ಅವ್ರು ನೋಡಿದಾರೆ ಅದನ್ನು ಕೇಂದ್ರ ಕಲ್ಲಿನ ಮೇಲೆ ಬರೆದಿದ್ದ, ಇದನ್ನ ಯಾರು ಬರ್ದಾರ ಅಂತ ಮೆಟ್ರನ್ ಕರೆ ಕೇಳಿದರು. ಚೆನ್ನಮ್ಮ ಬರ್ದ ಕರೆ ಅದಕ್ಕೆ ನಾನು ಹೋದೆ. ಅವ್ರು ಹೆದರು, ಹೆದರಿದೆ ಹೆದರುತ್ತ ಏನು ಮಾಡಿ ನಾನು, ಯಾಕೆ ಕರೀತಿದ್ದಾರೆ ನನಗೆ, ಇನ್ನು ಮನೆಗೆ ಹೋಗಂತಾರ ಏನು, ನನಗೆ ನನಗೆ ಮನೆಗೆ ಹೋಗೋ ಇಚ್ಛೆ ನನಗಿಲ್ಲ, ಏನು ಮಾಡಲಿ ಅಂತ ಹೇಳಿ ಹೆದರ್ತ ಹೋದೆ. ಏನು ಕಲಿತಾ ಇದ್ದೀನಿ ನೀನು ಇವಾಗ, ಕನ್ನಡ ಕಲಿತಾ ಇದ್ದೀಯಾ? ನಾನು ಇಲ್ಲ, ಬರೀ ತಲೆ ಅಳಾಡಿಸು ಮಾತಿನಿಂದ ಅಲ್ಲ, ಹೆದರಿಬಿಟ್ಟಿದ್ದೆ ನಾನು ಭಾಳಷ್ಟು. ಮತ್ತು ಭೂಗೋಲ್ಗೂ, ನನಗೆ ಭೂಗೋಲ್ ಗೊತ್ತಿದ್ದಿಲ್ಲ, ಇತಿಹಾಸ ಇತಿಹಾಸನೂ ಗೊತ್ತಿದ್ದಿಲ್ಲ. ಆಮೇಲೆ ಅವರೇ ಹೇಳಿದ್ರು ಇಂಗ್ಲೀಷ್ ಕಲಿತೀಯ, ಇಂಗ್ಲೀಷ್ ಕಲ್ತು ನೀನು ಇಂಗ್ಲೆಂಡ್ಗೆ ಹೋಗೋದದಾನು, ಇವತ್ತಿನಿಂದ ಇಂಗ್ಲೀಷ್ ಕಲಿಯೋದು ಬಂದ ಅಂದರು. ನಾನು ಸಂಕಲ್ಪ ಮಾಡಿದೆ ಇವಾಗ ಇದೇ ಜೀವನದೊಳಗೆ. ಅವಾಗ ನನಗೇನು ಇಲ್ಲ, ಈಗ ಮನಿ ಬಿಟ್ಟು ಹೆಂಗೆ ಹುಬ್ಬಳ್ಳಿಗೆ ಅಂಬರ್ಗೊಳಕ್ಕೆ ಬಂದಾನಿ, ಹಂಗೆ ಇಲ್ಲೇ ಎಲ್ಲರೂ ಇರ್ಬೇಕು ಇಂಗ್ಲೆಂಡ್ ಅಂತ ಇದು ಮಾಡಿದೆ. ನಂಗೆ ಗೊತ್ತಿಲ್ಲ, ಹಿಂಗಾಗಿ ಆ ಸಂಕಲ್ಪ ನನ್ನ ಸಫಲ ಆಗ್ಯದ. ಆ ಸಂಕಲ್ಪ ಮಾಡಿ ಎಷ್ಟೋ ವರ್ಷದ ನಂತರ ನಾನು ಅದನ್ನು ಜಾಗೃತಿ ಬಂತು, ಅಯ್ಯ ನಾನು ಸಂಕಲ್ಪ ಮಾಡ್ಬೇಡದೇನು ಪೂರ್ತಿ ಮಾಡ್ಬೇಕಂತ. ಅವಾಗ ಆಗಲೇ ಆಶ್ರಮ ಸೇರ್ಕೊಂಡ್ಬಿಟ್ಟಿದ್ದೆ ಪವನಾರ್ಕ್ಕೆ. ಅಲ್ಲಿ ಒಬ್ರು ಶೋಭನಾಥ ರಾಂಡ್ರಿ ಅಂತ ಹೇಳಿ ಪುಣದವ್ರು, ನಮ್ಮ ಆಶ್ರಮದಾಗ ವಿಶ್ವಮೇಳ ಸಮ್ಮೇಳನ ಕರಿಬೇಕಂತ ನಿರ್ಣಯ ಆಯ್ತು. ಅದ್ರ ಜವಾಬ್ದಾರಿ ಅವ್ರು ತಗೊಂಡಿದ್ರು. ನನಗೆ ಸಂಡ ಸಫೆ ಕೊಟ್ಬಿಟ್ರು ಅವರು. ಇಷ್ಟು ಜನರು ಸಂಡಾ ಸಫಾಯಿ. ಅವಾಗೇನ್ರಿ ಸಂಡಾಸ ದುಮ್ಮಸ್ ಮಾಡೋದು, ಹುಲ್ಲು ಹಾಕೋದು, ಮಣ್ಣು ಹಾಕೋದು, ಈಗಿನಷ್ಟು ಪರಿವರ್ತನೆ ಸಂಡಾಸ್ದ್ರಾಗ ಇರಲಿಲ್ಲ. ಅವಾಗ ಎಷ್ಟು ಜನರು, ಸುಮಾರು 1,000 ಜನರದ್ದು ಸಂಡಾಸ. ನಾನು ಹೇಳಿದೆ ಶೋಭನಾಥಾಯಿ, ನನಗೆ ಸಂಡಾಸ ಕೆಲಸ ಕೊಟ್ಟಿರಿ ನೀವು, ನಂದು ಜೀವನದೊಳಗೆ ಒಂದು ಏನ ಅಪೇಕ್ಷೆ ಇದೆ, ಆಶಯ ಇದೆ, ಅದನ್ನು ಪೂರ್ತಿ ಮಾಡ್ತೀರಿ. ಅವ್ರು ಫಾರಿನ್ ಎಲ್ಲ ಭಾಳ ತಿರುಗಾಡ್ತಿದ್ರು. ಅವ್ರೇನಂದ್ರು, ಏನದು ಚೆನ್ನಮ್ಮ ಹೇಳ, ನನ್ಗೆ ಇಂಗ್ಲೆಂಡ್ ಕರ್ಕೊಂಡು ಹೋದ್ರೆ ನಾ ಸಂಡಾಸ ಸಪ್ಪೆ ಮಾಡ್ತೇನೆ, ಇಲ್ಲರು ಮಾಡೋದಿಲ್ಲ, ಹೋ ಕರ್ಕೊಂಡು ಹೋಗ್ತೇನೆ ಹೋಗು. ಇಷ್ಟು ಖುಷಿಯಿಂದ ನಾನು ಸಂಡಾಸ ಸಪ್ಪೆ ಮಾಡಿದ್ದೀನಿ. ದಿವಸದೊಳಗೆ 3 ಸರ್ತೆ ಆ ಸಂಡಾಸ ಹೊಲಸ್ ನಾರಂಗಿಲ್ಲ, ಇದು ಇಷ್ಟು ಆನಂದದೊಳಗೆ ಎಲ್ಲರೂ ಆ ಸಂಡಾಸ ಉಪಯೋಗ ಮಾಡಿಕೊಂಡ್ರು. ಅವು ಅದೇ ಆಧಾರದಿಂದ ನಾನು 16 ದೇಶಕ್ಕೆ ಹೋಗಿ ಗಾಂಧಿ ವಿನೋಬಾ ಭಾರತದ ಸಂತರ ಶರಣರ ಪ್ರಚಾರ ಮಾಡಿ ಬಂದಿದ್ದೀನಿ 16 ದೇಶ. ಮತ್ತಿದ್ರಾಗ ಇಂಗ್ಲೀಷ್ ಕಲಿಯೋದು ಯಾವಾಗ ಆತ್ರಿ? ಇಂಗ್ಲೀಷ್ ಕಲಿದ್ ಬಿಟ್ಟೆ ಬಿಟ್ಟು, ನಾನು ಅಲ್ಲ ಅವ್ರು ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರು ಬಿಟ್ಬಿಟ್ರು ಅವ್ರು. ಪೂರ್ತಿ ಈ ಕತಿ ಮುಂದೆ ಇಂಗ್ಲೀಷ್ ದಾಗ ಹೇಳ್ತಾರ, ಒಂದ್ ಇಂಗ್ಲೀಷ್ ಶಬ್ದ ಬರೋದಿಲ್ಲ ನನ್ನ. ಇಂಗ್ಲೀಷ್ ಕಲ್ತಿದ್ರೆ ಮನೆಗೆ ಹೋಗ್ಬೇಕಾಗಿತ್ತು, ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕಾಗಿತ್ತು. ಆದ್ರೆ ಆದ್ರೆ ಇಂಗ್ಲೀಷ್ಗೆ ನಮಸ್ಕಾರ ಮಾಡಿದೆ, ಇಂಗ್ಲೀಷ್ ಬಿಟ್ಟೆ. ಆದ್ರೆ ಅಮೇರಿಕ ಲಂಡನ್ ಹೋಗಿ ಬಂದೇನೆ. ಲಂಡನ್ ಒಂದೇ ಅಲ್ಲ, 16 ದೇಶಕ್ಕೆ ಹೋಗಿ ಗಾಂಧಿ ವಿಚಾರ ಯಾರ ಪ್ರಚಾರ ಇಲ್ಲಿವರೆಗೂ ಮಾಡಿದಾರೋ ಗೊತ್ತಿಲ್ಲ. ಗಾಂಧಿ ವಿಚಾರ, ವಿನೋಬಾ ವಿಚಾರ, ಭಾರತ ಸಂತರ ವಿಚಾರ, ಭಾರತೀಯ ಸಂಸ್ಕೃತಿ ಬಗ್ಗೆ ನಾನು ಮಾತಾಡ್ಬಂದಿದ್ದೆ. ಯಾವ ಯಾವ ಭಾಷಾದಾಗ ಮಾತಾಡ್ತಾರೆ? ಕನ್ನಡ ಬಿಟ್ಟು ಮತ್ತೆ ಯಾವ ಭಾಷೆ ಮಾತಾಡಿದ್ರೆ? ಕನ್ನಡ ಬಿಟ್ಟು ಮತ್ತೆ ಬೇರೆ ಯಾವ ಭಾಷಾದಾಗ ಮಾತಾಡ? ನನಗೆ
ಮುಂದೆ ಬರ್ತೇನೆ ನೀನು, ಇನ್ನು ತುಂಬಾ ಮಾತಾಡ್ತಿದ್ದೆ. ಯಾಕಂದ್ರೆ ಇಷ್ಟ ಆಗ್ಲಿಲ್ಲ ನಂದು. ಇದಕ್ಕ ಹಳ್ಳಿಗೆ ಕಳ್ಸಿದ್ರ ಅವರು, ಹಳ್ಳಿಗೆ ಹೋಗ್ಬೇಕಾದ್ರ ಅವಾಗ ದವಾಖಾನೆ ಹೆಚ್ಚಿರ್ಲಿಲ್ಲ. ಹಳ್ಳಿಗೆ ಸಣ್ಣ ಪುಟ್ಟ ರೋಗಕ್ಕೆ ಔಷಧ ನಾ ಕಲಿತ ಬಿಟ್ಟಿದ್ದಿಲ್ಲಿ. ಡಿಲೆವರಿ ಮಾಡೋದು ಕಷ್ಟದಾಯಕ ಇರ್ತಿತ್ತು, ಅದನ್ನು ಕಲಿಬೇಕಂತ ನನಗೆ ಇಚ್ಛೆ ಆಯ್ತು. ಅದನ್ನು ನಾನು ಗದಿಗೆ ನೋಡಿದೆ. ಆ ಕೇಂದ್ರದ ಹೆಸರು ಯಾವ ದವಾಖಾನೆ ಹೇಳೋದಿಲ್ಲ, ಅಲ್ಲಿ ನಾನು ದಾಯಿ ಶಿಕ್ಷಣ ಕಲಿತೆ. ಅಲ್ಲೇನಾಯ್ತು, ನಾ ಖಾದಿನ ಹಾಕೊಳ್ತಿದ್ನಲ್ಲ, ಅದು ಖಾದಿ ಹಾಕೋಬೇಕ್ರೆ ಬಿಳೆ ಬಟ್ಟೆ ಹಾಕೊಳ್ತಾರಲ್ಲ ಎಪ್ರೇನ ಅಂತಾರ, ಅದಕ್ಕೆ ಅದು ಹಾಕೋಬೇಕಾತು. ಅದು ದವಾಖಾನೆಗೆ ಕೊಡ್ತಿದ್ರು ಅವರು. ನಾನು ಹೇಳಿದೆ ಇದು ಮಿಲ್ಲಿಂದ ನಾನು ಹಾಕೊಳ್ಳೋದಿಲ್ಲ, ನಾವು ಈ ಮಿಲ್ಲಿನ ಹೊರತಾಗಿ ಬೇರೆ ಕೊಡೋದಿಲ್ಲ ಅಂದರು. ನಾ ಖಾದಿ ಹೊರತಾಗಿ ಬೇರೆ ಹಾಕೊಳ್ಳೋದಿಲ್ಲ ಅಂತ ನಾನು. ನಿನ್ನ ರೊಕ್ಕದಿಂದ ಬೇಕಾದ್ರೆ ನೀ ತಗೋ ಅಂದರು. ಎಲ್ಲಿ ರೊಕ್ಕ ರೀ, ಸ್ವಲ್ಪ 25 ರೂಪಾಯಿ ಏನೇನು ಇದನ್ನ ಪ್ರೊಡಕ್ಟ್ಮೆಂಟ್ ಕೊಡ್ತಿದ್ರು ಅವರು. ಅದ್ರೊಳಗಿಂದ ಮನಿ ಬಾಡಿಗೆ ಊಟ ಎಲ್ಲ ಮಾಡಿಕೊಂಡು ಹೆಂಗ್ ಮಾಡ್ಬೇಕು. ಅಲ್ಲಿಂದ ಖಾದಿ ಭಂಡಾರ ಇತ್ತು, ಖಾದಿ ಭಂಡಾರಕ್ಕೆ ಹೋಗಿ ವಿನಂತಿ ಮಾಡಿಕೊಂಡ್ರಿ. ಆ ಖಾದಿ ಭಂಡಾರದವ್ರು ನಮ್ಮ ಹಳ್ಳಿ ಕೆರೆ ಗುದ್ದಂಪರಿ ಪರಿಚಯತಿದ್ರು. ಅಲ್ಲಿ ಹೋಗಿ ಕೇಳಿದಾಗ, ನೋಡ್ರಿ ನಾನು ತಿಂಗಳಿಗೆ ಸ್ವಲ್ಪ ಅಂತ ಕೊಡ್ತೇನೆ, ನನಗೊಂದು 2.5 ಮೀಟರ್ ಬಟ್ಟೆ ಕೊಡ್ತೀರಿ, ಕೊಡ್ತೇನಮ್ಮ ಅಂದರು. ಅವ್ರು ಕೊಟ್ಟರು, ಹೊಲಿದು ಕೊಟ್ಟರು, ಅದನ್ನ ಹಾಕೊಳ್ತಿದ್ವಿ ಅಂತ. ಅಷ್ಟೇ ಅಲ್ಲ, ಗಾಂಧಿ ವಿಚಾರದ ಜನರು ಇರಲಿ ಅವರು. ಆ ದವಾಖಾನೆ ಏನಿತ್ತಲ್ಲ, ಗಾಂಧಿ ವಿಚಾರದಿರಲಿ, ಗಾಂಧಿ ವಿರೋಧ ಆಗಿದ್ರು. ನಾನು ಗಾಂಧಿ ವಿಚಾರದಕ್ಕೆ ನನಗೆ ಸರಿಯಾಗಿ ಕಲಿಸ್ತಿದ್ದೇನೆ ಇಲ್ಲ ಅವರು. ಬರೇ ಇದು ಗಟರ್ ಸ್ವಚ್ಛ ಮಾಡು, ಹೊರ ಸರ್ವಿಸ್ ಸ್ವಚ್ಛ ಮಾಡು ಇಂಥದ್ದು ಕೊಡ್ತಿದ್ರು. ಅಂಥದ್ದು ಕಲಿತು ಅಂಥದ್ದು ಮಾಡಿನೂ ನಾನು ದಾಯಿ ಶಿಕ್ಷಣದೊಳಗೆ ಪಾಸ್ ಆದೆ. ಪಾಸ್ ಆದ ಖುಷಿ ಆಯ್ತು. ನಾನು ಖುಷಿಯಾಗಿ ಆ ಹಳ್ಳಿ ಕಳಿಸಿದ್ರಲ್ಲ, ಸೌದತ್ತಿ ಹತ್ರ ಹಿರೇಕುಂಬೆ ಅಂತ ಒಂದು ಹಳ್ಳಿ, ನಿಮ್ಗೆ ಗೊತ್ತಿರಬೇಕು ಗೋಕಾಕದವ್ರಿಗೆ. ಅಲ್ಲಿ 10 ವರ್ಷ ಅಲ್ಲಿ ಇದ್ಕೊಂಡು, ಇನ್ನು ಮೀರಾತಾಯಿ ಕೊಪ್ಪಿಕರ್ ಅಂತ ಧಾರವಾಡದವ್ರು ಒಬ್ರು, ನಾನೊಬ್ರು ಆ ಹಳ್ಳಿಯಲ್ಲಿ ಇದ್ಕೊಂಡು ಆ ಕಸ್ತೂರ್ಬಾ ಕೇಂದ್ರದೊಳಗೆ ಏನು ಕೆಲಸ ಮಾಡ್ತೀವಿ ನಾವು, ಊರು ಸಫಾಯಿ ಮಾಡ್ತಿದ್ವಿ. ಈ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ಈಗ ಸ್ವಚ್ಛ ಭಾರತ ಆಗ್ಬೇಕು ಅಂತೇಳಿ, ನಾವು ಸ್ವಚ್ಛ ಹಳ್ಳಿ ಮಾಡಿಬಿಟ್ಟಿದ್ವಿ. ಹಳ್ಳಿ ಸ್ವಚ್ಛ ಮಾಡಿದ್ವಿ. ಇಷ್ಟೇ ಅಲ್ಲ, ಹೆಣ್ಮಕ್ಳು ರಸ್ತೆದ ಮೇಲೆ ಸಂಡಾಸ ಕೂತ್ಕೊಳ್ತಿದ್ರು. ನಾವು ಹೇಳಿ ತಿಳಿಸಿ ಹೇಳ್ತಿದ್ವಿ, ಅಮ್ಮ ಅದ್ರಲ್ಲಿ ಕೂತ್ಕೋಬೇಡ್ರಿ, ರಸ್ತೆದ ಮೇಲೆ ಇರ್ತೈತಿ, ತುಳಿತಾರ ಜನರು, ಆರೋಗ್ಯ ಕೆಡ್ತದೆ. ಮತ್ತು ಸ್ವಚ್ಛತೆ ಇದ್ರೆ ಮಾತ್ರ ಊರು ಸ್ವಚ್ಛ ಇದ್ರೆ ನಮ್ಮ ಆರೋಗ್ಯ ಸ್ವಚ್ಛ ಇರ್ತೈತಿ, ಮನಸ್ಸಿಗೆ ಶಾಂತಿ ಇರ್ತೈತಿ, ಸಮಾಧಾನ ಇರ್ತೈತಿ ಕೇಳ್ತಾ ಇದ್ದೀವಿ ಅವರು. ಅವ್ರು ಕೇಳ್ತಿರ್ಲಿಲ್ಲ. ನಾವೇನು ಮಾಡಿದ್ವಿ, ಒಂದು ಬಕೆಟ್ ತೊಗೊಂಡಿದ್ವಿ, ಒಂದು ತಗಡಿನ ತುಂಡು ತೊಗೊಂಡಿದ್ವಿ, ಸಂಡಾಸ ಸತ್ಯಾಕ ಶುರು ಮಾಡಿದ್ವಿ ಅವ್ರದ್ದು. ಅವ್ರಿಗೆ ಬೇಜಾರಾತು, ಅಕ್ಕವ್ರಿ ನಮ್ಮ ಸಂಡಾಸ ಸತ್ಯಾರಲ್ಲ. ಒಂದು ಸರ್ತಿ ನಮ್ಮ ಹತ್ರ ಬಂದರು, ಅಕ್ಕವ್ರ ನಮ್ಗೆ ಕ್ಷಮ ಮಾಡ್ರಿ, ಬೇರೆ ಕಡೆ ಹೋಗ್ಲಿಕ್ಕೆ ನಮ್ಗೆ ಮಾರ್ಗನೇ ಇಲ್ಲ, ಅಲ್ಲೇ ಹೋಗ್ಬೇಕಾಕತಿ, ಸುತ್ತು ಕಡೆ ಮನೆ ಮಾರು, ಒಂದಿಷ್ಟು ಜಾಗ ಅದ್ರೊಳಗೆ ಅದ್ರಾಗ ಕೂತ್ಕೊಂಡ್ಬರ್ತೇವೆ ನಾವು, ಏನು ಮಾಡೋಕೆ ನೀವು ಎತ್ತೀರಿ, ನಮಗೆ ಭಾಳ ದುಃಖ ಆಗ್ತದೆ ಅಂದರು. ವಿಚಾರ ಮಾಡಿದ್ವಿ ನಾವು, ಬೇಡ ಇವ್ರಿಗೆ, ಊರನ್ನವ್ರಿಗೆಲ್ಲ ಕೂಡಿಸಿದ್ವಿ ಪ್ರಮುಖ ಜನರಿಗೆ. ಸುಲಭ ಸಂಡಾಸ ರೀ, ಮನೆ ಮನೆಗೆ ಶೌಚಾಲಯ. ಸುಲಭ ಸಂಡಾಸ ಗೊತ್ತಿಲ್ಲ ನಿಮ್ಗೆ, ಸುಲಭ ಸಂಡಾಸ ಅಂದ್ರೆ 2 ಪಾತ್ರೆ, ಇಲ್ಲೊಂದು ಪಾತ್ರೆ, ಇಲ್ಲೊಂದು ಪಾತ್ರೆ, ಒಂದೇ ಸಂಡಾಸ. ಮತ್ತು ಭಾಳ ಎತ್ತರ ಮೇಲಲ್ಲ, ಜನರು ಕಂಡಿರಬಾರ್ದು ಅಷ್ಟೇ ಎತ್ತರ. ರೊಕ್ಕನೂ ಕಡಿಮೆ, ಮತ್ತು ಆ ಗೊಬ್ಬರದ್ದು ಬೇಗಷ್ಟು ಆಗ್ತಿತ್ತು ಅಂತೀರಿ. ಹೊಲಕ್ಕೆ ಆ ಗೊಬ್ಬರ ಮಾಡಿದ್ರೆ 6 ತಿಂಗಳದ್ದು ಏನು ಒಂದು ಪಾತ್ರೆ ಇರ್ತಿತ್ತಲ್ಲ, ಅದು ಬಂದು ಮಾಡಿಬಿಡ್ತಿದ್ರು. ಅದಕ್ಕೆ ಮಣ್ಣು ಕೈಯಾ ತೊಗೊಂಡಿದ್ರು. ಇದು ಸಂಡಾಸ ಗೊಬ್ಬರ ಅಲ್ಲ, ಅದು ಸೋನೆ ಬಂಗಾರದ ಗೊಬ್ಬರ. ಇದು ಆ ಬಂಗಾರದಷ್ಟೇ ಕಿಮ್ಮತ್ತು ಅದಕ್ಕಿತ್ತು. ಅದನ್ನು ಹೊರಗೆ ಹಾಕಿದ್ರೆ ಎಷ್ಟು ಚೆಂದ ಬೆಳೆ ಬರ್ತಿತ್ತು ಅಂತೀರಿ. ಈ ಪ್ರಯೋಗ ಮಾಡಿ ಅವ್ರಿಗೆ ಪರಿವರ್ತನೆ ಎಷ್ಟು ಸುಧಾರಣೆ ಮಾಡಿದ್ದೀವಿ ಅಂದ್ರೆ, ಈಗ ಹೋದ್ರಸುದ್ದನು ಈಗ 60 ವರ್ಷದ ಮೇಲೆ ಆತ ಊರು ಬಿಟ್ಟು ನಾವು, ಈಗ ಹೋದ್ರು ಅಕ್ಕವ್ರು ಬರ್ರಿ, ಯಾಕೆ ಕಷ್ಟಪಡ್ತೀರಿ ನೀವು? ಹಳ್ಳಿ ಮಂದಿ ಇಷ್ಟು ಸ್ವಚ್ಛ ಸುಂದರ ಸರಳ ಸ್ವಭಾವದ ಮಂದಿ, ಇಲ್ಲಿ ಬರ್ರಿ ನಮ್ಮಲ್ಲೇನೇ ಇರ್ರಿ, ಸಾಕು ನಿಜ, ಕಷ್ಟಪಡ್ತೀರಿ ನೀವು, ಇಲ್ಲೇ ಇದ್ಬಿಡ್ರಿ. ಇಲ್ಲಿವರೆಗಿನ 10 ವರ್ಷ ಹಳ್ಳಿಯೊಳಗೆ ಇದ್ಕೊಂಡು ಕೆಲಸ ಮಾಡಿದ್ವಿ. ಈಗೂ ಹೋದ್ರೆ ನೀವು ನನ್ನ ಕೂಡ ಬಂದು ನೋಡ್ರಿ ಎಷ್ಟು ಪ್ರೇಮ ಮಾಡ್ತಾರೆ ಹಳ್ಳಿ ಜನ. ಅಷ್ಟೊಂದು ಪರಿವರ್ತನೆ ಮಾಡಿ ಅವರೊಳಗೆ ಬೀಸೋದು ಮಾಡ್ತಿದ್ವಿ ನಾವು, ಬೀಸ್ಕೊಂಡು ಊಟ ಮಾಡೋದು, ಆಮೇಲೆ ನೇಯೋದು, ನೂಲೋದು, ಅವ್ರಿಗೆ ಸಂಗೀತ ಹಾಡು ಕಲಿಸ್ತಿದ್ವಿ. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಬೇರೆ ಕಟ್ಟಿ ಮಾಡಬೇಕು,
ಹಳ್ಳಿ ಜನರಿಗೆ ಏನ್ ಪರಿವರ್ತನೆ ಮಾಡಬೇಕು, ಇದ್ರ ಹೋಗೋಣ. 10 ವರ್ಷ ಕಾಲ ಕಳೆದ್ರು. ಸಂಗೀತ ಹಾಡ್ ಕಲಿಸ್ತಿದ್ರಿ, ಹಾಡಾಡ್ರಿ ಅಮ್ಮ, ಒಂದು ಹಾಡಾಡ್ರಿ. ಅದೇನ್ ಕಲಿಸಿದ್ರೆ ನಮಗೂ ಒಂಚೂರು ಕಲಿಸ್ಬಿಡ್ರಿ, ನಾವು ಕಲಿಕ್ಕೆ ಕೂತೀವಿ. ಬರ್ತೇನೆ ಈಗ ಸಂಗೀತದ ಏನದ ಅಂತ ನಿಮ್ಗೆ ಹೇಳ್ತೇನೆ. ನನ್ಗೆ ಸಂಗೀತದೊಳಗೆ ಬಹಳ ಪ್ರೀತಿ ಇತ್ತು. ಓ ಸಣ್ಣ ಇದ್ನೆಲ್ಲ ಹಾಡ್ತಿದ್ದೆ, ಯಾರಿಗೆ ಪೇಟಿ ತಗೊಂಡು ಹಾರ್ಮೋನ್ ತಗೊಂಡು ಬರೆಸ್ತಿದ್ದಿಲ್ಲ ನಾನು, ನನ್ನಿಂದ ನನ್ನ ಪ್ರಕಾರನ ಹಾಡ್ತಿದ್ದೆ. ಯಾವಾಗ ರೀ ದನ ಕಾಯಕ್ ಹೋಗ್ತಿದ್ದೆ ಹೊಲ ಕಾಯಕ್, ಅಲ್ಲೇ ಹೊಳಿ ದಂಡಿ ದನ ಮೇನ್ ಮಲ್ಕೊಂತಿದ್ದು. ನಾನೇನ್ ಮಾಡ್ತಿದ್ದೆ, ಉಸುಕಿನೊಳಗ ಕಾಲುವೆ ಮಾಡ್ತಿದ್ದೆ, ಕಾಲುವೆ ಮಾಡಿ ಆ ನೀರ ಅಲ್ಲಿಗೆ ಹೋಗಿ ಮುಟ್ಟಿಸೋದು. ಇದರಿಂದ ಏನಾದ್ ನನ್ಗೆ ಇಂಜಿನಿಯರ್ ಆಗ್ಬಿಟ್ಟು ನಾನದ್ರು. ನಿಜವಾಗೂ ಎಷ್ಟು ಮನಿ ಕಟ್ಟಿದ್ದೀನಿ, ಎಷ್ಟು ಸಂಡರ್ಸ್ ಕಟ್ಟಿದ್ದೀನಿ, ಇಂಜಿನಿಯರ್ ಮಾಡ್ಲಿಕ್ಕಿಲ್ಲ ಅಷ್ಟು ಕೆಲಸ. ಎಲ್ಲಿದೆ ಅದು? ನದಿಯಿಂದ ಕಲಿತೆ ನಾನು. ಈ ನೀರು ತಗೊಂಡು ಹೋಗಿ ಅಲ್ಲೊಂದು ಬಾವಿ ತೆಗೆದು ಆ ಬಾವಿಗೆ ನೀರು ಬಿಡೋದು, ದನ ಯಾವಾಗ ಮಲ್ಕೊಂತಿದ್ದಲ್ಲ ಆ ಸಮಯದಲ್ಲಿ ಮಾಡ್ತಿದ್ದೆ. ದನ ಮಲ್ಕೊಂಡಾಗ ಮತ್ತೆ ಈಸೋದು ಮಾಡ್ತಿದ್ದೆ, ಏನು ಈಸೋದು ಕಲಿತೆ ನೀರಿನೊಳಗೆ. ಯಾರಿಗೂ ನಾನು ಕೈ ಹಿಡಿದು ಯಾವುದು ವಿದ್ಯೆ ಕೊಟ್ಟಿಲ್ಲ ನಾನು. ನಾನು ಇಷ್ಟೆಯಿಂದ ನಾನೇನು ಮಾಡಿದ್ದೇನೆ ಮಾಡಿದ್ದೀನಿ ಅಷ್ಟು. ಅದಾಯ್ತು. ಆವಾಗ ಹಳ್ಳಿಯೊಳಗೆ ನಾಟಕ ಮಾಡ್ತಿದ್ರು, ಹರಿಶ್ಚಂದ್ರ ನಾಟಕ, ಧ್ರುವನ್ ನಾಟಕ ನಾಟಕ ನೋಡಕ್ ಹೋಗ್ತಿದ್ದೆ ನಾನು. ಮೊದಲ ಮುಂದಿನ ಚಿಪ್ಪೆ ನೋಡಿ ಕೂತ್ಕೊಳ್ತಿದ್ದೆ. ಅದೆಲ್ಲ ತಿಳ್ಕೊಂಡು ಬಂದು ಆ ಹಳ್ಳಿ ಇದ್ರೊಳಗ ದನ ಕಾಯಕ್ ಹೋಗ್ತಿದ್ನಲ್ಲ. ನನ್ನ ಗೆಳತಿಯರು ಇರ್ತಿದ್ರು, ನಿಮ್ಮಂತವ್ರು, ನೀವು ಕಲ್ತವ್ರು ಇದ್ದೀರ, ಪಾಪ ಅವ್ರೇನು ಕಲ್ತವ್ರು ಇರಲಿ, ಅವ್ರು ಕರ್ಕೊಂಡು ನಾಟಕ ಮಾಡ್ತೀನಿ ನಾನು. ಆ ಗಿಡ ಗಂಟಿ ಎಲ್ಲ ಹೂ ತಗೊಂಡು ಬಂದು ಆಭರಣ ಹಾಕ್ಕೊಂಡು ಏನ್ರಿ ಹರಿಶ್ಚಂದ್ರ ನಾಟಕ ಅಂದ್ರು, ಅವ್ವ ರಸ್ತೆದಾಗ ಹೋಗೋರು ನಿಂತು ನೋಡಿ ನಕ್ಕ ಹೋಗ್ತಿದ್ರು. ಎಷ್ಟು ಚಂದ ನಾ ನಾಟಕ ಮಾಡ್ತಿದ್ರು. ಸಂಗೀತ ನಂಗಾಯ್ತು ಇಂಥದ್ದು, ಇದು ಬಾಲ್ಯ ನಂದು. ಅದ್ರಾಗ ಏನ್ ಹಾಡ್ತಿದ್ರು? ಒಂದ್ ಹಾಡು ಹಾಡ್ಬಿಟ್ರು. ಈಗ ಹಾಡು ಮರ್ತಿದ್ದೇನೆ ಅದನ್ನ, ಬೇರೆ ಹಾಡು. ಯಾವ್ದ್ರ ಹಾಡು? ಮತ್ತೆ ಬರ್ತಾನೆ, ಮತ್ತೆ ಬಂದು ಬರ್ತಾ ಇದ್ದೇನೆ. ಈಗ ಅವಾಗ ಸಣ್ಣ ವಯಸ್ಸು, ಸ್ಕೂಲ್ಗೆ ಹೋಗ್ತಿದ್ದೆ. ವರ್ಷದಾಗ ಏನ್ರ ಹಾಜರಿ ಇರ್ತಿದ್ದು ನಂದು, ಒಂದು 15-20 ವರ್ಷದಾಗ ಹೋದಾಗ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಂಗೀತ ಶುರುವಾಗ್ತಿತ್ತು. ಅಲ್ಲಿ ಕಲಿಸ್ತಿದ್ರು ಹುಡುಗಿಯರಿಗೆ, ಜಮೀನದಾರ ಮಕ್ಕಳು, ಶ್ರೀಮಂತರ ಮಕ್ಕಳು ಕಲಿಸೋರು ಎದುರು ಕೂತ್ಕೊಂಡಿದ್ರು. ನಾ ಯಾವಾಗಾದರೂ ಒಮ್ಮೆ ಹೋಗಕ್ಕೆ ಏನು ಮಾಡಬೇಕು, ಅಲ್ಲಿ ಒಂದು ಕಂಬ ಹಿಡ್ಕೊಂಡು ತಿದ್ಕೊಂತಿದ್ದೆ. ತಲೆಗೆ ಎಣ್ಣಿಲ್ಲ, ಬಟ್ಟೆಗೆ ಸಾಬೂನು ಇಲ್ಲ, ಬಿಲ್ಕುಲ್ ಭಿಕ್ಷುಕರು ದೇಶ ನನ್ನ ಸ್ಥಿತಿ. ಹೋಗಿ ನಿಂತ್ಕೊಂತಿದ್ದೆ, ಸಂಗೀತ ಶುರುವಾಗ್ತಿತ್ತು. ಆ ಹುಡುಗರಿಗೆ ಎದುರ್ಕೊಂಡು ಹುಡುಗರಿಗೆ ತಾಳು ಸರಿಯಾಗಿ ಬರ್ತಿದ್ದಿಲ್ಲ, ಏನೇನು ಬರ್ತಿದ್ದೆ, ತಾಳು ಬದ್ಧವಾಗಿ ಕಲಿಬೇಕಲ್ಲ. ಅದು ನಾನು ನಿಂತ್ಕೊಂಡಕ್ಕೆ ಚಂದ ಹೇಳ್ತಿದ್ದೆ ನಾನು. ಚಂದ ಹೇಳ್ಬೇಕಾದ್ರೆ ಆ ಶಿಕ್ಷಕಿಗೆ ನನ್ನ ಕಡೆ ದೃಷ್ಟಿ ಇರ್ತಿತ್ತು. ಎಲ್ಲ ಮುಗಿದ್ಮೇಲೆ ಒಂದು ಸರ್ತಿ ನನ್ನ ಕರೆದ್ರೆ, ಅವ್ರು ಬಾಮ್ಮ ಇಲ್ಲಿ, ನಾ ಅವ್ರ ಹತ್ರ ಹೋಗ್ಲಿಕ್ಕೆ ಭಯ, ನಾನು ಇಷ್ಟು ಹೊಲಸು ಬಟ್ಟೆಯಲ್ಲಿ ನಾನೇನು ಹೋಗ್ಲಿ ಅಂತ. ಬಾಮ್ಮ ಬಾ, ನಾ ಹೋಗ್ತಿದ್ದೇನೆ. ಅವರ ಬಂದು ಕೈ ಹಿಡ್ಕೊಂಡು ಹೋಗಿ, ಯಾಕೆ ನೀವು ಸಾಲಿಗೆ ಬರ್ತಾ ಇಲ್ಲ, ಇಷ್ಟು ಚಂದ ಸಂಗೀತ ಹೇಳ್ತಾ ಇದ್ದಿಲ್ಲ, ನೀನು ತಪ್ಪಿಸ್ಬೇಡಮ್ಮ ಬರ್ತಾ ಇರು ಅಂದಾಗ ನನಗೆ ತುಂಬ ದುಃಖ ಉಕ್ಕಿ ಹರಿತಿತ್ತು. ಏನು ಉತ್ತರ ಕೊಡ್ಲಿಕ್ಕೆ ನನಗೆ ಅವ್ರಿಗೆ ಆಗ್ತಿರ್ಲಿಲ್ಲ. ಒಂದು ಸರ್ತಿ ನನ್ನ ನೆನಪಿದೆ, ಒಬ್ಬ ಶಿಕ್ಷಕಿ ನಮ್ಮ ತಾಯಿ ಹತ್ರ ಬಂದು, ನಿಮ್ಮ ಮಗಳು ಎಷ್ಟು ಚೆನ್ನಾಗಿದ್ದಾಳ್ರಿ, ಎಷ್ಟು ಇದ್ರೊಳಗೆ ಗಣಿತದೊಳಗೆ ಎಷ್ಟು ಮುಂದಿದ್ದಾಳಕ್ಕೆ, ಯಾಕೆ ಕಲಿಸ್ತಾ ಇಲ್ಲ ಅನ್ನಂತ ಮಾತು ನಮ್ಮ ತಾಯಿ ಕೇಳಿದಾಗ ನಮ್ಮ ತಾಯಿ ಕಣ್ಣೊಳಗೆ ನೀರು ಬಂದು ಏನು ಉತ್ತರ ಕೊಡಲಿಲ್ಲ. ಯಾಕೆ ಉತ್ತರ ಕೊಡಲಿಲ್ಲ ಅದು ನೀವು ತಿಳ್ಕೊಳ್ರಿ. ಬಡತನ, ಈ ಬಡತನದೊಳಗೆ ಏನು ಕಲಿಬೇಕು ನನ್ನ ಮಗಳು, ಪುಸ್ತಕ ಇಲ್ಲ, ಪಾಠಿಲ್ಲ, ಏನು ಕಲಿತಾ, ಪೆನ್ಷನ್ ಇಲ್ಲ ಬರೀಲಿಕ್ಕೆ ಅಂತ ದುಃಖ ಆಗಿ ಅವರು ಉತ್ತರ ಕೊಟ್ಟಿಲ್ಲ, ಸಂಗೀತದ ದುಃಖ ಆಗಿ ನಾನು ಉತ್ತರ ಕೊಟ್ಟಿಲ್ಲ. ಇದು ನಮ್ಮ ಜೀವನದ ಕತೆ. ಆಮೇಲೆ ಹಳ್ಳಿಯೊಳಗೆ ಎಷ್ಟು ಡಿಲಿವರಿ ಮಾಡಿಸಿದೇವ್ರಿ ನಾವು, ಹಳ್ಳಿಯಿಂದ ಚಕ್ಕಡಿ ಮೇಲೆ ಕರ್ಕೊಂಡು ಹೋಗ್ತಿದ್ರು ನಮಗೆ, ಹಳ್ಳಿ ಹಳ್ಳಿಗೆ ಸುತ್ತಮುತ್ತ ಹಳ್ಳಿಗೆ ಹೋಗಿ ಡಿಲಿವರಿಗೆ ಮಾಡೋದು, ಆಮೇಲೆ ಸಣ್ಣ ಪುಟ್ಟ ಔಷಧ ಕೊಡೋದು, ಗ್ರಾಮ ಸಫಾಯಿ, ಹಾಡು ಕಲಿಸೋದು, ಪ್ರಾರ್ಥನೆ ಕಲಿಸೋದು, ಪ್ರೌಢಶಿಕ್ಷಣ ಕಲಿಸೋದು, ಇಷ್ಟೆಲ್ಲ ಹಳ್ಳಿಯೊಳಗೆ ಮಾಡಿ ಹಳ್ಳಿ ಸಮೃದ್ಧ ಮಾಡಿ ಸ್ವಚ್ಛ ಹಳ್ಳಿ ಮಾಡಿ ಬಂದಿದ್ದೀವಿ. ಅದರ ನಂತರ ಪ್ರೈಮ್ ಮಿನಿಸ್ಟರ್ ಹೇಳ್ತಿದ್ದಾರೆ ಸ್ವಚ್ಛ ಭಾರತ ಮಾಡೋದು. ಸ್ವಚ್ಛ ಭಾರತ ಮಾಡಲಿಕ್ಕೆ ನಮ್ಮಲ್ಲಿ ಸ್ವಚ್ಛತೆ ಸಂಸ್ಕಾರನೇ ಇಲ್ಲ. ಅದ ಹೋಗ್ರಿ ಅಮೇರಿಕ ಕ್ಯಾಲೆಂಡರ್ ಹೋಗ್ರಿ, ಏನು ತಳ 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 ಅಂತಿರ್ತಾವೆ. ಆ ಸಂಸ್ಕಾರ ನಮ್ಮ ಭಾರತದ ಜನರಿಗೆ ಬರಬೇಕು, ಈ ಉದ್ದೇಶ ನಮ್ದಿದೆ. ಮತ್ತೆ
ನಿಜಾಮ್ ಏನು ಕಲಿದೇನೆ, ಡಾಕ್ಟರ್ ಆದ್ರಿ, ಇಂಜಿನಿಯರ್ ಆದ್ರಿ, ಡ್ಯಾಮ್ ಕಟ್ಟಿದ್ರಿ, ಶೌಚಾಲಯ ಕುರಿತಾಗಿ ಜನರಲ್ಲಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ, 16 ದೇಶಗಳು ಕೂಡ ತಿರ್ಗಾಡ್ಕೊಂಡ್ಬಂದಿದ್ದೀರಾ, ಇದೆಲ್ಲವೂ ಕೂಡ ಓದಿರೋರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಅವ್ರ ತಂದೆಯವರೊಂದು ಮಾತು ಹೇಳಿದ್ರಲ್ಲ, ಗಂಡಾಗಿದ್ರೆ ಹಿಂಗೆ ಆಗ್ತಿದ್ವಿ, ದೊಡ್ಡ ಆಸ್ತಿ ಆಗ್ತಿತ್ತಂತೆ, ಗಂಡಾಗಿದ್ರೆ ಬೇರೆ ಏನೋ ಆಗ್ತಿದ್ರೇನು, ಆದ್ರೆ ಇಂಥ ದೊಡ್ಡ ಆಸ್ತಿ ಅಂತೂ ನಮ್ ದೇಶಕ್ಕೆ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬಹುಶಃ. ನಿಜ, ಈಗ ಮತ್ತೆ ನೀವು ಹಾಡು ಹೇಳ್ತೀನಿ ಹಾಡು ಹೇಳ್ತೀನಿ ಬರ್ರಿ, ಮತ್ತೆ ನಾವು ಅವಾಗಿನ ಕೇಳಿ ಕಾಯ್ಲಿಕ್ಕೆ ಎಲ್ಲ ಟ್ರೈನಿಂಗ್ ತಗೊಂಡು ಬಂದಿದ್ ನಾನು, ಅವ್ರಿಗೆ ಬರೆದು ಕೊಟ್ಟಿದ್ನಲ್ಲ, 3 ವರ್ಷ ಕೆಲಸ ಮಾಡ್ತೇನೆ ಹೇಳಿ, 3 ವರ್ಷ ಕೆಲಸ ಮಾಡ್ತೀರಂತೆ. ಅವಾಗ ಮನೆಗೆ ಬಂದಿದ್ ನಾನು, ಮನೆಗೆ ಬಂದಾಗ ನಮ್ಮ ತಂದೆ ಹೇಳಿದ್ರು, ನಾನು ಹೋಗಿ ಹೇಳಿದೆ ಅಮರ್ಗಳು ನನಗೆ ಹೋಗೋದಿದೆ ಹಳ್ಳಿಯೊಳಗೆ ಕೆಲಸ ಮಾಡಲಿಕ್ಕೆ ಅಂದರು. ಅವಾಗಲೇ 16 ವರ್ಷದ ಮೇಲೆ ಆಗಿ ಹೋಗಿತ್ತು. ನಮ್ಮ ತಂದೆಯವರು ಹೋಗೋಕೂಡ್ದು ಅಂದರು, ಯಾಕಂದ್ರೆ ವಯಸ್ಸಾತು ಮದುವೆ ಮಾಡ್ಕೋಬೇಕು. ನಾನು ಮದುವೆ ಮಾಡ್ಕೊಳ್ಳೋದು ನಾನು ಸಂಕಲ್ಪ ಮಾಡಿಬಿಟ್ಟಿದ್ದೆ. ನಾನು ಹೇಳಿದೆ ಅವ್ರಿಗೆ ಮದುವೆ ಮಾಡ್ಕೊಳ್ಳೋದೆ ಅಂತ ಹೇಳಿಲ್ಲ, ನಾನು ವಚನ ಕೊಟ್ಟಿದ್ದೇನೆ ಅವ್ರಿಗೆ 3 ವರ್ಷ ಹಳ್ಳಿಯೊಳಗೆ ಕೆಲಸ ಮಾಡ್ತೇನೆ ಅಂತ ಹೇಳಿ. ಅದಕ್ಕೆ ನಾನು ಹೋಗ್ಲೇಬೇಕಂದೆ, ತಂದೆ ಹೋಗ್ಕೂಡ್ದು ಅಂದ್ರು. ನಾನು ನಿಮ್ಮ ಮನಸ್ಸಿನ ವಿರುದ್ಧ ಹೋಗೋದಿಲ್ಲ, ನಿಮ್ಮ ಆಶೀರ್ವಾದ ತಗೊಂಡೇ ಹೋಗ್ತೇನೆ ನಾನು ಅಂಥೇಳಿ ನಾನು ಉಪವಾಸ ಶುರು ಮಾಡಿದೆ. ಉಪವಾಸ ಶುರು ಮಾಡಿದಾಗ ನಮ್ಮ ತಾಯಿ ಬಂದು ಹೇಳಿದರು, ಯಾಕೆ ಉಪವಾಸ ಮಾಡ್ತೀನಿ ನೀನು, ನಿಮ್ಮ ತಂದೆ ಸಿಟ್ಟಿಗೆ ಹೇಳ್ತಾರ, ಬಿಟ್ಬಿಡು ಉಪವಾಸನ, ಇಲ್ಲ ನಾನು ಮಾಡ್ತೇನೆ. ಅವಾಗ ಮನಸ್ಸು ಹೇಳ್ತಿತ್ತು, ಏನು ಮನಸ್ಸು ಹೇಳ್ತಿತ್ತು, ಇಷ್ಟು ಹಠ ಹಿಡ್ಕೊಂಡು ನೀನು ಹೋಗ್ತಾ ಇದ್ದಿ, ನಿನ್ನ ಗತಿ ಏನು ಮುಂದೆ ಮುದಿಕಾದ್ಮೇಲೆ. ನಾನು ಹೇಳಿದೆ, ಮುದಿಕಾದ್ಮೇಲೆ ಇಂಥ ಟಿ ವಿ ಬಂದು ನಾನು ಮಾತಾಡಿಸ್ತಾ ಹೋಗೋದು, ಈಗ ಮುದುಕಿ ಆಗೇನಿಲ್ಲ 80 ವರ್ಷ 88 ಅದನ್ನ ಹೇಳಿದ್ರೆ ನಾ 88 ಹುಟ್ಟಿದೆ. ಅವಾಗ ನನ್ನ ಮನಸ್ಸು ವಿಚಾರ ಬಂತು, ಇಷ್ಟ ಹಠ ಹಿಡ್ಕೊಂಡಿದ್ದೀರಿ, ಏನು ಗದ್ ನೀವು ಗತಿ ಆಗು. ಒಂದು ಮನಸ್ಸು ಹೇಳ್ತದೆ, ಸಮಾಜದ ಕೆಲಸ ಮಾಡು, ಸಮಾಜ ನೀನು ನೋಡ್ಕೊಳ್ತೈತಿ. ಮತ್ತೊಂದು ಹೇಳ್ತೀವಿ, ಮುದುಕಿಯಾಗಿ ಎಲ್ಲರು ಬಿದ್ದು ಸತ್ತೋದ್ರ. ಮತ್ತೊಂದು ಹೇಳ್ತೀವಿ, ಏನು ಅದು ಸತ್ತೋದ್ರ, ನಾಯಿ ನರಿ ಬಂದು ಹರ್ಕೊಂಡು ಹೋಗ್ತಾವೆ ತಿಂತಾವು. ಅವಾಗ ನನಗೆ ಅಕ್ಕ ಮದಿದು ಒಂದು ಹಾಡು ನೆನಪಾತು, ಕಾಯಕರನೇ ಕಂದಿದರೇನು, ಕಾಯಮೀರನೇ ಮಿಂಚಿದರೇನು, ಕಾಯಕರನೇ ಕಂದಿದರೇನು, ಅಂತರಂಗ ಶುದ್ಧವಾದ ಬಳಿಕ, ಅಂತರಂಗ ಶುದ್ಧವಾದ ಬಳಿಕ, ಕಾಯವೇನಾದೊಡೆನಯ್ಯ ಚನ್ನಮಲ್ಲಿಕಾರ್ಜುನ ನೊಲೆದೆ ಕಾಯವೇ ಏನಾದೊಡೆ ನಿಮ್ಮ ಗೇನಯ್ಯ, ಕಾಯಕರನೇ 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 ಕಂದಿದ ರೇನು. ವಾ, ಅಲ್ಲ ಇಂಥ ಹಾಡು ಮನಸ್ಸಿಗೆ ಬಂದ್ಮೇಲೆ ಅಲ್ಲಿ ಬಹುಶಃ ಬೇರೆ ಯಾವ ನಿರ್ಧಾರಗಳಿಗೂ ಯಾವ ಮಾತುಗಳಿಗೂ ಯಾವುದು ಪ್ರಸ್ತುತ ಅನ್ಸಿರ್ಲಿಕ್ಕಿಲ್ಲ. ಹಂಗಾಗಿ ನಿಮ್ಮ ಮುಂದೇನೇನಾಯ್ತು ನಿಮ್ಮ ಜೀವನದಾಗ ಅದೆಲ್ಲ ಮುಂದೆ ಮಾತಾಡೋಣ ಅಂತ. ಅಮ್ಮ ನೀವು ಹೇಳ್ತಾ ಇದ್ರಿ, ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರಿ, ಜೊತೆಗೆ ಒಂದು ಹಾಡನ್ನು ಕೂಡ ಹೇಳಿದ್ರು ಅವರು ವಿಜಯ. ಅದು ನನ್ನ ಫೇವರೇಟ್ ಅದು ಬಹಳ. ಅಂದ್ರೆ ಅದು ಜೀವನ ತತ್ವ ಅಂತ ಹೇಳ್ತಿದ್ವಲ್ಲ, ನರಸಿಂಹ ಮೆಹತ ಅಂತ ಹೇಳಿ ಅದನ್ನ ಬರೆದು, ಬಹಳ ಅದ್ಭುತ ಹಾಡು, ಗಾಂಧೀಜಿಯವ್ರಿಗೆ ಬಹಳ ಪ್ರೀತಿ ಇತ್ತು ಅಂತ ಹಾಡಿನ ಮೇಲೆ. ವೈಷ್ಣವ ಜನ ತೋ ತೇನೆ ಕಹೇಜ ಪೀಡ ಪರಾಯಿ ಜಾಣೆ ರೆ, ವೈಷ್ಣವ ಜನ ತೋ ತೇನೆ ಕಹೇಜ ಪೀಡ ಪರಾಯಿ ಜಾಣೆ ರೆ,
ಪರ ದುಃಖೆ ಉಪಕಾರ ಕರತೋಯೆ, ಪರ ದುಃಖೆ ಉಪಕಾರ ಕರತೋಯೆ, ಮನ ಅಭಿಮಾನ ಆಡೆ ರೆ ವೈಷ್ಣವ ಜನ ತೋ ತೇನೆ ಕಹಿ ಪೀಡ ಪರಾಯಿ ಜಾನೆ ರೆ ಸಕಲ ಲೋಕ ಮಾ ಚಹುನೆ ವಂದೇ, ಸಕಲ ಲೋಕ ಮಾ ಚಹುನೆ ವಂದೇ, ನಿಂದನ ಕರೆ ಕೇನಿರೆ ವಾಚ ಕಾಚ ಮನ ನಿಶ್ಚಳ ರಾಖೆ, ವಾಚ ಕಾಚ ಮನ ನಿಶ್ಚಳ ರಾಖೆ, ಪರ ಧನ ಜನನಿ ತೇನಿರೆ ವೈಷ್ಣವ ಜನ ತೋ ತೇನೆ ಕಹಿ ಪೀಡ ಪರಾಯಿ ಜಾಣೆ ರೆ ವೈಷ್ಣವ ಜನ ತೋ ತೇನೆ ಕಹಿ ಪೀಡ ಪರಾಯಿ ಜಾಣೆ ರೆ. ಅದ್ಭುತ ಯಾರಿಗೆ ಉತ್ತಮರನ್ನು ಕರಿಬೇಕಂತಂದ್ರೆ ಬೇರೆಯವ್ರ ನೋವುಗಳನ್ನ ಯಾರು ಅರ್ಥ ಮಾಡ್ಕೋತಾರಲ್ಲ ಅವರೇ ಬಹಳ ಉತ್ತಮರಂತೆ ಜಗತ್ತಿನೊಳಗೆ. ಅದಕ್ಕಿಂತ ಇವ್ರಕ್ಕಿಂತ ಬಹಳ ದೊಡ್ಡ ಉದಾಹರಣೆ ಇನ್ಯಾರು ಕೊಡೋಣ ಹೇಳ್ರಿ ನಾವು. ಅಂದ್ರೆ ಅಲ್ಲಿ ಆ ಹಳ್ಳಿ ಹೆಣ್ಮಕ್ಳು ಅವ್ರಿಗೆ ಶೌಚಕ್ಕೆಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಅವ್ರಿಗೆ ಹೋಗಿ ಏನೋ ವ್ಯವಸ್ಥೆ ಮಾಡಿದ್ರು. ಮುಂದ ಅಲ್ಲಿ ಹೆರಿಗೆ ಅವ್ರಿಗೆ ಮನ್ಯಾಗ ನಡೀತಿದ್ದು, ಅದ್ರಿಂದ ಅವ್ರಿಗೆ ಹೋಗಿ ಹೆರಿಗೆ ಹೆಂಗ್ ಮಾಡಿಸ್ಬೇಕು ಗೊತ್ತಿಲ್ಲ. ಏನೇನೋ ಅಂದ್ರೆ ಎಲ್ಲೇ ಸಮಸ್ಯೆ ಅಂತ ಕಾಣ್ತು ಅಥವಾ ಎಲ್ಲೇ ಜನರಿಗೆ ಇದು ನಮ್ಗೆ ಆಗೋದಿಲ್ಲಪ್ಪ ಅಂತ ಅನಿಸ್ತೋ ಅಲ್ಲಿ ಹೋಗಿ ಇಂಥವ್ರು ಗಾಂಧಿ ತತ್ವಗಳನ್ನ ಜೀವನದೊಳಗೆ ಅಳವಡಿಸ್ಕೊಂಡಂತಹ ಮಂದಿ ಆ ಸಮಯಕ್ಕೆ ಬಹಳ ದೊಡ್ಡ ಪರಿವರ್ತನೆ ಮಾಡಿದ್ರು. ಅಂತಹ ಪರಿವರ್ತನದಾಗ ನೀವಿದ್ರಿ ಅಂತ ಹೇಳಿದ್ರಿ, ನಿಮ್ ತಂದೆ ಮದುವೆ ಮಾಡ್ಕೊ ಅಂತಂದ್ರು ನೀವು ಅಲ್ಲ ಅಂದ್ರಿ ಅಂತಂದ್ರೆ ಒಂದು ಚನ್ನಮಲ್ಲಿಕಾರ್ಜು ಇವರು ಅಕ್ಕ ಮಹಾದೇವಿ ವಚನ ಹೇಳಿದ್ರಿ ಆ ವಿಚಾರಕ್ಕೆ ಹೇಳ್ರಿ ಮ್ಯಾಮ್ ಮುಂದೆ ಕತಿ ಬಹಳ ದೊಡ್ಡದ ಬಹಳ ಮಜಾ ಅದ ಮತ್ತೆ ನಮ್ಗೆ ಕೇಳಿ ಸಮಯ ಮುಗಿರಿಕ್ವಂತಲ್ಲ ಈಗ ಈಗ ನಾನು ಭೂದಾನಕ್ಕೆ ಬರ್ತೇನೆ. ಇಲ್ಲೇ ಅರ್ಶಿಕೆರೆ ಹತ್ರ ಒಂದು ಕಸ್ತೂರ್ಬಾ ಗ್ರಾಮ್ ಇದೆ, ನೀವು ನೋಡಿರಲು ಗೊತ್ತಿಲ್ಲ. ಅಲ್ಲೇ ಯಶೋಧರಮ್ಮ ದಾಸಪ್ಪನವರು ಕಸ್ತೂರ್ಬಾ ಕೇಂದ್ರ ಸ್ಥಾಪನೆ ಮಾಡಿದರು. ಆ ಹಳ್ಳಿಯಿಂದ ಅಲ್ಲಿಗೆ ಬಂದಿವಿ ನಾವು ಹಿರೇಕುಂಬಿಯಿಂದ. ಅಲ್ಲೇನು ಮಾಡೋದು, ನೂಲೋದು, ನೇಯೋದು, ಹಂಜಿ ಮಾಡೋದು, ಆಮೇಲೆ ತೋಟದ ಕೆಲಸ ಇದನ್ನು ಅವ್ರಿಗೆ ಟ್ರೈನಿಂಗ್ ನಾವು ಕೊಡ್ತಿದ್ವಿ. ಕೊಡ್ತಾ ಕೊಡ್ತಾನೆ ಇರಬೇಕಾದ್ರೆ ವಿನೋಬಾಜಿಯವರು 57ರಲ್ಲಿ ಅವರು ಕರ್ನಾಟಕಕ್ಕೆ ಬಂದರು. ಕರ್ನಾಟಕಕ್ಕೆ ಬಂದು ಅರ್ಶಿಕೇರಿಗೆ ಬಂದರು. ಅರ್ಶಿಕೇರಿಯೊಳಗೆ ಒಂದು ದೃಶ್ಯ ನಾನು ನೋಡಿದೆ, ಯಶೋಧರಮ್ಮ ದಾಸಪ್ಪನವರು ಅವ್ರಿಗೆ ಸ್ವಾಗತ ಮಾಡ್ಲಿಕ್ಕೆ ನಿಂತರು. ವಿನೋಬಾಜಿಯವ್ರ ಸಂಘರು ಸಾವಿರಾರು ಜನರು. ಆ ದೃಶ್ಯ ನೋಡಿ ನನ್ನ ಜೀವನದ ಪರಿವರ್ತನೆ ಆಗ್ಬಿಡ್ತು. ನಾನು ಏನಾಯ್ತು, ಅವ್ರು ಬಂದರು ಬಾಗ್ ದೊಡ್ಡ ಬಾಗಿಲಿದೆ ನೋಡಿರಲಿಲ್ಲ ಅರ್ಶಿಕೇರಿದು. ಬಾಗಿಲಕ್ಕೆ ಬಂದ ತಕ್ಷಣ ಯಶೋರಮ್ಮ ದಾಸಪ್ಪನವರು ಉದ್ದಕ್ಕೆ ಅವ್ರ ಕಾಲು ಹಿಡ್ಕೊಂಡು ಹಳ್ಳಿಗೆ ಹೆತ್ತರು, ಬಾಪು 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 ಅಂತೇಳಿ. ಎಲ್ಲರು ನಿಂತವ್ ಕಣ್ಣರು ಎಲ್ಲ ನೀರು ತುರ್ಲಿಕ್ಕೆ ಹತ್ತು. ಅಷ್ಟು ವಿನೋಬಾಜಿಯವ್ರ ಮೇಲೆ ಅವ್ರದು ಅಪಾರವಾದಂಥ ಶ್ರದ್ಧೆ ಮತ್ತು ಪ್ರೇಮಿತ್ತು. ಅಲ್ಲೇ ಅವರು 4 ದಿವಸ ಇದ್ರು ವಿನೋಬಾಜಿಯವರು, 4 ದಿವಸ ಇದ್ದ ನಾವು 4 ಮಂದಿ ಹೆಣ್ಮಕ್ಳು. ಯಾವಾಗ ಅವರು ನೋಡಿದ್ವಿ ನಮ್ಗನಿಸ್ತು ಜೀವನದೊಳ ಬದಲಾವಣೆ ಮಾಡಲೇಬೇಕು, ಈಗ ಭೂದಾನದ ಪ್ರವೇಶ ಮಾಡಲೇಬೇಕು ಅಂಥೇಳಿ ವಿಚಾರ ಮಾಡಿಕೊಂಡು ಕಸ್ತೂರ್ಬಾ ಕೇಂದ್ರಕ್ಕೆ ರಾಜೀನಾಮೆ ಕೊಟ್ಬಿಟ್ನು. ರಾಜೀನಾಮೆ ಕೊಟ್ಟು ವಿನೋಬಾಜಿಯವ್ರಿಗೆ ಜೀವನದಾನ ಮಾಡಿ ಪೂರಾ ಕರ್ನಾಟಕದ್ರು ಅವ್ರ ಕಾಲು ಹಂಡಿಗಿಂದ ಅವ್ರು ಕೂಡ ತಿರುಗಾಡಿದ್ರು. ತಿರುಗಾಡಾದ್ಮೇಲೆ ಅವ್ರು ಮಹಾರಾಷ್ಟ್ರಕ್ಕೆ ಪ್ರವೇಶ ಮಾಡ್ತಾ ಇದ್ರು. ಪ್ರವೇಶ ಮಾಡಿದಾಗ ನಾವು 4 ಜನ ಹೆಣ್ಮಕ್ಳು ಕಸ್ತೂರ್ಬಾ ಕೇಂದ್ರದವ್ರು ಕೆಲಸ ಮಾಡೋರು 4 ಮಂದಿನೂ ಜೀವನದಾನ ಮಾಡಿಬಿಟ್ಟಿವಿ ವಿನೋಬಾಜಿಯವ್ರಿಗೆ. ಹೋಗೋ ಹೊತ್ತಿನಾಗ ಅವರು ಮಹಾರಾಷ್ಟ್ರಕ್ಕೆ ಪ್ರವೇಶ ಮಾಡೋ ಹೊತ್ತಿನಾಗ
ನಮ್ಮ ನಾಲ್ಕು ಮಂದಿನ ಕರೆದು ಅವ್ರು ಹೇಳಿದರು, ನೀವು ಕರ್ನಾಟಕದೊಳಗೆ ಹಳ್ಳಿ ಹಳ್ಳಿಗೆ ಹೋಗಿ, ಕಾಲ್ನಡಿಗಿಂದ ಹೋಗ್ರಿ, ಊಟ ಸಿಕ್ಕರೆ ಊಟ ಮಾಡಿರಿ, ಊಟ ಸಿಗದೆ ಇದ್ರೆ ಉಪವಾಸ ಇರ್ರಿ, ಲೇಕಿನ್ ನಡೀತಾ ಇರ್ರಿ ಅಂತ ಅವ್ರು ಹೇಳಿದಾರ. ಮತ್ತು ಪುರುಷರನ್ನ ಸಂಡು ಇಟ್ಕೋಬೇಡ್ರಿ ಅಂದರು, ಹೆಣ್ಮಕ್ಳ ತಿರುಗಾಡ್ರಿ. ಈ ಮಾತು ಯಾಕೆ ನಾನು ಹೇಳ್ತಿದ್ದೇನೆ ಅಂದರೆ, ಪುರುಷರು ನಿಷೇಧ ಮಾಡ್ತಾ ಇಲ್ಲ ನಾನು, ಆದರೆ ಪುರುಷರು ಸಂಗಡಿದ್ರೆ ಎಲ್ಲ ಕೆಲಸ ಅವರ ಮಾಡಿಬಿಡ್ತಾರೆ, ನಿಮ್ಮ ಶಕ್ತಿ ಬೆಳೆಯೋದಿಲ್ಲ. ಸ್ತ್ರೀ ಶಕ್ತಿ ಬೆಳಿಬೇಕಾದ್ರೆ ನೀವು ಸ್ವತಂತ್ರವಾಗಿ ತಿರುಗಾಡ್ರಿ, ಸ್ವತಂತ್ರವಾಗಿರಿ, ಸ್ವತಂತ್ರವಾಗಿ ಚಿಂತನೆ ಮಾಡಿರಿ ಅನ್ನೋಂಥದ್ದು ವಿಚಾರ ಅವ್ರದ್ದಿತ್ತು. ಅವ್ರು ಮಹಾರಾಷ್ಟ್ರಕ್ಕೆ ಹೋದ್ರು, ನಾವು ಕರ್ನಾಟಕದೊಳಗೆ ಕಾಲ್ನಡಿಗಿಂದ ನಾಲ್ಕು ಜಿಲ್ಲೆ ನಾವು ಆರಿಸ್ಕೊಂಡ್ವಿ. ಒಂದು ಧಾರವಾಡ, ವಿಜಾಪುರ, ಕಾರವಾರ, ಇನ್ನೊಂದು ಯಾವುದೇ ಇದೆ, ಈ ನಾಲ್ಕು ಜಿಲ್ಲೆದೊಳಗೆ ಕಾಲ್ನಡಿಗೆನೇ ಸುತ್ತಾಡ್ತಿದ್ದೀನಿ. ಊಟ ಸಿಕ್ಕರೆ ಅವ್ರು ಊಟಕ್ಕನೇ ಹಾಕ್ತಿದ್ದಿಲ್ಲ ನಮ್ಗೆ ಜನರು, ಇವ್ರು ಸರ್ಕಾರಿ ಜನರು, ಪಗಾರ ಸಿಗ್ತೈತೆ ಅವ್ರಿಗೆಲ್ಲ ಊಟ ಹಾಕಬೇಕು. ನಾವಿರೋದಿಲ್ಲೇ ಗುಡಿ, ಆಮೇಲೆ ಗುಡಿ ಇಲ್ಲದೆ ಇದ್ರೆ ಗಿಡದ ಕೆಳಗೆ ಇದು ನಾವು ನಿಶ್ಚಿತೆ ಮಾಡಿದ್ವಿ. ಹಳ್ಳದ ಜಳಕ ಮಾಡ್ತಿದ್ವಿ, ಹಳ್ಳದ ನೀರು ಕುಡಿತಿದ್ವಿ, ಊಟ ಸಿಕ್ಕರೆ ಮನೆ ಮನೆಗೆ ಊಟ ಮಾಡ್ತಿದ್ವಿ, ಊಟ ಸಿಗದಿದ್ರೆ ಬಾಂಡೆ ತೊಗೊಂಡು ಭಿಕ್ಷಾ ತೊಗೊಂಡ್ಬರ್ತಿದ್ವಿ. ಅವಾಗ ಅಕ್ಕಮಾದಿದೊಂದು ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಕೃಷಿಯಾದೊಡೆ ಕೆರೆ ಹಳ್ಳಭಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನ ಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀನೆನಗುಂಟು, ಹಸಿವಾದೊಡೆ 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 ಭಿಕ್ಷಾನ್ನಗಳುಂಟು. ಇದೇ ಪ್ರಕಾರ ಅನ್ಸುದನ್ನ ಹಳ್ಳ ಗುಡಿಯೊಳಗು ಮಲ್ಕೋತಿದ್ವಿ, ಹಳದಲ್ಲಿ ಲೆಕ್ಕ ಮಾಡ್ತಿದ್ವಿ. ಅವ್ರು ಕೂಡ ಹಳ್ಳಿ ಜನರು ಕೂಡ ಹೊಲಕ್ಕೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಿದ್ವಿ ನಾವು. ಸಾಯಂಕಾಲ ಅವ್ರು ಕೇಳ್ತೀರಿ, ಮೂಟ್ರಿ ಹಾಕೋರ ಅಂತ, ನೀವು ಊಟ ಹಾಕಿದಾಗ ಊಟ ಮಾಡ್ಬೇಕಲ್ಲ ನಾವು. ಆಮೇಲೆ ಸಾಯಂಕಾಲ ಊಟ ಮನೆ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ರು. ಈ ಥರದ ಜೀವನ 6 ವರ್ಷ ನಾನು ನಡೆದಿದ್ದ ಕಾಲ್ನಡಿಗಿಂದ, 6 ವರ್ಷ ಕಾಲ್ನಡಿಗಿಂದ ನಡೆದಿದ್ದೆ. ಆಮೇಲೆ ಹೇಳಿಕೆ ಎಷ್ಟೋ ಅನುಭವ ಬಂದಿದ್ದಾವೆ ನಮ್ಗೆ, ಕೆಟ್ಟದ್ದು ಬಂದಿದ್ದಾವೆ, ಚಲೋ ಬಂದಿದ್ದಾವೆ. ಊರ ಸಂಪರ್ಕನೂ ಚೆನ್ನಾಗಿತ್ತು, ಭೂದಾನನೂ ಸಿಕ್ಕಿತ್ತು ನಮಗೆ, ಹಂಚಿದ್ದೇವೆ ಇಲ್ಲೇನು ಬೇಕಾದಷ್ಟು. ಕಾರವಾರ ಜಿಲ್ಲೆದಾಗ ಹೆಲ್ಪ್ ಸಿಕ್ಕಿದ್ದು. ಹೀಗಾಗಿ 1959 ಆಶ್ರಮ ಸ್ಥಾಪನೆ ಆಯಿತು ಪವನಾರ್ನಲ್ಲಿ. ಆಶ್ರಮ ಯಾಕೆ ಸ್ಥಾಪನೆ ಮಾಡಿದರು ಇನ್ನೊಬ್ಬರು, ಅವರು 3 ಮಂದಿ ಅಣ್ಣತಮ್ಮಂದಿರು, 3 ಮಂದಿ ಬ್ರಹ್ಮಚಾರಿಗಳು, 3 ಮಂದಿನೂ ಗಾಂಧಿ ವಿಚಾರಕ್ಕೆ ಜೀವನ ಕೊಟ್ಟರು. ಆದರೆ ಅವರೊಬ್ಬರು ತಂಗಿದ್ಲು ಶಾಂತಿ ಅಂತ, ಆಕೆ ಸಮಾಜ ದೃಷ್ಟಿಯಿಂದ ತಂದೆ ತಾಯಿ ಒತ್ತಡಕ್ಕೆ ಆಕೆ ಮದುವೆ ಮಾಡಬೇಕಾಯ್ತು. ಇನ್ನೊಬ್ಬರು ಯಾವಾಗಲೂ ಚಿಂತನೆ ಮಾಡ್ತಿದ್ರು, ಇದು ನಾವು ಪುರುಷ ಏನು ಬೇಕಾದ ಮಾಡ್ಬೋದು, ಆ ಸ್ತ್ರೀಯರಿಗೆ ಬಂಧನ ಇದೆ, ಸ್ತ್ರೀಯರಿಗೆ ವಿಕಾಸ ಮಾಡ್ಕೋಬೇಕಂದ್ರೆ ಅವಕಾಶ ಇಲ್ಲ. ನಾನು ಇಂಥದ್ದೊಂದು ಆಶ್ರಮ ತೆಗಿತೇನಲ್ಲ, ಪೂರ್ಣ ಸ್ವಾತಂತ್ರ್ಯದ, ಮಹಿಳೆಯರಿಗೆ ಪೂರ್ಣ ಸ್ವಾತಂತ್ರ್ಯದ. ಅವ್ರು ಬಂದು ಕೇಳಿದ್ರು, ವಿನೋಬ ಏನು ಪ್ರಯೋಗ ಮಾಡ್ತಿದ್ದೀನಿ, ಹೆಣ್ಮಕ್ಳು ಹೆಣ್ಮಕ್ಳು ಕೂಡಿರೋದು ಕರೀಲಿ ಕಠಿಣ, ಇಂಥದ್ರೊಳಗೆ ಈ ಪ್ರಯೋಗ ಮಾಡ್ತಾ ಇದ್ದಿಲ್ಲ, ಪ್ರತಿಯೊಂದು ಪ್ರಾಂತದ ಮಹಿಳೆಯರು ಕರ್ಕೊಂಡ್ಬಂದು ಪ್ರಯೋಗ ಮಾಡ್ತಾ ಇದ್ದಿ, ಇದು ಏನು ಸಫಲ ಆಗ್ತೈತೆ ಅನ್ನೋದು ಕೇಳಿದ್ರು. ಅವು ವಿನೋಬದೇವ್ರು ಹೇಳ್ತಾರೆ, ಆದ್ರೆ ಅನಂತ ಆಗ್ಬಹುದು, ಆಗದಿದ್ರು ಶೂನ್ಯ ಆಗ್ಬಹುದು, ನಾ ಪ್ರಯೋಗ ಮಾಡೋನು. ಪ್ರಯೋಗ 1959 ಆಶ್ರಮ, ಮಹಿಳೆಯರ ಆಶ್ರಮ ಸ್ಥಾಪನೆ ಆಯ್ತು. ಅಲ್ಲಿ ಅವರು ಒಂದಿಷ್ಟು ನಮ್ಗೆ ಹೇಳಿದರು, ನಾ ಪೂರ್ಣ ಸ್ವಾತಂತ್ರ್ಯ ಕೊಡ್ತಾ ಇದ್ದೇನೆ, ಆದ್ರೆ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಅದು ಅವಶ್ಯಕತೆ ಇದೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ ಅಂದರು. ಏನದು? ನಮ್ಮ ಭಾರತ ದೇಶ ವಿಶಾಲವಾದಂಥ ದೇಶ, ಈ ವಿಶಾಲವಾದಂಥ ದೇಶದಲ್ಲಿ ನಿಮಗೆ ಕುಂದ್ರಿಸಿ ಕೂಡ ಹಾಕ್ತಾರೆ ಅವರು,
ಆದ್ರೆ ಇದು ನನಗೆ ಪಸಂದಿಲ್ಲ. ಮಜ್ದೂರಿ ಕ್ಷೇತ್ರದಲ್ಲಿ ಬ್ರಹ್ಮವಿದ್ಯೆ ಅಂದರು. ನೀವು ಮಜ್ದೂರರಾಗಿ ಕೂಲಿಕಾರರಾಗಿ ಬ್ರಹ್ಮನ ಉಪಾಸನೆ ಮಾಡಿ. ಸಾಮೂಹಿಕ ಜೀವನ, ಶ್ರಮನಿಷ್ಠ ಜೀವನ, ಸ್ವಾವಲಂಬನ ಜೀವನ ದೃಷ್ಟಿ ಅವರು ನಮಗೆ ಕೊಟ್ಟರು. ಅಲ್ಲಿ ನಾವು ಅದೇ ಪ್ರಕಾರನ ಇವಾಗಲೂ ನಡೆಸ್ತಾ ಬಂದಿದ್ದೇವೆ. 60 ವರ್ಷ ಆಯಿತು. ಯಾರು ಸುನ್ನೆ ಪ್ರಯೋಗ ಮಾಡಬೇಕು ಅಂದಿದ್ರು ನಮಗನ್ನಿಸ್ತದೆ ಸಫಲ ಆದರೆ ಅವರಂತೆ. ಒಂದು ಪಂಜಾಬ್ ಈ ಒಂದು ಬೇರೆ ದೇಶದ ಹುಡುಗಿ ಜಪಾನ್ ಹುಡುಗಿದ್ದಾಳೆ ನಮ್ಮ ಕೂಡ ಪೂರಾ ನಮ್ಮ ಕೂಡ ಏಕರೂಪ. ಇಂಥದ್ದು ನಮ್ಮ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು ಇಷ್ಟು ಹೆಣ್ಮಕ್ಳು ಹೆಣ್ಮಕ್ಳು ಕೂಡಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಈಗ ಗಂಡ್ಮಕ್ಳು ಕೂಡಿರೋಕೆ ಸಾಧ್ಯ ಇಲ್ಲ. ಮತಭೇದ ಅವನ ಮಾತು ಇವನು ಕೇಳ್ತಾ ಇರಲಿಲ್ಲ, ಇವನ ಮಾತು ಅವನು ಕೇಳ್ತಾ ಇರಲಿಲ್ಲ. ಈ ಪರಿಸ್ಥಿತಿ ಒಳಗೆ ಈಗಿನ ಕಾಲ ಬರ್ತಾ ಇದೆ. ಆದ್ರೆ ನಮ್ಗೆ ಸಮಾಧಾನ ಇದೆ, ಶಾಂತಿ ಇದೆ. ಪ್ರಾರ್ಥನೆ ಮಾಡ್ತೇವೆ ಈ 3 ಹೊತ್ತು ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡ್ತೇವೆ. ಯಾರು ಸೆಕ್ರೆಟರಿ ಇಲ್ಲ, ಯಾರು ಅಧ್ಯಕ್ಷರು ಇಲ್ಲ, ಏನಾದರೂ ವಿಚಾರ ಮಾಡ್ಬೇಕಾದ್ರೆ ಅಷ್ಟು ಕೂಡ್ತೇವೆ. ಇದನ್ನ ಮಾಡ್ಬೇಕನ್ನು ಮಾಡೋಣ. ಒಬ್ರು ಯಾರು ಸಣ್ಣವ್ರು ಬೇಡ ಅಂದ್ರೆ ಬಿಡೋದು. ಈ ಥರದಿಂದ ಈಗ 50 ವರ್ಷ ಕಾಲ ಕಳೆದಿದ್ದೇವೆ. ಇಷ್ಟು ಆನಂದದೊಳಗೆ ನಮ್ಮ ಆಶ್ರಮ ಇದೆ. ಮತ್ತು ಅಲ್ಲಿಂದ ಒಂದು ಮೈತ್ರಿಯಿಂದ ಮಾಸಿಕ ಪತ್ರಿಕೆ ಹೊರಡಿಸ್ತೇನೆ. ಅದು ವಿನೋಬ ಜೈರಾ ಶುರು ಮಾಡಿದ್ರು, ಹಿಂದಿ ಒಳಗದ ಅದು. ಆದರೆ ಎಡ್ವರ್ಟೈಸ್ ಇಲ್ಲ ಅದ್ರೊಳಗೆ, ಯಾಕಂದ್ರೆ ನಾವು ಹಣ ಸಂಪಾದನೆ ಮಾಡಿದ ದೃಷ್ಟಿ ನಮ್ಮಲ್ಲಿಲ್ಲ, ವಿಚಾರ ಪ್ರಚಾರ ದೃಷ್ಟಿ ಅದರೊಳಗಿದೆ. ಪೂರಾ ವಿಶ್ವದೊಳಗೆ ಆ ಪತ್ರಿಕೆ ಹೋಗ್ಬೇಕಂತೇಳಿ ವಿನೋಬಜರು ವಿಚಾರ ಇತ್ತು. ನಾನೇನು ತಿರುಗಾಡ್ದೆ 16 ದೇಶ, 16 ದೇಶದೊಳಗೆ ಆ ಮೈತ್ರಿ ಮುಟ್ಸೇನಿ, ಮತ್ತು ವಿನೋಬಾಜಿ ವಿಚಾರ ಮುಟ್ಸೇನಿ, ಗಾಂಧಿ ವಿಚಾರ ಮುಟ್ಸಿದ್ದೇನೆ. ನನಗೊಂದು ಶಾಂತಿ ಸಮಾಧಾನ ಇದೆ. ಇದು ಆಯ್ತು. ಒಂದು ವಿಚಾರ ಕೇಳಬೇಕಂತ ಅವುಗಳಿಂದ ನಾನು ಪ್ರಯತ್ನ ಮಾಡ್ಲಿಕ್ಕೆ. ಈ ಸ್ವಾತಂತ್ರ್ಯ ಬಂದ ದಿವಸ ಒಂದು, ಇನ್ನೊಂದು ಗಾಂಧೀಜಿಯವರ ಹತ್ಯೆ ಆದಂತ ದಿವಸ. ಈ 2 ದಿವಸಗಳೊಳಗೆ ಅಂದ್ರೆ ನೀವು ಆ ಸಂದರ್ಭದೊಳಗೆ ಏನ್ ಮಾಡ್ಲಿಕ್ಕತ್ತಿದ್ರಿ? ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಆಗಿ ಸ್ವಾತಂತ್ರ್ಯ ಬಂದಂತ 1947 ಮತ್ತು ಗಾಂಧೀಜಿಯವರು ತೀರ್ಕೊಂಡ ದಿವಸ, ಆ ಕರ್ನಾಟಕದ ಭಾಗದಾಗ, ಅದರಲ್ಲೂ ವಿಶೇಷ ಉತ್ತರ ಕರ್ನಾಟಕ ಭಾಗದಾಗ ಗಾಂಧೀಜಿಯವ್ರನ್ನ ಪ್ರೇಮ ಮಾಡ್ತಿದ್ದಂತ ಮಂದಿ ಬಹಳ ಇದ್ರು. ಹೆಂಗಿತ್ತು ಅವಾಗಿನ ಅಲ್ಲಿನ ಪರಿಸ್ಥಿತಿ? ಅವತ್ತೇನ್ ನಡೀತ್ರಿ ಅಲ್ಲಿ? ಅಂದ್ರೆ ಜನರ ಒಂದು ಅಭಿವ್ಯಕ್ತಿ ಹೆಂಗಿತ್ತು? ಅದಕ್ಕೆ ಜನ ಹೆಂಗ್ ರಿಯಾಕ್ಟ್ ಮಾಡಿದ್ರಂತ? ಆಯ್ತು, ನೀವು ಹೇಳಿ ಸರಿ ಇದೆ. ನಾನು ಈಗಿನ ಈ ಮಧ್ಯದೊಳಗ ನಮ್ಮ ಶ್ರಮದ್ದನ ಹೋತು ಯಾವಾಗ ಮನಿ ಬಿಟ್ನಲ್ಲ, ಅವಾಗ ಗಾಂಧೀಜಿ ಏನು, ವಿನೋಬ ಏನು ಅಂತ ತಿಳ್ಕೊಳ್ಳೋಕೆ ಒಂದು ಅವಕಾಶ ನನಗೆ ಸಿಕ್ತು. ನಮ್ಮೂರಲ್ಲಿ, ನಮ್ಮೂರು ಹಳ್ಳಿಕೇರಿ ಗುದ್ಲಪ್ಪನವರು ಒಂದು ಆಶ್ರಮ ಸ್ಥಾಪನೆ ಮಾಡಿದ್ರು. ನಾವು ಸಣ್ಣವರಿದ್ವಿ ಅವಾಗ. ಯಾತಕ್ಕಾಗಿ ಮಾಡಿದ್ರು ಅಂದ್ರೆ, ಅವರು ಪೂರಾ ಹಿಂದೂಸ್ತಾನದ ಜನರು ನಮ್ಮ ಊರಿಗೆ ಬಂದಿದ್ದಾರೆ. ಯಾತಕ್ಕಾಗಿ ಸ್ವತಂತ್ರ ಹೆಂಗೆ ನಾವು ಪಡಿಬೇಕು, ಸ್ವತಂತ್ರಕ್ಕಾಗಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಳಕಳಿ ಇತ್ತು ಅವ್ರ ಜನರಲ್ಲಿ. ಎಲ್ಲರೂ ಬಂದು ಮಾರ್ಗದರ್ಶನ ತಗೊಂಡೋಗ್ತಿದ್ರು. ನದಿ ಒಂದು ನದಿ ಹರಿದದ, ಅದು ವರ್ಧಾ. ಆ ಕಡೆ ಭಾಗದೊಳಗೆ ಮೈಲಾರ ಮಾದೇವಪ್ಪನವರು ಅಲ್ಲಿ ಒಂದು ಆಶ್ರಮ ಮಾಡಿದ್ರು. ಇವೆರಡೂ ಆಶ್ರಮ ಯಾಕಂತ ಹೇಳಿದ್ರೆ, ಸ್ವಲ್ಪ ಅಂತರ, ಭಾಳ ದೂರ ಏನಿಲ್ಲ. ಒಂದು ವ್ಯವಸ್ಥಾ ದೃಷ್ಟಿಯಿಂದ ಹಿಂದೂಸ್ತಾನದ ಜನರು ಬರ್ತಾ ಇದ್ದಾರೆ, ಒಂದು ವ್ಯವಸ್ಥೆ ಬಂದವ್ರಿಗೆ ಆಗಬೇಕು ಅಂತ ವ್ಯವಸ್ಥೆ ದೃಷ್ಟಿಯಿಂದ ಅವರು ಮಾಡಿದರು. ಅದು ನಾನು ನೋಡಿದ್ದೀನಿ. ಆಮೇಲೆ ಏನಾಯ್ತು, ಒಂದು ಗುಂಪಿತ್ತು ಸ್ವತಂತ್ರ ಭಾರತಕ್ಕೆ, ಸ್ವತಂತ್ರ ಮಾಡಬೇಕು, ಹೆಂಗೆ ಮಾಡಬೇಕು. ಆ ಗುಂಪು ರಾತ್ರಿ ಎಲ್ಲ ಸ್ಟೇಷನ್ ಸುಡೋದು, ಶಾಲೆ ಸುಡೋದು, ಹಫ್ತೆ ಲೂಟ್ ಮಾಡೋದು, ಈ ಕೆಲಸ ಮಾಡ್ತಿದ್ರು ಅವರು. ಒಂದು ದಿವಸ ಏನು ಮಾಡ, ಆ ಗುಂಪು ಹೊಳಿ ತಡಾದು, ರಾಘವೇಂದ್ರ ಸ್ವಾಮಿ ಮಠ ಅದ, ಅದನ್ನು ತಡಾದು, ವೀರಭದ್ರ ಗುಡಿಗೆ ಬಂದು ಹಫ್ತೆ ಇತ್ತಲ್ಲ ಎಂದು ಇದು ಆಫೀಸ್ ಇತ್ತು. ಅದಕ್ಕೆ ಚೌಡಿ ಅಂತಿದ್ರು ಅವಾಗ, ಈಗ ಅವ್ರ ಆಫೀಸ್ ಅಂತಾರೆ. ಆ ಹಫ್ತೆ ಲೂಟ್ ಮಾಡೋಕೆ ಬಂದಾಗ ಏಕದಮ್ ಪೊಲೀಸರು ಎಚ್ಚರಾಗ್ಬಿಟ್ರು. ಅದು ಬೆಳಗಿನ 5 ಗಂಟೆ. ನಾನು ನೋಡಿದ್ದೇನೆ ಈ ದೃಶ್ಯ, ಕಣ್ಣಿಂದ ನೋಡಿದ್ದೇನೆ ನಾನು. ಬೆಳಗಿನ 5 ಗಂಟೆ ಆ ಗುಂಪು ಹತ್ತೆ ಹೂಟ್ ಮಾಡೋಕೆ ಹೋಗಿದ್ದಾರೆ, ಪೊಲೀಸರು ಹೆಸರಾಗಿಬಿಟ್ಟಿದ್ದಾರೆ. ಆ ಬಂದ ಜನರೆಲ್ಲ ಓಡಿ ಹೋಗೋಕತ್ತಿದ್ರು. ಮೈಲಾರ್ ಮಾದೇವಪ್ಪನವರು, ತಿರುಕಪ್ಪ, ಈರಣ್ಣ, ಆ ವೀರಭದ್ರ ದೇವರ ಪೋಳೆ ಪೋಳ ಇರ್ತದೆ ಪ್ರದರ್ಶನ ಹಾಕೋದು, ಆ ಪೋಳೆಯಲ್ಲಿ ಹೋಗ್ಕೊಂಡಾಗ
ಗುಂಡು ಹೊಡೆದ್ಬಿಟ್ರು ಅವರು. ಗುಂಡಿರು ಸುಳಿಮರಿ ಸುರಿಮಳೆ ಹೊಡೆಯಕತ್ಬಿಡ್ತು. ನಮ್ಮ ಎಲ್ಲರೂ ಭಯಭೀತರು. ಅವಾಗ ಬೇಗ ಹೇಳ್ತಿದ್ರು ಜನರು, ಬೀಸ್ತಿದ್ರು, ನೀರು ಜಕ್ಕೊಂಬರ್ತಿದ್ರು. ಅಲ್ಲಿದ ಅಲ್ಲೇ ಕೆಲಸ ಬಿಟ್ಟು ಎಲ್ಲರೂ ಕದ ಬಂದ್ ಮಾಡ್ಕೊಂಡು ಕುಂತರು. ಇವರೆಲ್ಲ ಓಡ್ಲಿಕ್ಕೆ ಹತ್ತಿದ್ದಾರೆ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ನಾ ಕಿಟಕಿ ಕೂತು ನೋಡ್ತಿದ್ದೆ ಅವಾಗ 12 ವರ್ಷ ವಯಸ್ಸು. ಭಯಂಕರ ದೃಶ್ಯ. ಆಮೇಲೆ ಗೊತ್ತಾಯಿತು ಈ 3 ಮಂದಿದು ವೀರ ಮರಣ ಆಗಿದೆ. ಒಂದು ತಿಂಗಳು ದಿವಸ ನಮ್ಮ ಪೂರಾ ನಮ್ಮ ಊರು ಬಂದು ಊರು ನಡಿ ಹೋದು. ಇಂಥದ್ದೊಂದು ಕೃತ್ಯ ಅವಾಗ ಗಾಂಧೀಜಿಯವರು ಹೇಳ್ತಿದ್ರು. ಏನು ಗಾಂಧೀಜಿಯವರು ಹೇಳ್ತಿದ್ರು? ಹಿಂಸೆ ಮಾಡಬೇಡಿ, ಅಹಿಂಸೆಯಿಂದ ನಾವು ಸ್ವರಾಜ್ಯ ತಗೊಳ್ಳೋಣ. ಇದು ಮುಖ್ಯ ಇತ್ತು, ಆದರೂ ಸಣ್ಣ ಪುಟ್ಟ ಪ್ರಸಂಗಗಳಾಗಿದ್ದಾವೆ, ಇಲ್ಲ ಅಂತಲ್ಲ. ಈ ರೀತಿಯಿಂದ ಸ್ವತಂತ್ರಕ್ಕಾಗಿ ಹೋರಾಟ ಸಾಕಷ್ಟು ಜನರು ಮಾಡಿದ್ದಾರೆ. ಮನೆ ಕಳ್ಕೊಂಡಿರೋ, ಮಾರು ಕಳ್ಕೊಂಡಿದ್ದಾರೆ, ಎಲ್ಲ ಹಾಳು ಮಾಡಿಕೊಂಡು ಸ್ವತಂತ್ರ ಬಂತು. ಈಗ ಗಾಂಧೀಜಿಯವರು ಯಾವಾಗಲೂ ಹೇಳ್ತಾ ಇದ್ರು, ನಾನೊಬ್ಬವನ ಸ್ವತಂತ್ರ ತಗೊಂಡಿಲ್ಲ, ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ಸ್ವತಂತ್ರ ಸಿಕ್ಕ. ಆದರೆ ಒಂದು ಉದಾಹರಣೆ ಯಾವಾಗಲೂ ಎಲ್ಲರಿಗೂ, ಗಾಂಧೀಜಿಯವರು ಹಣ ಸಂಗ್ರಹ ಮಾಡ್ಲಿಕ್ಕೆ ಬಂದಿದ್ರು, ಇನ್ನು ಸ್ವತಂತ್ರ ಸಿಕ್ಕಿದ್ದಿಲ್ಲ. ಸರಿ ಮಾತಾಡ್ತಿದ್ದಾನೆ, ಸರಿಯಾಗಿಲ್ಲ. ಅವಾಗ ಆ ಹೆಣ್ಮಕ್ಕಳಲ್ಲಿ ಒಂದು ತ್ಯಾಗ ಇತ್ತು, ಗಂಡ್ಮಕ್ಕಳಲ್ಲಿ ನಮ್ಗೆ ಸ್ವರಾಜ್ಯ ಬೇಕನ್ನಂಥದ್ದು ಒಂದು ಕಳಕಳಿ ಇತ್ತು. ಸ್ವರಾಜ್ಯ ಹಮಾರ ಜನ್ಮ ಸಿದ್ಧ ಹಕ್ಕು, ಇದು ಪೂರಾ ಹಿಂದೂಸ್ತಾನದೊಳಗೆಲ್ಲ ಪ್ರತಿಧ್ವನಿ ಆಗ್ತಾ ಇತ್ತು. ಆವಾಗ ಒಬ್ಬ ಶ್ರೀಮಂತರ ಮನೆ ಒಬ್ಬ ಮಹಿಳೆ ತನ್ನ ಆಭರಣಗಳೆಲ್ಲ ತೆಗೆದುಕೊಂಡು ಹೋಗಿ ಗಾಂಧೀಜಿಯವ್ರು ಕೊಡ್ಬೇಕಂತ ಹೊಂಟಿದ. ಆ ಮನೆಯಲ್ಲಿ ಒಬ್ಬ ಕೆಲಸ ಮಾಡೋ ಹೆಣ್ಮಗಳು, ಆಕಿ ಏನು ಕೊಡ್ಬೇಕು ಗಾಂಧಿ ತಾತಗ, ನಾನು ಏನರು ಕೊಡ್ಬೇಕಲ್ಲ, ಏನೂ ಇಲ್ಲ ಆಕಿತ್ರ, ಹಣ ಇಲ್ಲ ಏನಿಲ್ಲ, ಏನೋ ಸಣ್ಣದಿರ್ಬೇಕಾರೆ 2 ಓಲೆ ಇದಕ್ಕೆ. ಇವಾಗ ಆಕಿ ತೆಗೆದು ಆಕಿ ಕೈ ಹೆಣ್ಮಗಳ ಕೈ ಕೊಡ್ತಾಳ, ಇವನು ತಗೊಂಡು ಗಾಂಧಿ ತಾತ ಕೊಡು. ಆಕಿ ಹೇಳ್ತಾಳ, ಬಡಿವಿ ನೀನು, ನೀನ್ಯಾಕೆ ಕೊಡ್ತಿದ್ದಿ, ಕೆಲಸ ಮಾಡ್ದೆ ನೀನು ಹೊಟ್ಟೆ ತುಂಬ್ತದೆ, ನೀ ಕೊಡಬೇಡ ಅಂತ. ಆ ಹೆಣ್ಮಗ ಹೇಳ್ತಾ, ಬಡ ಹೆಣ್ಮಗಳು, ನಾನು ಬಡಿವಲ್ಲ, ಗಾಂಧಿ ತಾತ ಬಡುವ. ನೋಡ್ರಿ ಲಂಡ ಪಂಜಿ, ಮೈ ಮೇಲೆ ಬಟ್ಟೆ ಇಲ್ಲ, ಒಂದು ಟಾವೆಲ್ ಹಾಕೊಂಡಿದ್ದಾನೆ, ಕೈಯೊಳಗೆ ಒಂದು ಕೋಲ್ ಹಿಡ್ಕೊಂಡು ಬೇಡ್ಲಿಕ್ಕೆ ಬಂದಿದ್ದೆ, ನಾನು ಬಡಿವಲ್ಲ, ಅವ್ರು ಕೊಡ್ರಿ ಅಂತ. ಅವೆರಡೂ ಬೆಂಡಲ್ಲಿ ಆಕಿ ಕೈ ಕೊಡ್ತಾಳೆ. 2 ವರ್ಷದ ನಂತರ ಸ್ವರಾಜ್ಯ ಸಿಕ್ತು. ಇಷ್ಟು ಆ ಹೆಣ್ಮಳು ಖುಷಿ. ಆ ಮನೆಯೊಳಗನ ಆಕೆ ಪಾಯಸ ಮಾಡಿದೆ, ಯಾರಿಗೆ ಹೇಳಿ ಕೇಳಿ ಪಾಯಸ, ದೊಡ್ಡ ಶ್ರೀಮಂತನ ಮನೆ. ಎಲ್ಲರೂ ಊಟ ಕುಂತಿದ್ದಾರೆ, ಇವತ್ತೇ ಪಾಯಸ ಅಂತ ಒಬ್ಬ ಕೇಳ್ತಾನೆ. ಆ ಓಡಿ ಬರ್ತೈತೆ ಆ ಮುದಿಕಿ, ಓಡಿ ಬಂದು ಹೇಳ್ತಾ, ಗೊತ್ತಿಲ್ವ ನಿಮ್ಗೆ, ಇವತ್ತು ನಮ್ಮ ದೇಶಕ್ಕೆ ಸ್ವರಾಜ್ ಸಿಕ್ಕದ, ನಮ್ಮ ದೇಶ ಸ್ವತಂತ್ರ ಆಯ್ತು. ಎಷ್ಟು ಪ್ರಾಮಾಣಿಕ ಮನುಷ್ಯ ಗಾಂಧಿ ತಾತ, 2 ನಾನು ಚಿಕ್ಕ 2 ಬೆಣ್ಣೆಲ್ ತಗೊಂಡು ಹೋಗಿ ದೇಶಕ್ಕೆ ಸ್ವರಾಜ್ ಇತ್ತು. ಅವಾಗ ನನಗೊಂದು ಹಾಡಿ ನೆನಪಾಗ್ತೈತೆ, ಸ್ವತಂತ್ರ ಸೂರ್ಯ ಮೂಡಿದೆ ಸ್ವಾತಂತ್ರ್ಯದ ಸೂರ್ಯ, ಭಾರತ ದೇಶದ ಶೌರ್ಯ, ನಾಡಿಗಾಯಿತು ಧೈರ್ಯ, ಕೂಡೇ ಸಾಗಿತು ಕಾರ್ಯ, ಅನ್ಯರ ಆಶ್ರಯದೊಳಗಿದ್ದ ಕತ್ತಲೆಯ ನಾಡು, ಆಯ್ತಿಂದು ಬೆಳಕಿನ ಬೀಡು, ಭಾರತ ಭಾರತ ದೇಶದ ಶೌರ್ಯ, ಮೂಡಿದೆ ಸ್ವಾತಂತ್ರ್ಯದ ಸೂರ್ಯ, ಭಾರತ ದೇಶದ ಶೌರ್ಯ. ಹೆಂಗದ ನೋಡ್ರಿ, ಹಿಂಗ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಸ್ವತಂತ್ರಕ್ಕಾಗಿ ಎಲ್ಲರೂ ತನು ಮನ ಧನದಿಂದ ಅವ್ರು ಸಹಾಯ ಮಾಡಿದ್ದಕ್ಕಾಗಿ ಸ್ವತಂತ್ರ ಸಿಗ್ತೀವಿ. ನೀವು ಹುಟ್ಟದಾಗಿನಿಂದ ಇವಾಗಿನವರೆಗೂ ಗಾಂಧೀಜಿ ಗಾಂಧೀಜಿ ತತ್ವಗಳನ್ನ ಪಾಲಿಸ್ಕೊಂಡು ಬಂದಿದ್ರ, ಯಾವತ್ತಾದ್ರೂ ಗಾಂಧೀಜಿ ಅವರನ್ನ ಭೇಟಿ ಮಾಡಿದ್ರ, ಅವ್ರ ಜೊತೆ ಒಡನಾಟ ಏನಾದ್ರೂ ಇತ್ತ, ಅವಕಾಶ ಸಿಕ್ಕಿತ್ತ ನಿಮಗೆ? ಒಡನಾಟ ಏನು ಇರಲಿಲ್ಲ. ಗಾಂಧೀಜಿಯವರು ನೋಡಿದ್ದೇನೆ, ಅವ್ರು ಹವೇರಿಗೆ ಬಂದಿದ್ರು. ಅವಾಗ ಇಷ್ಟು ವಾಹನ ಸೌಕರ್ಯ ಇರಲಿಲ್ಲ, ಆದರೆ ಎತ್ತಿನ ಗಾಡಿಯಿಂದ ಜನರ ದಟ್ಟಣೆ ಅಂದ್ರೆ ನಿಮ್ಗೆ ಹೇಳ್ತೇನೆ, ಎಲ್ಲ ಕಡೆಯಿಂದನೂ ತಮ್ಮ ಚಕ್ರಿ ತಗೊಂಡು
ಎತ್ತಿನ ಗಾಡಿಯೊಳಗೆ ಜನರು ಬಂದಿದ್ ನೋಡ್ರ ಎಷ್ಟು ಲಕ್ಷ ಜನರು ಸೇರಿರ್ಬೋದು, ಅದು ಈಗೂ ಸುದ್ದ ನನ್ನ ಕಣ್ಣು ಮುಂದದ ನೋಡ್ರಿ. ನಾನು ಅವಾಗ ಏನು 7 ವರ್ಷದಾಗ ಇರ್ಬೇಕಷ್ಟೇ, ನಾನು ಬಂದಿದ್ದೆ ನಮ್ಮ ತಾಯಿ ಕೂಡ ನಡ್ಕೊಂಡು ಬಂದಿದ್ವಿ ನಮ್ಮೂರಿಂದ ಹೈವೇ ತನಕ. ಬಂದಾಗ ದೊಡ್ಡ ಪೆಂಡಾಲ್ ಹಾಕಿದಾರೆ, ಆ ಪೆಂಡಾಲ್ ಮೇಲೆ ಗಾಂಧಿ ನಿಂತಾನ. ಜನರು ಅಂದ್ರೆ ಜನರು ಅಷ್ಟು ಜನರು ಅಷ್ಟೇ ಯಾವಾಗ ಮದ್ದರ್ಶನ ಮತ್ತಾಗಿಲ್ಲ. ಅಂದ್ರ ಈ ಸ್ವಾತಂತ್ರ್ಯ ನಂತರ ಬಹಳಷ್ಟು ವಿಚಾರಕ್ಕೆ ನೀವು ಚಳವಳಿ ಮಾಡಿದ್ರಿ ಅಂತ ಹೇಳಿದ್ರಿ. ಆಮೇಲೆ ಈ ಸ್ವಾತಂತ್ರ್ಯದ ಸಂಗ್ರಾಮ ಸಮಯ ಇರಬಹುದು, ಮುಂದಿರಬಹುದು, ಕೆಲವೊಮ್ಮೆ ಜೈಲು ವಾಸದ ಆತು, ಬೇರೆ ಬೇರೆ ವಿಚಾರಗಳೊಳಗೆ ಚಳವಳಿ ಮಾಡಿದ್ರಿ. ಆ ಎಲ್ಲ ವಿಚಾರದೊಳಗೆ ಬಹಳ ಪ್ರಮುಖ ಅನ್ಸಿದ್ ಯಾವ್ದು, ಈ ವಿಚಾರಕ್ಕೆ ನಾ ಚಳವಳಿ ಮಾಡಬೇಕು ಅಥವಾ ಇದನ್ನ ವಿರೋಧ ಮಾಡಬೇಕು ಅಂತ ಅನ್ಸಿದ್ ಯಾವ ವಿಚಾರ ನಿಮ್ಗೆ? ಆದ್ರೆ ಬಹಳಷ್ಟು ನಾ ಚಳವಳಿಯಲ್ಲಿ ಭಾಗತಗಳು ಹೇಳಿದ್ನೆಲ್ಲ, ಅದ್ರ ನಂತರ ಏನಾಯ್ತು 16 ವರ್ಷದ ನಂತರ ಅದೇ ಕಸ್ತೂರ್ಬಾ ಕೇಂದ್ರ ಆತು, ಹಳ್ಳಿಯೊಳಗಿರೋದಾತು, ಆಮೇಲೆ ಭೂದಾನಕ್ಕೆ ಬಂದ್ವಿ. ಅದು ಅವಾಗಲೇ ಸ್ವತಂತ್ರ್ಯ ಸಿಕ್ಬಿಡ್ತಲ್ಲ, ಸ್ವತಂತ್ರ್ಯ ಸಿಕ್ಕ ಮೇಲೆ ಅದು ಬೇರೆನೇ ಆಗಿಬಿಡ್ತು. ಗಾಂಧಿಯವರು ವಿಚಾರ ಬೇರೆ ಆಯ್ತು, ಅವ್ರ ವಿಚಾರ ಬೇರೆ ಆಯ್ತು. ಗಾಂಧೀಜಿಯವರು ಅದನ್ನು ಹೇಳಿದರು, ಕಾಂಗ್ರೆಸ್ ವಿಸರ್ಜನೆ ಮಾಡಿಬಿಡಿ, ದೇವ್ರ ನಾನು ಬೇಗ ತೊಗೊಂಡು ಹೋಗು ಅನ್ನೋಂಥ ಪ್ರಸಂಗವೆಲ್ಲ ಬಂದಿದ್ದಾವೆ. ಅದರೊಳಗೆ ಬೀಳೋದಕ್ಕಿಂತನು ಮುಂದೆ ಗಾಂಧಿ ವಿಚಾರ ಏನಾಯ್ತು, ಅದೆಷ್ಟು ಪ್ರಗತಿಪರ ಆಯಿತು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಬಹಳ ಕಡಿಮೆ ಆಯ್ತು. ನೀವು ನಿಮ್ಮ ನೆನಪುಗಳನ್ನ ಹಂಚ್ಕೊಳ್ಳಿಕತ್ತೀರಿ. ಹಂಗ ನಮ್ಮಲ್ಲಿ ಇನ್ನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬಸವಲಿಂಗಪ್ಪ ಜಮಖಂಡಿ ಅವರ ಸಂದರ್ಶನದ ಆಯ್ದ ಕೆಲವು ಭಾಗಗಳನ್ನು ನೋಡ್ಕೊಂಡು ಬರುವಂತಹ ಸಮಯ ಅದಾದ್ಮೇಲೆ ಮತ್ತ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರತಿ ಜೊತೆಗೆ ನಮ್ಮ ಮಾತುಕತೆ ಮುಂದುವರಿಸ್ತೀವಿ. ನಿಮ್ಮ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ, ಗುಳೇದ್ಗುಡ್ಡ, ತಾವು ಹುಟ್ಟಿ ಬೆಳೆದಂತಹ ಶಿಕ್ಷಕರಾಗಿ ಕೆಲಸ ಮಾಡಿದಂತಹ ಊರುಗಳಲ್ಲಿ ಹೋದರೆ ತಮಗೆ ಹರಿಜನ ಮಾಸ್ಟ್ರು, ಜೈ ಹಿಂದ್ ಮಾಸ್ಟ್ರು ಅಂತ ಕರೀತಾರೆ. ಈ ರೀತಿಯಾದಂತಹ ಹೆಸರುಗಳು ತಮಗೆ ಹೇಗೆ ಬಂತು? ವಿದ್ಯಾಭ್ಯಾಸ ಕಲಿಸುವುದರ ನಂತರ ನಾನು ಮಾಡುವುದೇ ದೇಶದ ಕೆಲಸ, ದೇಶದ ಬಗ್ಗೆ ಹೇಳುವುದು, ನಾಡಿನ ಬಗ್ಗೆ ಹೇಳುವುದು, ಮಕ್ಕಳಲ್ಲಿ ದೇಶಾಭಿಮಾನ ಮೂಡಿಸೋದು. ಇದು ಮುಂದುವರೆದ ಸಮಾಜದಲ್ಲಿ ಹೇಳುವುದಕ್ಕಿಂತ ಹಿಂದುಳಿದ ಸಮಾಜ, ಆ ಸಮಾಜ ದೇವರ ಪ್ರೀತಿಯ ಸಮಾಜ, ಅಲ್ಲಿ ಈ ವಿಷಯವನ್ನು ನಾನು ಬಿಚ್ಚಿದರೆ ಆ ಬೆಲೆ ನನ್ನನ್ನು ಜೋಪಾನ ಮಾಡುತ್ತದೆ, ನಮ್ಮ ದೇಶವನ್ನು ಜೋಪಾನ ಮಾಡುತ್ತದೆ ಅನ್ನುವ ಒಂದು ಸದುದ್ದೇಶ ಇಟ್ಟುಕೊಂಡು 17 ಕೇರಿಗಳಿಗೆ ಹೋಗಿ ಮಕ್ಕಳನ್ನು ಕೂಡಿಸಿ ಜೈಕಾರ ಹಾಕಿ, ಜೈಕಾರ ಹಾಕಿದೆ ಹೊರಗೆ ಬಂದು ಬಿಡು ಮಕ್ಕಳು, ಜನರು ಬಂದು ಬಿಡೋರು, ಅವರು ತಮ್ಮ ಮಕ್ಕಳ ಆಟಗಳನ್ನು ನೋಡಕ್ಕೆ ನಿಲ್ಲೋರು. ನಾನು ಅದನ್ನು ತಿಳಿಸಿ ಅವರಿಗೂ ತಿಳಿಸುತ್ತಿದ್ದೆ ಸ್ವಾಮಿ. ಅದರಿಂದ ನನಗೆ ಹರಿಜನ ಮಾಸ್ತರು ಕೇರಿ ಮುಖ್ಯ ನನಗೆ ಜಮಖಂಡಿ ಒಳಗೆ 1956 ಸರ್ಕಾರವು ನನ್ನನ್ನು ಜಮಖಂಡಿಗೆ ವರ್ಕ್ ಮಾಡಿತು. ಅದು ವಿಜಾಪುರ ಜಿಲ್ಲೆಗೆ ನಡಗಡ್ಡೆ ಅಂತಿತ್ತು ಜಮಖಂಡಿ, ಕೃಷ್ಣಾ ನದಿ ಎಲ್ಲ ಕಡೆ, ಘಟಪ್ರಭಾ ಎಲ್ಲ ಕಡೆ ಒಂದು ಅದು ನಡಗಡ್ಡೆ ಆಗಿತ್ತು. ಅಲ್ಲಿ ಮರಾಠಿ ಪ್ರಭಾವ ದೊಡ್ಡದಿತ್ತು. ಅಲ್ಲಿ ಶಿಕ್ಷಕನಾಗಿ ಹೋದೆ. ಇನ್ನೂ ನಾವು ಕನ್ನಡ ಮಾತಾಡಿದ್ರೆ ಉತ್ತರ ಅವರು ಮಾತಾಡೋದು ಕಾಪಜೆ ಅಂತ ಹೇಳಿ ನಮ್ಗೆ ಮರಾಠಿಯೊಳಗೆ ಕೇಳ್ತಿದ್ರು, ಇಲ್ಲ ನಮ್ಮ ಕನ್ನಡದಲ್ಲಿ ಉತ್ತರ ಕೊಡುವಂತ ಜನ ಕಡಿಮೆ ಇತ್ತು. ನಮ್ಮ ಜನ ಆದ್ರೆ ಮರಾಠಿ ಮಾತಾಡ್ತಾ ಇದ್ರು, ಮರಾಠಿಯೇ ಅವರ ಭಾಷೆ ಆಗಿಬಿಟ್ಟಿತ್ತು. ಜತ್ತಿಯವರು ಒಂದು ಸಲ ಅವರು ನಿತ್ಯ ಲೈಬ್ರರಿಗೆ ಹೋಗುದು ಭಾಳ, ಅವರು ಸಾಯಂಕಾಲಕ್ಕೆ ಇವತ್ತಿಗೆ ಲೈಬ್ರರಿ ಬಾಬಾ ನನ್ನ ಕರ್ಕೊಂಡು ಹೋಗ್ತಿದ್ರು ಲೈಬ್ರರಿಗ. ಅವರು ಒಂದು ಬುಕ್ ತಗೊಳ್ಳೋರು, ನನಗೊಂದು ಬುಕ್ ಕೊಡ್ಸೋರು. ಹೊರಗೆ ಗಾರ್ಡನ್ ದಾಗ ಬಂದು ಕುಂತು ಹೇಳ್ಕೊತ ಹೇಳ್ಕೊತ ಒಂದೆರಡು ಮಾತು ಹೇಳ್ತಿತ್ತು. ಮಾಸ್ಟರೇ ಸುಮ್ಮನೆ ಕೂತಿರಲಿಲ್ಲ, ಏನು ಮಾತಾಡಿ ಬರ್ತದಿಲ್ಲ ಬರ್ತದ್ರಿ. ಹಂಗಂದ್ರೆ ನೀನು ಇದು ಏನಿದು ಹರಿಜನ ಕೇರಿ ಮತ್ತೆ ಅಲ್ಲಿ ಏನು ಒಂದು ಸುಧಾರಣೆ ಮಾಡುವುದು ನನ್ನ ಕಡೆಯಿಂದ ಅಗತ್ಯ ಏನು ಅಂತ ಕೇಳಿ ಮಾಡ್ತೀನಿ ಸರ್. ಏನ್ ಮಾಡ್ತಿ ನೀ ಸುಧಾರಣೆ ಆಗುವುದು ಬೇಕಾಗಿಲ್ಲ,
ಸಮಾಜ ಸುಧಾರಣೆ ಆಗುವಂತ ಕೆಲಸ ಮಾಡ್ತೇನೆ ಅಂದಾಗ ಮಾಡ್ತೀನಿ ಸರ್ ತೋರಿಸ್ತೀನಿ ಅಂತ ಹೇಳಿದೆ. ಹಾಗೆ ಆ ಹರ್ಜನ್ಕೇರಿಯಾಗ ಮಾರನೇ ದಿನದಿಂದ ಹರ್ಜನ್ಕೇರಿಯಾಗ ನಾವು ಗಂಡ ಹೆಂಡತಿ ಇಬ್ಬರು ದಂಪತಿಗಳು ನಾವು ಶಿಕ್ಷಕರು ಅವರನ್ನು ಕರೆದುಕೊಂಡು ಹೋಗಿ ಹರ್ಜನ್ಕೇರಿ ಗುಡಿ ಮುಂದೆ ಕಸ ಹುಡುಗರು ಸತ್ತ ಊರೊಳಗೆ ಸತ್ತ ದನಗಳನ್ನು ತಂದು ಕೇರಿಯ ಮುಂದೆ ಊರ ನೀರು ಹರಿಯುವುದರೊಳಗೆ ಒಗೆದು ಚರ್ಮ ತಕ್ಕೊಂಡು ಎಲುಬುಗಳನ್ನು ಅಲ್ಲೇ ಬಿಟ್ಟರೆ ಅಲ್ಲೇ ಜನರಿಂದ ಅವನು ಗುಡಿಯ ಮುಂದೆ ಒಂದು ಕಡೆ ಬಾಜೂಕ ಹಾಕಿ ಅವುಗಳ ಮಾರಾಟದಿಂದ ಬಂದ ರೊಕ್ಕವನ್ನು ಅಲ್ಲೇ ಒಬ್ಬರನ್ನು ಅಧ್ಯಕ್ಷರು ಮಾಡಿ ಅವ್ರ ಕೈಯ ಕೊಟ್ಟು ಬಡ ಕುಟುಂಬಗಳಿಗೆ ಸಹಾಯ ಮಾಡುವಂತಹ ಕೆಲಸ ಪ್ರಾರಂಭಿಸಿದೆ. ಆ ಮುನ್ಸಿಪಾಲ್ಟಿ ಒಬ್ಬ ಸ್ವಾಮಿಗಳು ಅಂಬಲಿ ಅನ್ನುವಂಥವರು ಅಧ್ಯಕ್ಷರಿದ್ದರು. ನಮಗೆ ಈ ವಾರದಲ್ಲಿ ಅಲ್ಲಿ ಗಟಾರ ನ್ಯಾಯ ಮಾಡಿಸ್ಕೊಡ್ರಿ. ಹೌದು, ಮೊನ್ನೆ ನಾನು ಅಲ್ಲಿ ಅಡ್ಡಾಡಲಿಕ್ಕೆ ಹೋಗಿದ್ದೆ, ನಾನು ನನಗೂ ನೆನಪಾಗಿದೆ, ಮಾಡಿಸ್ತೀನಿ. 8 ದಿನದಾಗೊಂದು ಪೂಲ್ ಮಾಡಿಬಿಟ್ರು. ಆ ಪೂಲಿನಿಂದ ಸ್ವಚ್ಛ ಆಯ್ತು, ಎಲ್ಲ ಸ್ವಚ್ಛ ಮಾಡಿಸಿದ್ರು. ಕೇರಿ ಸ್ವಚ್ಛ ಇದ್ದಿಲ್ಲ, ಕೇರಿ ಸ್ವಚ್ಛ ಮಾಡಿದ್ರು. ನಾನು ಕಸಬರಿಗೆ ತೆಗೆದುಕೊಂಡು ಹುಡುಗ ಕತ್ತಿಂದ ನನ್ನ ಹೆಜ್ಜಿನೂ ನನ್ನ ಇತರ ಜನರು ಪ್ರೀತಿಯ ಜನರು ಬಂದು ಸ್ವಚ್ಛ ಮಾಡಿ ಕೇರಿಗೆ ದೀಕ್ಷಾ ಕೊಟ್ಟಂಗಾಗಿ ಹೋಗ್ತದೆ. ನೆನಪಿನಂಗಳ ನಂತರ ಮತ್ತೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚನ್ನಮ್ಮ ಹಳ್ಳಿಕೇರಿಯವರು. ಈ ನಿಮ್ಮ ಕಥೆ ಕೇಳಿಕತ್ತಿದ್ವಲ್ರಿ, ಈಗ ಇದಾದ್ಮೇಲೆ ನೀವು ಬಹಳಷ್ಟು ಕೆಲಸಗಳನ್ನ ಮಾಡ್ಕೊತ ಬಂದ್ರಿ. ಗಾಂಧಿ ತತ್ವಗಳ ಮೇಲೆ ಆಧಾರಾಗಿ ಮತ್ತು ವಿನೋಬಾ ಭಾವೆಯವರ ತತ್ವಗಳ ಮೇಲೆ ಆಧಾರಾಗಿ ಒಂದಿಷ್ಟು ಆಶ್ರಮಗಳನ್ನ ಮಾಡ್ಕೊತ ಬಂದ್ರಿ. ಆಶ್ರಮದೊಳಗೆ ಬಂದಂಥ ಜನ ಎಲ್ಲರೂ ಅದಕ್ಕೆ ಬದ್ಧರಾಗಿರ್ಲಿಕ್ಕೆ ಸಾಧ್ಯ ಆಗ್ತಿತ್ತೇನು ಅಂದ್ರೆ, ಯಾಕಂದ್ರೆ ಮನುಷ್ಯನ ಜೀವನ ಶೈಲಿ ಹಿಂಗ್ ನಿಮ್ಮಂಗೆ ಇಟ್ಕೊಳ್ಳೋದು ಬಹಳ ಸುಲಭ ಅಲ್ಲ ಅಲ್ಲೇನ್ರಿ? ನಿಮ್ಮಂಗೆ ಜೀವನ ಶೈಲಿ ಸುಲಭ ಅಲ್ಲ, ಬಹಳ ಕಷ್ಟದ. ನೀವು ಹೇಳ್ತೀರಿ ಚಾ ಕಾಫಿಸುದ ಕುಡಿಯಂಗಿಲ್ಲ ನಾನು ಅಂತಂತೀರಿ. ಅಂದ್ರೆ ಬಹಳ ಗೌರವ ಇಟ್ಟು ಈ ವಿಚಾರ ಕೇಳಲಿಕ್ಕತ್ತೀನಿ, ಎಲ್ಲಾರ್ಗು ಅದನ್ನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಆತೇನು ಅಂತ? ಸಾಧ್ಯ ಇದೆ ಇಲ್ಲ ಅಂತಿಲ್ಲ, ಅದ್ರ ಮನಸ್ಸು ಬೇಕು. ಇಲ್ದೇನೆ ಯಾವ್ದು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ನಾವ್ ಒಂದ್ ಮಾತು ಹೇಳ್ಬೇಕಂದ್ರೆ, ನನ್ನ ಯಾರಾದ್ರೂ ಈ ಕೆಲ್ಸಕ್ಕೆ ಒತ್ತಾಯ ಕಳಿಸಿದ್ರೆ ನಾನು ಮಾಡ್ತಿದ್ದಿಲ್ಲ. ನನ್ನ ಪ್ರೇರಣೆಯಿಂದ ಒಳಗಿನ ಅಂತಃಕರಣದಿಂದ ನಾನು ಹೋಗಿದ್ದೇನೆ. ಅಂದ್ಮೇಲೆ ನನಗಿನ್ನೂ ಮಾಡ್ಬೇಕು, ಇನ್ನೂ ಮಾಡ್ಬೇಕು ಅಂತ ಉತ್ಸಾಹ ಇದೆ. ಈಗ 88 ಆದ್ರೂ ಸುದ್ದನು ಅಷ್ಟೇ ಉತ್ಸಾಹದಿಂದ ನಾನು ಕೆಲಸ ಮಾಡ್ತಿದ್ದೆ. ಅದಕ್ಕೆ ಸಾಕ್ಷಿ ಅಂದ್ರೆ ನಿಮ್ಮ ಸರ್ವೋದಯ. ಅದು ಪ್ರಾರಂಭ ಆಗಿದ್ದು ಹೇಗೆ, ಅದ್ರ ಹಿನ್ನೆಲೆ ಏನು, ಮತ್ತೆ ಏನು ಉದ್ದೇಶ ಆಗಿತ್ತು ಅಮ್ಮ? ಸರ್ವೋದಯ ಶುರುವಾಗಿದ್ದು ಹೈದರಾಬಾದ್ ಹತ್ರ ಒಂದು ಹಳ್ಳಿ ಪೋಚಂಪಳ್ಳಿ. ಆ ಪೋಚಂಪಳ್ಳಿಯಲ್ಲಿ ಒಂದು 50 ಕುಟುಂಬದ ಒಂದು ಊರು. ಆ ಊರಿನಲ್ಲಿ ದಂಗೆ ಆಯ್ತು, ದೊಡ್ಡ ದಂಗೆ ಆಯ್ತು, ರಕ್ತದ ಕಾಲವೇ ಹರಿತು. ಅವಾಗ ವಿನೋಬಾಜಿಯವರು ಅಲ್ಲಿ ಹೋದ್ರು. ಅವಾಗ ಗಾಂಧೀಜಿಯವರು ಹೋಗ್ಬಿಟ್ಟಿದ್ರು, ಮುಗಿದಿತ್ತು. ಅಲ್ಲಿ ಹೋದಾಗ ನೋಡ್ತಾರ, ಪರಿಸ್ಥಿತಿ ಭಾರಿ ಗಂಭೀರ, ಕೈ ಬರೋದ್ರಲ್ಲಿ ಕಠಿಣ ಆಗಿಬಿಟ್ಟಿತ್ತು. ಅದು ಏನು ಮಾಡಬೇಕು ವಿನೋಬಾಜಿಯವ್ರಿಗೆ ಅರ್ಥ ಆಗಲಿಲ್ಲ. ಅವಾಗ ಏನ್ ಮಾಡಿದ್ರು, ಇನ್ನು ಸರ್ಕಾರದಿಂದ ಅವ್ರಿಗೆ ಹೋಗಿ ಭೇಟಿ ಆದ್ರು ಅವರು ಎಲ್ಲ ಬಡ ಜನರಿಗೆ, ಯಾಕೆ ನೀವು ದಂಗೆ ಮಾಡ್ತಿದ್ದೀರಿ, ಶಾಂತಿಯಿಂದ ನಿಭಾಯಿಸ್ರಿ ಅದನ್ನ ಅಂತ ಅವ್ರು ಹೇಳಿದ್ರು. ಬಡ ಜನರು, ಸ್ವಾಮಿ ದೇವ್ರು ನಮ್ಗೆ 2 ಕೈ ಕೊಟ್ಟಿದ್ದಾನೆ, ದುಡ್ಕೊಂಡು ತಿನ್ಲಿಕ್ಕೆ ಕೈ ಅದಾವು, ಹೊಟ್ಟಿಗೆ ಅನ್ನ ಬೇಕು, ನಮಗೆ ಏನೂ ಸಾಧನೆ ನಮಗಿಲ್ಲ, ಹೆಂಗೆ ನಾವು ಜೀವಿಸ್ಬೇಕು ಹೇಳ್ರಿ, ನಮ್ಮ ಕುಟುಂಬಕ್ಕೆ 2 ಎಕರೆ ಜಮೀನು ಸಿಕ್ಕರೆ ನಾವು ಅದರೊಳಗೇ ಕೆಲಸ ಮಾಡಿಕೊಂಡು ಅದರೊಳಗೆ ಬೆಳೆ ತಕ್ಕೊಂಡು ನಾವು ಹೊಟ್ಟೆ ತುಂಬಿಸ್ಕೊತೀವಿ, ಯಾರಾದರೂ ನಮಗೊಂದು 2 ಎಕರೆ ಜಮೀನು ಕೊಡೋಂಗೆ ವ್ಯವಸ್ಥೆ ಮಾಡಿ ಅಂತ ಕೇಳಿ. ಅವ್ರಿಗೆ ಇನ್ನೊಬ್ಬರಿಗೆ ಅನಿಸಿತ್ತು, ಇವರೇನು ಬೇಡಿಕೆ ಇಡ್ತಾ ಇದ್ದಾರೆ, ತಪ್ಪು ಬೇಡಿಕೆ ಅಲ್ಲ, ಇನ್ನು ಸರ್ಕಾರದಿಂದ ನಾನು ಜಮೀನು ಕೇಳ್ತೇನೆ, ಅದಕ್ಕೇನು ನಿಯಮ ನಿತ್ಯನು ಕಾನೂನು ಅವೆಲ್ಲ ವರ್ಷಗಟ್ಟಲೆ ಆಗಿಬಿಡ್ತೈತೆ, ಇವು ತುರ್ತಕ್ಕೆ ಹ್ಯಾಂಗೆ ಮಾಡಬೇಕು ಅಂತ ಅವರು ವಿಚಾರ ಮಾಡಿಕೊಂಡು ಎಲ್ಲ ಜಮೀನ್ದಾರಿಗೆ ಭೇಟಿಯಾದರು. ಅವರು ಆ ಜಮೀನ್ದಾರಿಗೆ ಭೇಟಿಯಾಗಿ ಅವ್ರಿಗೆಲ್ಲರಿಗೆ ಒಂದು ಮೀಟಿಂಗ್ ಕರೆದರು. ಮೀಟಿಂಗ್ ಕರೆದು ನನಗೆ ಅವ್ರು ಹೇಳಿದರು, ವಿನೋಬಾಜಿ ನನಗೊಂದು ಜಮೀನು ಯಾರು ಕೊಡೋರಿದ್ರೆ ಕೊಡ್ರಿ ಅಂತ ಬೇಡಿಕೆ ಇಟ್ಟರು. ಅವಾಗ ಒಬ್ಬ ರಾಮಚಂದ್ರ ರೆಡ್ಡಿ ಅಂತೇಳಿ ಜಮೀನ್ದಾರರು ದಾನಪತ್ರ ತೊಗೊಂಡು ಬಂದಿದ್ದ ಮೀಟಿಂಗಿಗೆ.
ಅಲ್ಲಿ ಹೋಗಿ ವಿನೋಬಾಜಿಯವರು ಚರಣದೊಳಗ 101 ಎಕರೆ ಜಮೀನು ದಾನ ಮಾಡಿದ್ರು. ದಾನ ಮಾಡಿದಾಗ ವಿನೋಬಾಜಿಯವರಿಗೆ ಖುಷಿ ಆಯ್ತು. ಅಲ್ಲೊಂದು ಕಮಿಟಿ ಮಾಡಿದರು, ಕಮಿಟಿ ಮಾಡಿ ಆ ಜಮೀನು ಹಂಚಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟರು ಕಮಿಟಿಯವರಿಗೆ. ಇವರು ವಿಚಾರ ಆಯ್ತು, ಚಿಂತನೆ ನಡೀತು. ವಿನೋಬಾಜಿಯವರು ಯಾವ ನಮ್ಮ ಭಾರತ ಭೂಮಿಯಲ್ಲೂ ಸೂಜಿ ಹತ್ತುವಷ್ಟು ಮಣ್ಣು ಕೊಡೋದಿಲ್ಲ ಅಂದಾಗ ಭಾರತ ಮಹಾಯುದ್ಧ ಆಯಿತು. ಅಂಥ ಭೂಮಿಯಲ್ಲಿ ಇವತ್ತು 101 ಎಕರೆ ಜಮೀನು ಸಿಗ್ತಾ ಇದೆ. ಇದೇನೇ ದೇವರು ಇದನ್ನು ಇನ್ನೂ ಮುಂದುವರಿಸ್ಬೇಕು, ಇದನ್ನು ಮಾಡಬೇಕು ಅಂಥೇಳಿ ಅವನ ಇಚ್ಛೆ ಅದ ಅಂಥೇಳಿ ಅಲ್ಲಿದ್ದಾನೆ ಅವರು. ಭೂತಾನ ಗಂಗಾ ಶುರುವಾಯಿತು, ಅಲ್ಲಿದ್ದ ಇಲ್ಲಿ ಬಂದರು, ಇಲ್ಲಿದ್ದ ಅಲ್ಲಿ ಪೂರಾ ಭಾರತವೆಲ್ಲ 14 ವರ್ಷ ಕಾಲ ಮಳೆ ಬೆಳಿ ಏನು ತಂಡಿ ಚಳಿ ನೋಡ್ದನ. ಕಾಶ್ಮೀರಿಂದ ಕನ್ಯಾಕುಮಾರಿ ಎಲ್ಲ ತಿರುಗಾಡಿ 48 ಲಕ್ಷ ಜಮೀನು ಅವರು ಪಡೆದ್ರು ಭೂಮಿಯಿಂದ. ಯಾರು ಜಮೀನಿಲ್ಲ ಅವ್ರಿಗೆ ಹಂಚಲಿಕ್ಕೆ ಪ್ರೇರಣೆ ಕೊಟ್ಟು ಮುಂದೆ ಹೋಗ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಸಭೈ ಭೂಮಿ ಗೋಪಾಲಕಿ ನಹಿ ಕಿಶಿಕಿ ಮಾಲಕಿ. ಇದೆಲ್ಲ ಭೂಮಿ ಏನದ, ಗಾಳಿ ಮಳೆ ಬಿಸಿಲು ಸೂರ್ಯ ಚಂದ್ರಮರ ಪ್ರಕಾಶ ಎಲ್ಲರಿಗೆ ಆಗಿದೆ, ಬರೀ ಶ್ರೀಮಂತರಿಗೆ ಇಲ್ಲ, ಎಲ್ಲರಿಗೆ ಹೆಂಗಿದೆ ಹಂಗ ಜಮೀನು ಶುದ್ಧ ಎಲ್ಲರಿಗೆ ಆಗಬೇಕು ಅಂತ ಉದ್ದೇಶ ಇತ್ತು. 48 ಎಕರೆ ಜಮೀನು ಕಡಿಮೆ ಇಲ್ಲ, ಹಂಚಿದ್ದಾರೆ. ಅರ್ಧ ಹಂಚಿಕೆ ಆತ, ಅರ್ಧ ಹಂಚಿಕೆ ಆಗಲಿಲ್ಲ, ಅದು ಹಂಗೆ ಉಳಿದು ಬಿಡ್ತು. ಈ ಥರದಿಂದ ಅವರು ಅನೇಕ ಕೆಲಸದನ್ನು ವಿನೋಬಾಜಿಯವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ಗ್ರಂಥಗಳನ್ನು ಸರ್ವ ಧರ್ಮ ಸಮನತ್ವ, ನಾವೇನು ಜಾತೀಯತೆ ಮಾಡಿದುಕೊಂಡಿರ್ತೀವಿ, ಈ ಪಂಥ ಅವರೆಲ್ಲಂದರೂ ಸಂಕ್ಷಿಪ್ತವಾಗಿ ಮಾಡಿ ಒಂದು ದೊಡ್ಡ ಇದನ್ನ ಕ್ರಾಂತಿ ಕೆಲಸ ಅವರು ಮಾಡಿದ್ದಾರೆ. ಗಾಂಧಿ ಬಿಟ್ಟು ಮಾಡಿಲ್ಲ ಅವರು, ಗಾಂಧಿ ಹಿಡ್ಕೊಂಡನೂ ಮಾಡಿದ್ದಾರೆ, ಗಾಂಧಿ ವಿಚಾರಣೆ ಮಾಡಿದ್ದಾರೆ, ಗಾಂಧಿ ವಿಚಾರದಂತೆ ನಡ್ಕೊಂಡಿದ್ದಾರೆ. ಕೊನೆಯವರೆಗೂ ಗಾಂಧಿ ಅನ್ಕೊಂತ ಹೋದರು. ಅವರು ಮೃತ್ಯು ಇಷ್ಟು ಚಂದ ಆಯ್ತಲ್ಲ, ಅವರು ಇಚ್ಛಾ ಮರಣದ, ನಾನಿನ್ನು ಇರಬಾರ್ದು, ನಾನಿನ್ನು ಹೋಗ್ಬೇಕು, ನಾನು ಮಾಡೋ ಕೆಲಸ ಪೂರ್ತಿ ಆಯ್ತು ಅಂಥೇಳಿ 10 ದಿವಸ ಅವರು ಉಪವಾಸ ಮಾಡಿದರು. ಬರೀ ನೀರಿನ ಮೇಲಿದ್ದರು. 1982 ಅವರು ಹೋಗಿದ್ದರು. 82 ತಮ್ಮನ್ನು ತಾವು ಇದನ್ನು ಮಾಡಿಕೊಂಡ್ರು. ಆ ಸಮಯ ನಮ್ಮದು ಭಾಗ್ಯ ಇತ್ತು, ಅವ್ರು ಕುಡಿದುಕೊಂಡು ಎಲ್ಲ ನೋಡಿ ಮಾಡಿ ಅವ್ರ ಅಂತಿಮ ಸಂಸ್ಕಾರ ಸುದ್ದ ಅವ್ರು ಹೇಳಿದರು. ನನ್ನ ಭಸ್ಮನ ಎಲ್ಲಿ ಹಾಕ್ಬೇಡ್ರಿ, ನದಿಗೆ ಬೇಡ, ಗಿಡಕ್ಕೆ ಬೇಡ, ಎಲ್ಲಿ ಬೇಡ, ನಾ ಎಲ್ಲಿ ಕೂತ್ಕೊಂತಿದ್ದೆ ಅದೇ ಜಗದಗ್ಗ ಹಾಕ್ರಿ ಅಂತೇಳಿ ಅದೇ ಪ್ರಕಾರ ಮಾಡಿದ್ದೇವೆ ನಾವು. ಮತ್ತು ಶಾಂತಿಯಿಂದ ತಮ್ಮ ಜೀವನವನ್ನು ದೇಶಕ್ಕಾಗಿ ಸಮರ್ಪಿತ ಮಾಡಿದ್ದಾರೆ. 6 ವರ್ಷ ಅವ್ರು ಜೈಲೊಳಗಿದ್ದಾರೆ, 6 ಜೈಲೊಳಗಿದ್ದಾರೆ. ಇನ್ನೊಂದು ಅವ್ರು ಮಾಡಿದ್ದೊಂದು ದೊಡ್ಡ ಕೆಲಸ ಅಂದ್ರೆ ಹೆಣ್ಮಕ್ಳು ಮುಂದೆ ಬರಬೇಕು, ಹೆಣ್ಮಕ್ಳು ಸ್ವತಂತ್ರರಾಗಬೇಕು ಅಂಥೇಳಿ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಹೆಣ್ಮಕ್ಳ ಸಲುವಾಗಿ. ಎರಡನೇದು ಮಹಾಯುದ್ಧ ಆತಲ್ಲ, ಬ್ರಿಟಿಷರು ನಮಗೆ ಹೇಳಿದರು ಭಾರತದ ಜನರು ಈ ಯುದ್ಧದ ಬಗ್ಗೆ ಏನು ಮಾತಾಡ್ಕೂಡ್ದು, ಯಾರಾದರೂ ಮಾತಾಡಿದ್ದಾದ್ರೆ ಅವ್ರಿಗೆ ಜೈಲಿಗೆ ಹಾಕ್ಬೇಕು ಅಂತಾಯ್ತು. ಅವಾಗ ಎಲ್ಲರೂ ಕೂತ್ಕೊಂಡ್ರು, ಗಾಂಧೀಜಿಯವ್ರು ಕೂತ್ಕೊಂಡ್ರು, ನೆಹರು ಅವ್ರು ಕೂತ್ಕೊಂಡು ಅಷ್ಟು ಕೂತ್ಕೊಂಡು ಚಿಂತನೆ ಮಾಡಾಕತ್ತಿದ್ರು. ಇವ್ರು ನಮ್ಗೆ ಸ್ವತಂತ್ರತೆ ಕೊಡ್ತಾ ಇಲ್ಲ, ನಾವು ಮಾತಾಡ್ಲಿಕ್ಕೆ ಸುದ್ದ ಸ್ವತಂತ್ರತೆ ಕೊಡ್ತಾ ಇಲ್ಲ, ಇದು ಹೆಂಗೆ, ಇದು ಸಾಧ್ಯ ಇಲ್ಲ, ನಾವು ಮಾತಾಡಲೇಬೇಕು, ಯುದ್ಧದ ವಿರೋಧ ಮಾಡಬೇಕು ಅಂಥೇಳಿ ನಿರ್ಣಯ ತಗೊಂಡಾಗ ಗಾಂಧೀಜಿಯವರು ಹೇಳಿದರು, ಪ್ರಥಮ ಸತ್ಯಾಗ್ರಹ ಯಾರು, ಪ್ರಥಮ ಸತ್ಯಾಗ್ರಹ ಯಾರು ಅಂದಾಗ ಗಾಂಧಿ ಹೇಳ್ತಾರೆ, ವಿನೋಬಾ ಭಾವೆ ಪ್ರಥಮ ಸತ್ಯಾಗ್ರಹ. ದೇಶ ನಡೀತಾವ, ಯಾರು ವಿನೋಬಾ, ಗಾಂಧಿ ಹೇಳ್ತಾರೆ ವಿನೋಬಾ ಯಾರಂತ ನನಗೆ ಗೊತ್ತಿತ್ತು. ಯಾಕಂದ್ರೆ ಅವನಲ್ಲಿ ಸತ್ಯ ಇದೆ, ಪ್ರೇಮ ಇದೆ, ಕರುಣೆ ಇದೆ, ಬ್ರಹ್ಮಚಾರಿ ಇದ್ದಾನೆ, ಆಧ್ಯಾತ್ಮಿಕ ಇಷ್ಟೇ ಅವನಲ್ಲಿದೆ, ಅವನ ಯೋಗ್ಯ ಇದಕ್ಕೆ. ಅವಾಗ ವಿನೋಬಾಜಿ ಕರೆಸಿದ್ರು, ಅಪ್ಪ ನೀವು ಪ್ರಥಮ ಸತ್ಯಾಗ್ರಹ ತಯಾರಿದೆಯಾ ಅಂತ ಹೇಳಿದರು. ನಿಮ್ಮದು ಆಜ್ಞಾ ಯಮರಾಜನ ಆಜ್ಞೆ ನನಗೆ ಸಮಾನ, ಈಗ ನಾನು ತಯಾರಿದ್ದೇನೆ. ಹಂಗಾಗಿ ಎಲ್ಲಿದ್ದ ಸತ್ಯಾಗ್ರಹ ಶುರು ಮಾಡೋದು, ಪವನಾರದಿಂದ. ಅಲ್ಲಿ ಅನ್ನ ಊಟ ಮಾಡಿದ್ದೀನಿ, ಅಲ್ಲ ನೀರು ಕುಡಿದಿದ್ದೀನಿ, ಉಪ್ಪು ತಿಂದಿದ್ದೇನೆ, ಅಲ್ಲಿ ಜನರು ಕೂಡ ಒಡನಾಟ ಮಾಡ್ಕೊಂಡು ನಾನು ಕೆಲಸ ಮಾಡಿದ್ದೀನಿ, ಅಲ್ಲಿದ್ದನ್ನು ಶುರು ಮಾಡಿದೆ. ಅವಾಗ ಗಾಂಧೀಜಿಗೆ ಅನ್ನಿಸ್ತು, ಮಾದೇವಿಬಾಯಿ ದೇಸಾಯಿ ಅವರವ್ರ ಸೆಕ್ರೆಟ್ರಿ, ಗಾಂಧೀಜಿಯವ್ರ ಸೆಕ್ರೆಟ್ರಿ, ಹೋಗಪ್ಪ ಏನು ಮಾತಾಡ್ತಾ ನೋಡ್ಬಾನು. ಅಲ್ಲಿ ಹೋದ್ರು ಅವರು, ಏನು ಮಾತಂತೀರಿ ಅವರು, ಅದ್ಭುತವಾದ ಭಾಷಣ. ಬ್ರಿಟಿಷರು ಅಲ್ಲಿದ್ದ ಫೋನ್ ಮಾಡ್ತಾ ಇದ್ದಾರೆ, ಹಿಡಿಯವನ್ನು ಏನಂತ ಹಿಡಿಬೇಕು ಇವರು, ಏನಾದರೂ ವಿರೋಧವಾಗಿ ಮಾತಾಡಿದ್ರೆ, ಯಾರು ಟೀಕೆ ಮಾಡಿದರೆ, ನಿಂದೆ ಮಾಡಿದರೆ
ಹಿಡಿತಿದ್ರು. ಆದ್ರೂ 10 ದಿವಸದ ನಂತರ ಅವ್ರು ಹಿಡಿದು ಜೈಲೊಳಗೆ ಹಾಕಿದ್ರು. ಇದು ದೊಡ್ಡ ಕೆಲಸ ಗಾಂಧೀಜಿಯವರು ಮಾಡಿದ್ದಾರೆ, ವಿನೋಬಾಜಿಯವರು ಮಾಡಿದ್ದಾರೆ. ಗಾಂಧಿ ಬಿಟ್ಟು ವಿನೋಬ ಇಲ್ಲೇ ಇಲ್ಲ. ಒಮ್ಮೆ ನಾನು ದಾರಿ ತಪ್ಪೇನ್ರ ಮಾತಾಡ್ತಿದ್ರೆ ಹೇಳ್ರಿ ನೀವು. ಒಂದು ಪ್ರಸಂಗ ಇದೆ. ಏನು ಪ್ರಸಂಗ ಅದು? ಒಬ್ಬ ಪೂರಾ ವಿಶ್ವ ಎಲ್ಲ ತಿರುಗಾಡಿ ಬಂದ, ತಿರುಗಾಡಿ ಗಾಂಧೀಜಿ ಹೊರತ್ರ ಮಾಡ, ಗಾಂಧೀಜಿ ಈ ದೇಶದೊಳಗೆ ಇದು ಅದ, ಈ ದೇಶದೊಳಗೆ ಇದು ಅದ, ಇದು ಅದ, ನಾ ಭಾರತ ದೇಶಕ್ಕೆ ಬಂದನಿ, ಗಾಂಧಿ ಎಂದು ಯಾರಂತ ತಿಳ್ಕೊಳಿಕ್ ಬಂದನಿ. ಅವಾಗ ಗಾಂಧೀಜಿ ಹೇಳ್ತಾರ, ಇಲ್ಲಿ ನಮ್ಮ ಆಶ್ರಮದೊಳಗೆ ಒಬ್ಬ ಇದ್ದಾನ, ಅವನ ಹತ್ರ ಬಿಡು ಗಾಂಧಿ ಅಂತ ಅವ ಹೇಳ್ತಾನ. ನಾನು ಅವ ಯಾರು ಅಂದ್ರೆ ವಿನೋಬಾ ಭಾವೆ, ಗಾಂಧೀಜಿಯವ್ರ ಸಂಗಡ ಇದ್ರು ಅವರು. ಅವ ಸಮಯ ತಗೋ, ಯಾವಾಗಲೂ ಬಿಜಿ ಭಾಳ ಇರ್ತಾನೆ, ಕೆಲಸದೊಳಗೆ ಇರ್ತಾನೆ ಆ ಮನುಷ್ಯ, ಹೋಗಿ ಸಮಯ ತಗೊಳ್ತಾನೆ, ನಾಳೆ ಬಾರಪ್ಪ ಸಾಯಂಕಾಲ 5 ಗಂಟೆ. ಅಲ್ಲಿ ಆಶ್ರಮ ಜನರಿಗೆಲ್ಲರಿಗೂ ಕುತೂಹಲ, ಗಾಂಧೀಜಿ ಬಗ್ಗೆ ವಿನೋಬಾ ಏನು ಮಾತಾಡ್ತಾನೆ ಅದನ್ನು ಕೇಳ್ಬೇಕು ನಾವು. ಎಲ್ಲರೂ ಕಿಕ್ಕಿರಿ ನಿಂತು ಬಿಟ್ಟಿದ್ದಾರೆ ಆಶ್ರಮವಾಸಿಗಳು. ಆ ಮನುಷ್ಯ ಬಂದ, ಅವಾಗ ಏನು ಮಾಡ್ತಾರೆ ವಿನೋಬಾಜಿಯವರು, ನೂಲು ತೆಗಿತಾ ಇದ್ರು. ಇಷ್ಟೇ ಏಕಾಗ್ರತೆ, ನೂಲನ್ನೇ ಅವ್ರು ಭಗವಂತ ನೋಡ್ತಿದ್ರು. ಇಷ್ಟೊಂದು ಎಷ್ಟು ವಿಷಯದೊಳಗೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಡಿಮೆನ, ಗಾಂಧಿ ಬೇರೆ ಅಲ್ಲ, ಅವ ಬೇರೆ ಅಲ್ಲ, ನಿಜವಾಗೂ ಗಾಂಧಿ ಅವರು ಒಂದೇ ಸಲವಾಗಿ ಭಾಳ ಮಾಡಿದ್ದಾರೆ. ಖಂಡಿತ ಅಮ್ಮ. ಆಮೇಲೆ ಆ ಮನುಷ್ಯ ಬಂದ, ನೂಲು ಕೂತಿದ್ದಾರೆ, ನೂರದ್ ಮುಗೀತು, ಗಾಂಧಿ ಬಗ್ಗೆ ಕೇಳ್ಕೊಳಕ್ ಬಂದೇನೆ, ಗಾಂಧಿ ದೇಶಕ್ಕೆ ಬಂದೇನೆ, ಗಾಂಧಿಯವ್ರ ಬಗ್ಗೆ ಕೇಳ್ಕೊಳಕ್ ಬಂದೇನೆ. ವಿನೋಬಾಜಿ ಎರಡೇ ಎರಡು ಶಬ್ದದ ಹೋಗ್ಬೇಕು. ಗಾಂಧಿ ಅಂದ್ರೇನು? ಲವ್ ಆ್ಯಂಡ್ ಸರ್ವೀಸ್, ಪ್ರೇಮ ಮತ್ತು ಸೇವೆ. ಇವೆರಡು ಸೇವೆದೊಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಬಿಹಾರಿ ಮನುಷ್ಯ ಗಾಂಧೀಜಿಯವರು ಆಶ್ರಮಕ್ಕೆ ಬಂದಿದ್ದಾನೆ. ಗಾಂಧೀಜಿ ನಿಮ್ಮ ಕೂಡ ನನಗಿರ್ಬೇಕಂತ ಇಚ್ಛೆ ಅದ. ಗಾಂಧೀಜಿಯವರು ಭಾಳ ಚಲೋ, ಅವಶ್ಯ ಇರು, ಇನ್ನಿಗೆ ಯಾವ ಕೆಲಸದೊಳಗೆ ಪ್ರೇಮದಪ್ಪ ಅಂತ ಕೇಳಿದರು. ನನಗೆ ಒಕ್ಕಲ್ತಂದ ಪ್ರೇಮ. ಆಯಿತು ಒಕ್ಕಲ್ತಂದ. ಅವ್ ಒಂದಿಷ್ಟು ಹೊರ ಕೊಟ್ಟರು, ಎಲ್ಲ ವ್ಯವಸ್ಥೆ ಮಾಡಿದ್ರು, ಇರಲಿಕ್ಕೆ ಊಟದ ಎಲ್ಲ ಸಿಗ್. ಇಷ್ಟು ಚೆಂದ ಒಕ್ಕಲ್ತನ ಮಾಡಿದ್ದಾನವ. ಮಾಡ್ತಾ ಮಾಡ್ತಾ ಅವನ ಮೈಯಾಗೆ ಆರಾಮಿರ್ಲಂಗ ಅದು. ಸ್ವತಃ ಗಾಂಧೀಜಿಯವ್ರು ಹೋಗಿ ಅವ್ರ ಅವನ ಮಲಮೂತ್ರ ಎತ್ತಿ ಅವನ ಸೇವೆ ಮಾಡಿ ಅಡುಗೆ ಮಾಡಿ ಊಟಕ್ಕೆ ಹಾಕಿದ್ದಾರೆ. ಹಾಕ್ತಾ ಹಾಕ್ತಾ ಗಾಂಧೀಜಿಗೆ ಅನ್ನಿಸ್ತದೆ, ಇವ ಬಿಡಿಸಿ ಎತ್ತಿದ್ದಾನೆ. ಅವನು ಕೇಳ್ತಾರೆ ಗಾಂಧೀಜಿ, ಬಿಡಿಸಿ ಇತ್ತೇನು ಬಾರಿ? ಇಲ್ಲ ಗಾಂಧೀಜಿ, ನಿಮ್ಮ ಸಾನ್ನಿಧ್ಯದ್ದು ಇದ್ಕೊಂಡು ನಾ ಬಿಡಿಸೋದು ಸಾಧ್ಯ ಇದ್ದಾನಾ? ಇಲ್ಲ ಅಂದರು. ಗಾಂಧೀಜಿಯವ್ರು ಭಾಳ ದುಃಖ ಆಗ್ತದೆ. ಮತ್ತೊಬ್ಬ ಮನುಷ್ಯನ ಕಳಿಸಿದ್ರು, ಬಿಡಿಸಿತ್ತಾನೆ ಕೇಳಿಬರ್ರಿ. ಅಲ್ಲಿ ಹೋಗಿ ಕೇಳ್ತಾರೆ, ಇಲ್ರಿ ನಾ ಗಾಂಧಿ ಆಶ್ರಮ ಇದ್ಕೊಂಡು ನಾ ಬಿಡಿಸೋದು ಸಾಧ್ಯ ಇಲ್ಲ. ಅದು ಗಾಂಧೀಜಿಯವ್ರು ಭಾಳ ದುಃಖ ಆಗ್ತದೆ. ಇಷ್ಟು ಸೇವೆ ಮಾಡಿದ್ದೇನೆ, ಇನ್ನೂ ಮನಸ್ಸು ಬಿಚ್ಚಿ ನಾನು ಮಾತಾಡ್ತಾ ಇಲ್ಲ ನಾನು ಕೂಡ. ಅದು ಅವನ ತಪ್ಪಲ್ಲ, ನನ್ನ ತಪ್ಪು. ನನ್ನ ತಪ್ಪಿಗಾಗಿ ನಾನು ಉಪವಾಸ ಮಾಡೋದಕ್ಕೆ ಪ್ರಾರ್ಥನೆ ಸಾಯಂಕಾಲ ಪ್ರಾರ್ಥನೆ ಮಾಡಿದ ಮೇಲೆ ಇದನ್ನು ಜಾಹೀರ್ ಮಾಡಿದರು ಗಾಂಧೀಜಿ. ಈ ಥರದಿಂದ ನಾನು ಉಪವಾಸ ಮಾಡಲಿಕ್ಕೆ ಶುರು ಮಾಡ್ತೇನೆ. ಆವಾಗ ಆ ಮನುಷ್ಯ ಬಂದಿದ್ದಲ್ಲೇ ಪ್ರಾರ್ಥನೆಗೆ, ಅವ ಬಂದು ಗಾಂಧೀಜಿಯವ್ರ ಕಾಲು ಹಿಡ್ಕೊಂಡು ಅವನ ಕಣ್ಣೀರಿಂದ ಗಾಂಧೀಜಿಯವ್ರ ಕಾಲು ತೊಳಿತೇನೆ. ನಾವು ಗಾಂಧೀಜಿ ನಾ ಬಿಡಿಸಿದ್ದು ನಿಜ, ನಾ ಸುಳ್ಳು ಹೇಳೇನೆ, ನನಗೆ ಕ್ಷಮ ಮಾಡಿರಿ, ನನಗೆ ಕ್ಷಮ ಮಾಡಿರಿ. ಕಣ್ಣೀರಿಂದ ಅವ್ರ ಕಾಲು ತೊಳೆದ್ರು. ಗಾಂಧೀಜಿಯವರು ಕಣ್ಣೀರು ಸುರಿಸಿ ಅವನ ಗಾಂಧೀಜಿಯವರು ಇಷ್ಟು ಒಂದು ಚಿಂತನ ಸಮಾಜಕ್ಕಾಗಲಿ ವ್ಯಕ್ತಿಗಾಗಲಿ ಎಷ್ಟು ಚಿಂತನೆ ಮಾಡಿ ಎಷ್ಟು ಹೊಡಿಸಿಕೊಂಡಿದ್ದಾರೆ ಗಾಂಧಿ. ಆಫ್ರಿಕಾದ ಎಷ್ಟು ಹೊಡೆದಿದ್ದಾರೆ ಅವ್ರಿಗೆ. ಇಂಥ ಗಾಂಧಿಗೆ ಈಗ ಬುದ್ಧಿಜೀವಿಗಳು ನಾವು, ನಾವೆಲ್ಲರೂ ಬುದ್ಧಿಜೀವಿಗಳು. ಗಾಂಧೀಜಿ ಸಾಹಿತ್ಯ ಸರಿಯಾಗಿ ಅಧ್ಯಯನ ಮಾಡ್ದನ, ಏನೇ ಮೇಲೆ ಮೇಲೆ ಅಧ್ಯಯನ ಮಾಡಿಕೊಂಡು ಗಾಂಧಿ ಬೇಗ ಟೀಕೆ ಟಿಪ್ಪಣಿ ಬರೀತಾರಲ್ಲ, ಇದು ನಮ್ಮ ದೇಶಕ್ಕೆ ದೊಡ್ಡ ಹಾನಿ ಇದೆ. ಇದನ್ನು ಅದನ್ನು ಓದಿ ವಿದ್ಯಾರ್ಥಿಗಳು ಏನೇನು ಈಗಿನ ವಿದ್ಯಾರ್ಥಿಗಳು ಸರಿಯಾಗಿ ಮಾಡ್ತಾರೆ, ಏನೇನೋ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಏನಾದ್ರೆ ಅರ್ಥದ ಈ ದೇಶಕ್ಕೂ ಸ್ವತಂತ್ರ ತಂದುಕೊಟ್ಟಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಆಫ್ರಿಕಾದಲ್ಲಿ ಅವಾಗ ಮಿಲ್ಟ್ರಿ ಮಿಲ್ಟ್ರಿ ರಾಜ್ಯ, ಅದು ಮಿಲ್ಟ್ರಿ ಮನುಷ್ಯ ಇವ್ರಿಗೆ ಜೈಲ್ ಹಿಡಿದು ಹಾಕಲಿಕ್ಕೆ ಹೋಗ್ತಾನ, ದೊಡ್ಡದೊಂದು ಕೋಲ್ ತಗೊಂಡು ಹೊಡ್ಯಾಕ್ ಹೋಗ್ಕನ್ರಿ, ಆ ತಪ್ಪಿ ನೆಲಕ್ಕೆ ಬೀಳ್ತಾ ತಿಳಿದ್ರೆ ಅವಾಗ ಗಾಂಧಿ ಸತ್ತು ಹೋಗ್ಬಿಟ್ಟೆ. ಅಲ್ಲಿ ಹೋಗಿದಾರ ಜೈಲ್ಗೆ ಹಾಕಿದ್ದಾರೆ. ಅಲ್ಲೊಬ್ಬ ಚಪ್ಪಲ್ ಮಾಡೋ ಮನುಷ್ಯನ ಕೂಡ ಮಿತ್ರತೆ ಬೆಳೆಸಿ ಚಪ್ಪಲ್ ಮಾಡ್ಕೊಂಡು ಹೊರಗೆ ಬಂದಿದೆ. ಜೈಲಿಂದ ಹೊರಗೆ ಬಂದ ಮೇಲೆ ಆ ಮಿಲ್ಟ್ರಿ ಮನುಷ್ಯ ಕರೆದು, ಯಾರು ಅಧಿಕಾರಿ ಇದ್ದ, ನಿನ್ನ ಸಲುವಾಗಿ ಚಪ್ಪಲ್ ಮಾಡ್ಕೊಂಡು ಬಂದಿದ್ದೆ,
ಅವನ ಜೀವನ ಪರಿವರ್ತನೆ ಮಾಡಿದ್ರು. ಎಂತ ಚಿನ್ನದಂತ ಮಾತುಗಳನ್ನ ಹೇಳ್ತಾ ಇದ್ರಮ್ಮ, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀವಿ ನಾವು, ಕೇಳೋದಿದೆ. ವೀಕ್ಷಕರೇ, ಇನ್ನು ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ನೋಡುವಂತಹ ಸಮಯ. ಅಪರಂಜಿ ಚಿನ್ನ 10 ಗ್ರಾಂಗೆ 31,530 ರೂಪಾಯಿ ಇದೆ, ಹಾಗೆ 1 ಕೆಜಿ ಬೆಳ್ಳಿಯ ಬೆಲೆ 41,000 ರೂಪಾಯಿ ಇದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾದಂತಹ, ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಹೇಳಬೇಕಾದಂತಹ ಒಂದು ವಿಳಾಸ ಏನಿದೆ, ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006, shubhodaya.karnataka@gmail.com ನೀವು ಇಮೇಲ್ ಕಳಿಸ್ಬಹುದು. ಇದು ಕಾರ್ಯಕ್ರಮದ ಅದು ಮಂದಿಗೆ ತಿಳಿಸ್ಲಿಕ್ಕೆ ಹತ್ತೀವ್ರಿ, ಮಂದಿಗೆ ತಿಳಿಸ್ತೀವಿ, ನಿಮ್ ಜೊತೆ ಮಾತಾಡ್ತೀನಿ ನಾ ಒಂದು 2 ನಿಮಿಷ. ಈ ಒಂದು ಸೋಷಿಯಲ್ ಮೀಡಿಯಾವನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚಂದನವನ್ನ ನೀವು ಫಾಲೋ ಮಾಡಬಹುದು, facebook.com/ddchandanabng, twitter.com/ddchandanabng. ಈ ಕಾರ್ಯಕ್ರಮ ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗದಿಲ್ದಿರೋರು ಯೂಟ್ಯೂಬ್ ಅಲ್ಲಿ ನೋಡಬಹುದು, youtube.com/ddchandana_official, instagram.com/dd_chandana. ಇನ್ನು ಈ ಕಾರ್ಯಕ್ರಮದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 0802333333, ಇಮೇಲ್ ವಿಳಾಸ ddsz@gmail.com. ಅಮ್ಮ ಇಲ್ಲ, ಏನು ಅಂತಂದ್ರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನ ವೀಕ್ಷಕರು ನಮಗೆ ತಿಳಿಸೋದಕ್ಕೆ ಯಾವ ಅಡ್ರೆಸ್ಗೆ ಬರೆದು ಕಳಿಸಬೇಕು ಅನ್ನುವಂತಹ ವಿಚಾರವನ್ನ ಪ್ರತಿದಿನ ನಾವು ತಿಳಿಸ್ತಾ ಇರ್ತೀವಿ. ಈಗ ನಿಮ್ಮ ಹತ್ರ ಮತ್ತೆ ಮಾತಾಡ್ತಾ ಇದ್ದೀನಿ, ನೀವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ. ಗಾಂಧೀಜಿ ಅವರ ಕನಸು ಹೇಗಿತ್ತು, ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ರು ಅಂತ ಹೇಳಿ. ಅಂದ್ರೆ ಅವರೊಂದು ಮಾತನ್ನ ಹೇಳಿದ್ರು, ಗ್ರಾಮಾಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಹಳ್ಳಿ, ಪ್ರತಿ ಹಳ್ಳಿಯ ಜನರು ಅವರಿಗೇನ್ ಬೇಕು ಅನ್ನುವಂತಹ ವಿಚಾರವನ್ನ, ವಿಚಾರಧಾರೆಯನ್ನ ಅವರೇ ನಿರ್ಧರಿಸಬೇಕು, ಆಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ. ನಿಮ್ಗೆ ಅನ್ಸುತ್ತಾ ಪ್ರಸ್ತುತ ದಿನದಲ್ಲಿ ಅದು ಆಗಿದೆ ಅಂತ ಹೇಳಿ? ಆಗಿಲ್ಲ. ಯಾಕಂದ್ರ ವಿನೋಬಾಜರು ಅದು ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ಇದನ್ನೇ ಹೇಳ್ತಿದ್ರು ಅವರು, ಹಳ್ಳಿ ಸುಧಾರಣೆ ಆಗಬೇಕು. ನಮ್ಮ ದೇಶಕ್ಕೆ ಹಳ್ಳಿನೇ ಆಧಾರ. ಆ ಹಳ್ಳಿನೇ ಸುಧಾರಣೆ ಆದ್ರೆ ತಮ್ಮ ಕೆಲಸ ತಾವೇ ಮಾಡ್ಕೋಬೇಕು. ಸರ್ಕಾರದಿಂದ ಯಾವ ಆಧಾರ ಇರಬಾರ್ದು. ಹಳ್ಳಿಯವರು ಕೂಡಿ ರಸ್ತೆ ಮಾಡ್ಕೋಬೋದು, ಹಳ್ಳಿಯವರು ಕೂಡಿ ದವಾಖಾನೆ ಇಡಬಹುದು, ಹಳ್ಳಿಯರು ಶಿಕ್ಷಣ ಶಾಲೆ ತೆಗಿಬಹುದು. ಈ ವಿಚಾರ ಗಾಂಧೀಜಿ ಇತ್ತು, ಈ ವಿಚಾರ ವಿನೋಬಾಜಿಯವ್ರದ್ದಿತ್ತು. ಆದ್ರೆ ಅದು ಆಗಿಲ್ಲ, ಅದು ಆಗಿಲ್ಲ ಅಂತ ಯಾಕೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಸರ್ಕಾರ ಸೌಲಭ್ಯನ ಕೊಡ್ತಾ ಇದೆ ಖರೆ, ಆ ಹಳ್ಳಿನ ಅವ್ರ ಕೈಗಿಟ್ಕೊಳ್ತಾ ಇದ್ದಾರೆ. ಸರ್ಕಾರ ಹೇಳ್ದಂಗೆ ಹಳ್ಳಿ ಕೇಳಬೇಕು, ಸರ್ಕಾರ ಹಣ ಕೊಟ್ಟಾಗ ರಸ್ತೆ ಆಗಬೇಕು, ಸರ್ಕಾರ ಹಣ ಕೊಟ್ಟಾಗ ದವಾಖಾನೆ ಆಗಬೇಕು. ಸರ್ಕಾರದ ಎಲ್ಲ ವಶದೊಳಗೆ ಅವರು ಹಳ್ಳಿ ಸುದ್ದ ವಶದೊಳಗೆ ಇಟ್ಕೊಳಕ್ ಹತ್ತಿದ್ದಾರೆ. ಅದಕ್ಕೆ ಒಂದು ಸರ್ತಿ ವಿನೋಬಾಜರು ಹೇಳಿದರು, ಅವ್ರ ಪಾದಯಾತ್ರೆಯೊಳಗೆ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ 3 ಮಂತ್ರ ಹೇಳಿದ್ದಾರೆ ಅವರು. ಏನು ಮಂತ್ರ? ನಾವು ಈ ವಿಜ್ಞಾನ ಯುಗದಲ್ಲಿ ಸಂಕೋಚಿತ ಭಾವನೆ ಬಿಟ್ಟು ವಿಶಾಲವನ್ನು ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು. ಅದಕ್ಕಾಗಿ ಅವ್ರ ಮಂತ್ರ ಏನಾಯ್ತು ಅಂದ್ರೆ, ಜೈ ಜಗತ್ತು, ಜಗತ್ತಿಗೆ ಜೈವಾಗಬಲ್ಲೆ. ಎರಡನೇ ಮಂತ್ರ ಇದೆ, ಹಮಾರ ತಂತ್ರ ಏನಿರ್ಬೇಕು ಅಂದ್ರೆ, ನಮ್ಮ ದೃಷ್ಟಿ ಏನಿರಬೇಕು, ನಮ್ಮ ಕೆಲಸ ಏನಿರ್ಬೇಕಂದ್ರೆ ಗ್ರಾಮಕ್ಕೆ ಸ್ವರಾಜ್ ಸಿಗಬೇಕು, ಗ್ರಾಮ ತಮ್ಮ ಕಾಲ ಮೇಲೆ ತಾವು ನಿಂತಿರ್ಬೇಕು. ಏನೇ ವಿಚಾರ ಬಂದರೂ ಗ್ರಾಮದ ಜನರು ಕೂಡ್ಕೊಂಡು ನಿರ್ಣಯ ತಗೊಳ್ಬೇಕು, ಸರ್ಕಾರ ಅಲ್ಲ. ಈ ಪದ್ಧತಿ ಗಾಂಧೀಜಿನೂ ಇತ್ತು, ಈ ಪದ್ಧತಿ ವಿನೋಬಾಜರು ಇತ್ತು. ಹಮಾರ ತಂತ್ರ ಗ್ರಾಮ ಸ್ವರಾಜ್ಯ. ಹಮಾರ ಮೂರನೇ ಮಂತ್ರ ಇತ್ತು, ಹಮಾರ ಲಕ್ಷ್ಯ ವಿಶ್ವಶಾಂತಿ, ವಿಶ್ವದಲ್ಲಿ ಶಾಂತಿ ಬೇಕು. ಇವು ಮೂರನ್ನು ನಾವು ಮಾಡಿದ್ರೆ ನಮ್ಮ ದೇಶದ ಉದ್ಧಾರ ಇದೆ, ದೇಶದ ಕಲ್ಯಾಣ ಇದೆ, ದೇಶಕ್ಕಾಗಿ ನಾವು ಇದನ್ನು ಶ್ರಮಿಸುವಂತ ವಿಚಾರ. ಹಳ್ಳಿ ಹಳ್ಳಿಗೇನೆ ಸ್ವರಾಜ್ಯ ಬೇಕಾಗಿದೆ, ಹಳ್ಳಿಗೆ ಇವ ಸ್ವರಾಜ್ ಸಿಕ್ಕಿಲ್ಲ. ಶಹರಕ್ಕೆ ಸಿಕ್ಕದೆ, ಶಹರದಿಂದ ನಾವು ತಗೊಳ್ತೇವೆ ಹಣ, ಮಂಜೂರಾಗ್ತೈತಿ. ಅದು ತೂತು ಪೈಪ್ದೊಳಗೆ ತೂತು ಇರ್ತಾವಲ್ಲ, ಆ ತೂತ್ನಾಗ ನೀರು ಹರಿತಾ 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 ಹಳ್ಳಿಗೆ ಬರ್ಬೇಕಾದ್ರೆ ಸ್ವಲ್ಪ ಬಂದ್ಬಿಡ್ತಾವ. ಇದು ನೀರಿನ ಉದಾಹರಣೆ ಅಲ್ಲ, ಹಣದ ಉದಾಹರಣೆ ಹೇಳ್ತಿದ್ದೇನೆ. ಈ ತರದಿಂದ ಹಳ್ಳಿ ಹಾಳಾಗ್ತಾ ಇದೆ, ಶಹರ ಬೆಳೀತಾ ಇದೆ, ಇದು ಒಳ್ಳೇದಲ್ಲ. ಮತ್ತು ಗಾಂಧೀಜಿ ಹೇಳಿದರು, ಗಾಂಧಿ ಸ್ವರಾಜ್ ಸಿಗೋದಕ್ಕಿಂತ ಮೊದಲು ಒಬ್ಬ ಮನುಷ್ಯ ಗಾಂಧಿ ಹೆಸರು ಕೇಳ್ತಾನ, ಬಾಪೂಜಿ ನೀವು ಅಹಿಂಸೆಯಿಂದ ಸ್ವರಾಜ್ ತಗೊಳ್ತೀರಿ ನನಗೆ ಗೊತ್ತು, ಆದರೆ ಮಿಲಿಟ್ರಿಯವರಲ್ಲಿ ಶಸ್ತ್ರಾಸ್ತ್ರಗಳು ಭಾಳ ಬೇ, ಅದನ್ನೇನು ಮಾಡ್ತೀರಿ ಅಂತ ಕೇಳಿದಾಗ ಗಾಂಧೀಜಿ ಹೇಳಿದರು, ಸ್ವರಾಜ್ಯ ಶಿಕ್ಷಣ ತಕ್ಷಣ ಇವರೆಲ್ಲ ಶಸ್ತ್ರಾಸ್ತ್ರ ತಗೊಂಡೋಗಿ ನಾನು ಸಮುದ್ರದ ಹೋಗಿ ಹಾಕ್ತೀನಿ ಅಂತ.
ಹಂಗಾರೆ ಮಿಲಿಟ್ರಿ ಜನರಿಗೆ ಏನು ಕೆಲಸ ಕೊಡ್ತೀರಿ ಅಂದಾಗ ಗಾಂಧೀಜಿ ಹೇಳ್ತಾರ, ಅನ್ನ ಉತ್ಪಾದನೆ ಕೆಲಸ ಕೊಡ್ತೇನೆ ನಾನು. ನಮ್ಮ ದೇಶದಲ್ಲಿ ಅನ್ನ ಉತ್ಪಾದನೆ ಆದ್ರೆ ನಮ್ಮ ದೇಶದ ಜನರು ಉಂಡು ತಿಂದು ನಕ್ಕು ನಲಿದು ಸಮೃದ್ಧ ಒಬ್ಬರು ಮತ್ತೊಬ್ಬರಿಗೆ ಸಹಾಯಕರಾಗಬಹುದು. ಇದು ದೃಷ್ಟಿ ಗಾಂಧೀಜಿ ಇತ್ತು, ಗಾಂಧಿ ಸ್ವಪ್ನ ಇತ್ತದು. ಆ ಸ್ವಪ್ನ ಸಾಕಾರ ಆಗಿಲ್ಲ ಸ್ವರಾಜ್ ಸಿಕ್ಕ ಮೇಲೆ. ತಪ್ಪು ತಿಳ್ಕೊಬೇಡ್ರಿ, ಹಳ್ಳಿ ಹಾಳಾಗ್ತಾ ಇವೆ, ಪಟ್ಟಣ ಬೆಳೀತಾ ಇವೆ. ಹಳ್ಳಿ ನಮಗೆ ಆಧಾರ, ಹಳ್ಳಿ ನಮಗೆ ಮೂಲ ಆಧಾರ. ಅದು ಹಾಳಾದ್ಮೇಲೆ ನಮ್ಮ ದೇಶ ಉಳಿದಿದೆ. ನಿಮ್ಮ ಮುಂದಿನ ಯೋಜನೆಗಳೇನವ ರೀ ಸದ್ಯಕ್ಕೆ? ನಿಮ್ಮ ಆಶ್ರಮದ ನಿಮಗೆ ಗಾಂಧಿ ರತ್ನ ಪ್ರಶಸ್ತಿ ಕೊಟ್ಟಾರ, ಗಾಂಧಿಯವರ ಹೆಸರೊಳಗ ಮತ್ತು ವಿನೋಬಾ ಭಾವೆ ಅವರ ಹೆಸರೊಳಗ, ಹಿಂಗೆ ಬೇರೆ ಬೇರೆ ಪ್ರಶಸ್ತಿಗಳು ಮತ್ತು ಆಯಾ ಕ್ಷೇತ್ರದೊಳಗೆ ಅವ್ರನ್ನ ಇನ್ನಷ್ಟು ಪ್ರಚಾರ ಮಾಡೋ ಕೆಲಸಗಳಂತೂ ನೀವು ನಿರಂತರ ಮಾಡ್ಲಿಕ್ಕತ್ತೀರಿ. ಮತ್ತೇಂದ್ರೆ ಬೇರೆ ಉದ್ದೇಶಗಳು ನಿಮ್ಮ ಉದ್ದೇಶ? ನಂದೇನೂ ಇಲ್ಲ, ಗಾಂಧಿ ವಿಚಾರ ಹೆಚ್ಚಾಗಬೇಕು, ವಿನೋಬಾ ವಿಚಾರ ಹೆಚ್ಚಾಗಬೇಕು, ಇದೇ ನಂದು ಉದ್ದೇಶ. ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಈ ಗಾಂಧಿಗೂ ಅಷ್ಟು ಮರ್ಯಾದೆ ಇಲ್ಲ, ವಿನೋಬಾಜಿಯವ್ರಿಗಂತೂ ಏನೂ ಇಲ್ಲ. ಅದು ಮರಳಿ ಬರಲಿ ಅಂಥೇಳಿ ನಾನು ಪ್ರಯತ್ನಿಸಿಲ್ಲಿದ್ದೀನಿ. ಎಷ್ಟೋ ಪುಸ್ತಕಗಳನ್ನು ಗ್ರಂಥಗಳನ್ನು ನಾನು ಇದನ್ನ ಹಿಂದಿಯಿಂದ ಕನ್ನಡಕ್ಕೆ, ಕನ್ನಡ ನಾಡಿಗೆ, ಕನ್ನಡಿಗರಿಗೆ ಒಳ್ಳೆ ಒಳ್ಳೆ ಪುಸ್ತಕ ಸಿಗಲಿ, ಅದು ಅವ್ರು ಓದಲಿ ಅನ್ನೋಂಥದ್ದು ಭಾವನೆ ನನ್ನಲ್ಲಿ ಇದ್ಕೊಂಡು ಈಗೇನು ಗಾಂಧೀಜಿಯವ್ರಿಗೆ 150 ವರ್ಷ ಆಗ್ತಾಯಿದೆ ಇವತ್ತಿನಿಂದ. ಈ ಸಂದರ್ಭದಲ್ಲಿ ಗಾಂಧಿ ವಿನೋಬಾಜಿಯವ್ರದ್ದು ಸಾಹಿತ್ಯ ಹೆಚ್ಚು ಪ್ರಮಾಣದಲ್ಲಿ ಆಗ್ಬೇಕಂತೇಳಿ ನಮ್ಮ ಗಾಂಧಿ ಸ್ಮಾರಕ ನಿಧಿಯವರು 150 ಪುಸ್ತಕ ಗಾಂಧಿ ವಿಚಾರದ್ದು ಅವರು ಪ್ರಿಂಟ್ ಮಾಡ್ತಾ ಇದ್ದಾರೆ. ನಾನು ಸ್ವತಂತ್ರವಾಗಿ ಈಗ ವಿನೋಬಾಜಿಯವ್ರ ವಿಚಾರನ ಹೆಚ್ಚು ಪ್ರಚಾರ ಈ ಸಂದರ್ಭದಲ್ಲಿ ಅವ್ರಿಗೆ 125 ವರ್ಷ ಆಗ್ತಾಯಿದೆ. ಕಸ್ತೂರ್ಬಾಯಿಗೆ 125 ವರ್ಷ, 150 ವರ್ಷ ಆಗ್ತಾಯಿದೆ. ಕಣ್ಣಿಲ್ಲದ್ರು ಕಾಲಿಲ್ಲದ್ರು ನಾ ಸತ್ತರ ಸಾಲಿ ಗಾಂಧಿ ವಿಚಾರ ಎಲ್ಲ ಕಡೆ ಪಸರಿಸಬೇಕಂತೇಳಿ ನಾನು ಶ್ರಮ ಪಡ್ತಾ ಇದ್ದೇನೆ. ಗಾಂಧಿ ಬೇಕು ನಮಗೆ, ವಿನೋಬಾ ಬೇಕು, ನಮ್ಮ ಭಾರತ ಸಂತರು ಬೇಕು, ಎಲ್ಲರೂ ಬೇಕಾಗಿದ್ದಾರೆ. ಒಂದು ಮತ್ತೊಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಮುಗಿಸ್ತಾ ಇದ್ದೇನೆ. ಇಂಡೋನೇಷ್ಯನ್ ಹೆಣ್ಣುಮಗಳು ಅಲ್ಲಿ ಗವರ್ನರ್ ಪತ್ನಿ ನಮ್ಮ ದೇಶಕ್ಕೆ ಬಂದ್ಲು. ಯಾತಕ್ಕೆ ಬಂದ್ಲು ದೇಶಕ್ಕೆ? ಗಾಂಧಿ ಸಾಹಿತ್ಯ ಅಧ್ಯಯನ ಮಾಡ್ಕೊಂಡು ಹೋಗಿ ನನ್ನ ದೇಶನ ಗಾಂಧಿ ವಿಚಾರ ದೇಶ ಮಾಡ್ಬೇಕಂತ ಪ್ರಯತ್ನ ಮಾಡಿರ್ಲಿ. ಬಂದ್ಲು ಎಲ್ಲೆಲ್ಲೇ ಇದ್ಕೊಂಡು ಶಾಂತಿಯಿಂದ ನಮ್ಮ ಆಶ್ರಮಕ್ಕೆ ಬಂದ್ಲು. ಆಶ್ರಮ ಬಂದ್ಕೊಂಡು ಅಕ್ಕಿ ಹೇಳಿಲ್ಲ, ನನಗೆ ಶಾಂತ ಸ್ಥಾನ ಬೇಕು, ಅಧ್ಯಯನ ಮಾಡ್ಬೇಕು. ಇನ್ನ ನಮ್ಮ ಆಶ್ರಮ ಬಂದ್ಮೇಲೆ ಖಾಲಿ ಕೂತ್ಕೊಳ್ಳಿಲ್ಲ. ನಾವು ಸಂಡಾಸಪ್ಪ ಎಂದು ಹಿಡ್ಕೊಂಡು ಪ್ರತಿಯೊಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಆ ಕೆಲಸ ಹೋಗಿ ಭಾಗ ತಗೊಂಡು ಗಾಂಧಿ ಸಾಹಿತ್ಯದ ಸಂಗಡ ವಿನೋಬ ಸಾಹಿತ್ಯನೂ ಆಕೆ ಅಧ್ಯಯನ ಮಾಡಿದ್ಲು. ಅಧ್ಯಯನ ಮಾಡಿಕೊಂಡು ತನ್ನ ದೇಶಕ್ಕೆ ಹೋದ್ಲು. ತನ್ನ ದೇಶಕ್ಕೋಗಿ ಗಾಂಧೀದ ಸಾಹಿತ್ಯ, ಗಾಂಧಿ ವಿಚಾರ ಎಷ್ಟು ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಅದ ಅಷ್ಟು ಪ್ರಚಾರ ಮಾಡಲಿದ್ದು. 1970 ನಾಲ್ಕು ಮಂದಿ ಹೆಣ್ಮಕ್ಳು 12 ವರ್ಷ ಪದಯಾತ್ರೆ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಗಾಂಧಿ ವಿಚಾರ ವಿನೋಬಾ ವಿಚಾರ ತಗೊಂಡು. ಅವರು ಮುಕ್ತಾಯ ಸಂಬರಕ್ಕಂತ ನಾವು ವಿಶ್ವಮೇಳೆ ಸಮ್ಮೇಳನ ಕರೆದಿದ್ದೀವಿ. ಆ ವಿಶ್ವಮೇಳೆ ಸಮ್ಮೇಳನದಲ್ಲಿ ಆ ಮಹಿಳೆ ಮಾತಾಡಿದ್ ನೋಡಿದ್ರೆ ಅದ್ಭುತ ಮಾತಾಡಿದ್ಲು. ಭಾರತದ ಬಗ್ಗೆ ಎಷ್ಟೊಂದು ಸ್ವಾಭಿಮಾನಕ್ಕೆ, ಭಾರತದ ಬಗ್ಗೆ ಎಷ್ಟೊಂದು ನಿಷ್ಠೆಯಿಂದ ಮಾತಾಡಿದ್ಲಂದ್ರೆ ಒಂದೋ ವಿಷಯ ತಗೊಳ್ತೀನಿ. ಗಾಂಧಿ ವಿನೋಬಾಜಿಗೆ ಭಾರತದ ಜನರು ಮರಿತಾ ಇದ್ದಾರೆ. ನಾನು ನನ್ನ ದೇಶದಲ್ಲಿ ಇಬ್ಬರು ಮಹಾಪುರುಷರ ಜ್ಯೋತಿ ಹಚ್ಚಿದ್ದೇನೆ. ಇವತ್ತಲ್ಲ ನಾಳೆ ಆ ಜ್ಯೋತಿ ವಿಶ್ವಕ್ಕನ ಪ್ರಕಾಶನ ಕೊಡ್ತೈತೆ ಅನ್ನಂತ ಆಸೆ ನಾನು ಇಟ್ಕೊಂಡಿದ್ದೇನೆ ಅನ್ನಂಥದ್ದು ಆ ಮಹಿಳೆ ಹೇಳಿದ ಇಂಡೋನೇಷ್ಯದ ಮೇಲೆ. ನಾವೇನು ಮಾಡ್ತೀವಿ? ಗಾಂಧಿ ಟೀಕೆ ಮಾಡ್ತೇವೆ, ವಿನೋಬಾಜಿಯವ್ರು ಟೀಕೆ ಮಾಡ್ತೇವೆ. ಏನು ಮಾಡಿದ್ರು ವಿನೋಬಾ? ಏನೂ ಮಾಡಲಿಲ್ಲ. ಗಾಂಧಿ ಏನು ಮಾಡಿದ್ರು? ಏನೂ ಮಾಡಲಿಲ್ಲ. ಇದು ನಮ್ಮ ದೇಶನ ಹಾಳು ಮಾಡ್ತಿದ್ದೆ. ಆ ದೇಶ ಮರೆತು ಜೈ ಜಗತ್ ಗ್ರಾಮ ಸ್ವರಾಜ್ಯ ವಿಶ್ವ ಶಾಂತಿ ಕಡೆಗೆ ನಾನು ಕೆಲಸ ಮಾಡ್ತಿದ್ದೇನೆ. ಭಾಳ ದೊಡ್ಡ ಕೆಲಸ ಮಾಡ್ತಿದ್ದೇನೆ ಅಂತಲ್ಲ, ನನಗೆ ಸಮಾಧಾನ ಇದೆ, ಶಾಂತಿ ಇದೆ. ಯಾರ ಕೇಳ್ತಾರೆ ಇಷ್ಟೆಲ್ಲ ಜೀವನ ಕೊಟ್ಟರೆ ಏನು ಪರಿವರ್ತನೆ ಮಾಡಿದೆ? ನಾ ಪರಿವರ್ತನೆ ಮಾಡೋಕೆ ಹೊಂಟಿಲ್ಲ, ನಾನು ವಿಚಾರ ಮಾಡ್ಲಿಕ್ಕೆ ಹೊಂಟಿದ್ದೆ, ವಿಚಾರ ಪ್ರಚಾರ ಮಾಡ್ತಾ ಇದ್ದೇನೆ. ಆ ದೇವ್ರ ಇಚ್ಛೆ ಏನಿದೆ ಅದಾದ ನನ್ನಲ್ಲಿ ಶ್ರದ್ಧೆ ಕಡಿಮೆ ಇಲ್ಲ. ಶ್ರದ್ಧೆ ಇಟ್ಕೊಂಡು ಮಾಡಬೇಕು ಅಂದರೆ ಯಶಸ್ವಿ ನಿಶ್ಚಿತ. ಒಂದು ಪಕ್ಷಿ ಆಕಾಶದೊಳಗೆ ಹಾರಾಡ್ತಿರ್ತದೆ, ಒಬ್ಬ ಮನುಷ್ಯ ಅದ್ರ ಕಡೆಮೆ ಏ ಪಕ್ಷಿ ನಿನ್ನ ಮಾತು ಯಾರು ಕೇಳ್ತಾ ಇಲ್ಲ, ಯಾಕೆ ಹಾಡ್ತಾ ಇದ್ದಿ? ಆ ಪಕ್ಷಿ ಏನು ಹೇಳ್ತೈತಿ ಅಂದ್ರೆ ನಾನು ನಿನಗಾಗಿ ಹಾಡ್ತಾ ಇಲ್ಲ, ನನಗಾಗಿ ಮಾಡ್ತಾ ಇದ್ದೀನಿ, ನನಗೆ ನನ್ನ ಆತ್ಮಶಾಂತಿಗೆ ನಾನು ಹಾಡ್ತಾ ಇದ್ದೇನೆ. ಭಗವಂತನ ಅನುಭೂತಿ ನನ್ನಲ್ಲಿದೆ, ಅದೇ ಸಂಗೀತ ರೂಪದ ಹೊರಬರ್ತಾ ಇದೆ.
ಅದು ವಿಶ್ವಕ್ಕೇನ ಶಾಂತಿ ಕೊಡ್ತದೆ, ಸಮಾಧಾನ ಕೊಡ್ತದೆ, ನನಗೂ ಕೊಡ್ತದೆ, ಆ ಉದ್ದೇಶದ ಮಾಡ್ತದೆ. ಅದು ನಾನು ಸುದ್ಧ ಅದೇ ಉದ್ದೇಶದಿಂದ ನಾ ಪರಿವರ್ತನೆ ಮಾಡ್ಲಿಕ್ಕೆ ಹೊಂಟಿಲ್ಲ, ನಾನು ಕೆಲಸ ಮಾಡ್ಲಿಕ್ಕೆ ಹೊಂಟಿದ್ದೀನಿ ಶಾಂತಿಯಿಂದ, ಸಮಾಧಾನದಿಂದ. ಆ ಪಕ್ಷಿ ಹಂಗೆ ಹೇಳ್ತದಲ್ಲ, ಅದು ಅನುಭೂತಿ ಗಾಂಧಿ ವಿನೋಬ ಭಾರತದ ಸಂತರ ಅನುಭೂತಿ ನನ್ನಲ್ಲಿದೆ, ಅದನ್ನೇ ನಾನು ಜನತೆಗೆ ತಿಳಿಸ್ಲಿಕ್ಕೆ ಹೋಗ್ತಿದ್ದೇನೆ. ನಾನು ಪರಿವರ್ತನಕ್ಕಾಗಿ ಹೋಗುದಿಲ್ಲ. ಇಷ್ಟು ಹೇಳಿ ನೀವು ಹೇಳಿಗತ್ತಿರಲ್ಲ, ನೀವೆಲ್ಲ ಹೇಳಿದ್ಮೇಲೆ ಬಹಳ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ. ನೀವಾಗಿರ್ಬೋದು, ವಿನೋಬ ಭಾವೆಯವರಾಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ನಿಮ್ಮೆಲ್ಲರ ಬಗ್ಗೆನೇ ಬಹುಶಃ ಕವಿ ದಿನಕರ ದೇಸಾಯಿ ಅವರೊಂದು ಕವನ ಬರ್ದಾರೇನೋ ಗೊತ್ತಿಲ್ಲ, ಅವರು ಯಾರನ್ನ ಉದ್ದೇಶ ಇಟ್ಕೊಂಡು ಬರ್ದಿದ್ರು, ಆದ್ರ ಈ ಸಂದರ್ಭಕ್ಕೆ ಅದು ಬಹಳ ಹೊಂತದಂತ ಅನಿಸ್ತದೆ. ಬಹುಶಃ ಅದನ್ನ ಹೇಳಿ ಕಾರ್ಯಕ್ರಮ ಮುಗಿಸೋಣ ಅಂತ ಅನಿಸ್ತದೆ. ಯಾಕಂದ್ರೆ ಇಷ್ಟು ಅವ್ರ ಅನುಭವದ ಮಾತುಗಳಿಗೆ ನಾವು ಮೂಕರು ಇವತ್ತು, ನಮ್ಗೆ ಏನೂ ಮಾತಾಡ್ಬೇಕಂತ ಅನಿಸ್ಲಿಕ್ಕತ್ತಿಲ್ಲ. ನೀವ್ ಇಲ್ಲಿ ಬಂದಿರಿ, ಬಹಳ ಖುಷಿ ಆಗ್ಯದ. ಇನ್ನೊಂದ್ ಮಾತು ಹೇಳಿ ಮುಗಿಸ್ತಾನೆ. ಇನ್ನೊಂದ್ ಏನಂದ್ರೆ ಗಾಂಧೀಜಿ ಬಗ್ಗೆ, ಗಾಂಧೀಜಿ ತಿರುಗಾಡ್ತಾ ಇದ್ರು ಎಲ್ಲಿ ಗುಜರಾತ್ ಅಲ್ಲಿ. ಆ ಗುಜರಾತ್ ಅಲ್ಲಿ ತಿರುಗಾಡ್ ಒಬ್ಬ ಬಹಳ ದೊಡ್ಡ ಶ್ರೀಮಂತ ಹೆಣ್ಮಗಳು, ಗಾಂಧಿ ನೋಡ್ಬೇಕು, ಗಾಂಧಿ ಕುಡಿ ಇರ್ಬೇಕು ಅಂತ ಬಂದ್ಲಕ್ಕೆ. ಬರ್ಬೇಕಾದ್ರೆ ದಾಗಿನ ಹಾಕೊಂಡ್ ಬಂದ ಮೈ ತುಂಬ. ಅದೊಂದು ಹೆಣ್ಮಕ್ಳಿಗೆ ಬಹಳ ಒಂದು ಇಷ್ಟ ಇರ್ತದೆ, ಎಲ್ಲರೂ ಹೋಗ್ಬೇಕಾದ್ರೆ ದಾಗಿನ ಹಾಕೊಂಡು. ದಾಗಿನ ಹಾಕೊಂಡು ಬಂದಾಳ, ನೋಡ್ತಾಳಕ್ಕೆ ಗಾಂಧೀಜಿ ಅವ್ರು ಕೂಡ ಇನ್ನೂ ಸ್ವಲ್ಪ ಇರ್ಬೇಕು ಅನ್ಸ್ತಕ್ಕೆ. ಅವ್ರ ನಡೆ ನುಡಿ, ನಡೆದಂತೆ ನುಡಿದಂತೆ ನಡೆ, ಇದನ್ನೆಲ್ಲ ನೋಡಿ ಗಾಂಧೀಜಿಯವ್ರು ಕೂಡ ಇರ್ಬೇಕು ನಾನು ಅಂತ ಅನಿಸ್ತು. ಅದಾಗಿನ ಹಾಕೊಂಡು ಬಂದ ಬಿಟ್ರ, ಮನೆಗೆ ಹೋಗಿ ತೆಗಿಬೇಕಂದ್ರೆ ಕಷ್ಟ. ಅವ್ರ ಮನೆ ಜನರು ಮತ್ತೆ ಬಿಡೋದಿಲ್ಲ ಗಾಂಧೀಜಿಯವ್ರು ಕಳಿಸ್ಲಿಕ್ಕೆ. ಏನ್ ಮಾಡೋದಂತ ಹಾಕಿದ್ರು, ಒಂದು ಕರವಸ್ತ್ರ ತಗೊಂಡ್ಲು, ಅಷ್ಟು ಕಟ್ಟಿಲ್ಲ ಕಟ್ಟಿ. ಗಾಂಧೀಜಿಯವರು ಒಬ್ಬ ಮನುಷ್ಯ ಗಾಂಧಿ ಟೊಪ್ಪಿ ಹಾಕೊಂಡು ನಿಂತ್ಕೊಂಡಿದ್ದ, ಮೈ ಮೇಲೆ ಖಾದಿ ಬಟ್ಟೆ, ಅವನ ಕೈ ಕೊಟ್ಲಕ್ಕೆ. ಅವ ಅಂದ, ಯಾವ ಆಧಾರದಲ್ಲಿ ಇಷ್ಟ ಆಭರಣ ನಾನು ಕೈ ಕೊಡ್ತಾ ಇದ್ದೆ ಮನೇನು ಅಂತ ಕೇಳಿದ್ರು. ಆ ಕೇಳಿದ್ಲು, ಏನು ಗಾಂಧಿ ಟೊಪ್ಪಿಗೆ ಹಾಕೊಂಡಿದ್ಲೆ ತಲೆ ಮೇಲೆ, ಆ ಗಾಂಧಿ ಟೊಪ್ಪಿಗೆ ಯಾರಿಗೆ ಅನ್ಯಾಯ ಮಾಡಲಿಕ್ಕಿಲ್ಲ, ಯಾರಿಗೆ ಶೋಷಣೆ ಮಾಡಲಿಕ್ಕಿಲ್ಲ, ಸತ್ಯಪ್ರೇಮ ಕರುಣೆ ತುಂಬಿದಂಥ ಟೊಪ್ಪಿಗೆ ಮೇಲೆ ವಿಶ್ವಾಸ ಇಟ್ಟು ನಿನಗೆ ಆಭರಣ ಕೊಡ್ತಾ ಇದ್ದೆ. ಅಷ್ಟು ಪ್ರೇಮದಿಂದ ನಾವು ನಮ್ಮ ಮಾತುಗಳನ್ನ ಮುಗಿಸ್ಲಿಕ್ಕೆ ಬಹಳ ಖುಷಿ ಆಯ್ತು. ನೀವ್ ಬಂದು ನಮ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ವಿಶ್ವಾಸ ಇಲ್ಲ ಈಗ, ವಿಶ್ವಾಸ ಬೇಕು. ಗಾಂಧಿ ಏನು ಎಷ್ಟು ಗಾಂಧಿ ಟೊಪ್ಪಿಗೆ ಮೇಲೆ ಹಿಂದಿನ ಕಾಲದಲ್ಲಿ ವಿಶ್ವಾಸ ಇತ್ತು, ಆ ವಿಶ್ವಾಸ ನಮ್ ಜನರಿಗೆ ಬರ್ಲಿ ಅಂತೇಳಿ ಈ ಗಾಂಧಿಗೆ ಏನು 150 ವರ್ಷ ಆಗ್ತದೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಾವು ಅದನ್ನ ಅದೇ ವಿಚಾರ ಇಟ್ಕೋತೀವಿ. ನಮಸ್ಕಾರ, ತುಂಬಾ ಸಂತೋಷ.